ಜೈ ಹಿಂದ್ ನಾನು ಎಮ್ ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ ಜನರಲ್ ಸೈನ್ಸ್ ಲೆಕ್ಚರ್ ಮೂರರಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಲೆಕ್ಚರ್ ಮೂರರಲ್ಲಿ ನಾನು ಇವತ್ತು ಜೀರ್ಣಕ್ರಿಯೆ ಮಾನವ ಜೀರ್ಣಾಂಗ ವ್ಯೂಹ ನರವ್ಯೂಹ ಮಾನವನ ಸಂತಾನೋತ್ಪತ್ತಿ ಮತ್ತು ಅವಳಿ ಮಕ್ಕಳು ಈ ಎಲ್ಲ ಟಾಪಿಕ್ಸ್ಗಳನ್ನು ಲೆಕ್ಚರ್ ಮೂರರಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ನೀವು ನನಗೆ ಫೇಸ್ಬುಕ್ ಆಗಿರಬಹುದು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಐಡಿಗಳ ಮೇಲೆ ಫಾಲೋ ಅಪ್ ಮಾಡಬಹುದು ಅದರ ಜೊತೆಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಜುಕೇಶನ್ಗೆ ಸಂಬಂಧವಾಗಿರತಕ್ಕಂತಹ ಡೌಟ್ಸ್ ಕ್ಲಿಯರ್ ಮಾಡ್ಕೋಬಹುದು ಜೀರ್ಣಕ್ರಿಯೆಯನ್ನು ನೋಡೋಣ ನಾವು ಇದಕ್ಕೆ ಇಂಗ್ಲಿಷ್ ನಲ್ಲಿ ಡೈಜೆಷನ್ ಅಂತ ಹೇಳ್ತೇವೆ ಜೀರ್ಣಾಂಗ ವ್ಯೂಹವು ಈ ಏನಿದು ಡೈಜೆಷನ್ ಸಿಸ್ಟಮ್ ಇದೆ ಅದಕ್ಕೆ ನಾವು ಜೀರ್ಣಾಂಗ ವ್ಯೂಹ ಅಂತ ಹೇಳ್ತೇವೆ ಇದು ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಅದ್ರ ಜೊತೆಗೆ ಮಲಾಶಯ ಗುದ್ವಾರ ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಗ್ರಂಥಿಗಳನ್ನು ಸಹ ಒಳಗೊಂಡಿರ್ತತಿ ಸೊ ಇಷ್ಟೆಲ್ಲವುಗಳನ್ನ ಒಳಗೊಂಡು ನಮ್ಮ ಶರೀರದಲ್ಲಿ ಏನು ನಾವು ಆಹಾರವನ್ನು ತಿಂತೇವಿ ಅದು ಏನಾಗುತ್ತದೆ ಪಚನ ಆಗ್ತತಿ ಅದು ಜೀರ್ಣ ಆಗ್ತತಿ ಸೊ ಇಷ್ಟೆಲ್ಲವೂ ಸಹ ಕಾರ್ಯವನ್ನು ನಿರ್ವಹಿಸ್ತವೆ ಆಹಾರ ಪಚನ ಆಗಲಿಕ್ಕೆ ನಾವು ಸೇವಿಸಿದಂತಹ ಆಹಾರದಲ್ಲಿರುವಂತಹ ಸಂಕೀರ್ಣ ಆಹಾರ ಪದಾರ್ಥಗಳನ್ನು ರಕ್ತ ಮತ್ತು ಜೀವಕೋಶಗಳು ಹೀರಿಕೊಳ್ಳುವಂತೆ ಸರಳ ಪದಾರ್ಥಗಳಾಗಿ ಪರಿವರ್ತನೆಯನ್ನ ಮಾಡುವುದು ಇದಕ್ಕೆ ನಾ ಏನಂತ ಹೇಳ್ತೇವೆ ನಾವು ಜೀರ್ಣ ಕ್ರಿಯೆ ಅಂತ ಹೇಳ್ತೇವೆ ಸೊ ಹಿಂದಿನ ಒಂದು ಲೆಕ್ಚರ್ದಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಜೀವಕೋಶಗಳು ಬಹಳ ಚಿಕ್ಕದಾಗಿರ್ತವೆ ಸೊ ಅವುಗಳು ಈಗ ನೋಡಿರಿ ನಾವು ಆಹಾರವನ್ನು ತಿಂದಿರ್ತಕ್ಕಂಥ ಆಹಾರ ಬಾಯಿಯಲ್ಲಿ ಇರ್ತಕ್ಕಂಥ ಹಲ್ಲುಗಳಿಂದ ನಾವು ಏನು ಮಾಡ್ತೇವೆ ಅದನ್ನು ಕಚ್ಚಿ ಅವುಗಳನ್ನು ಒಂದು ಸ್ವಲ್ಪ ಸಣ್ಣದಾಗಿ ಮಾಡ್ತೇವೆ ಆದರೆ ಜೀವಕೋಶಗಳು ಬಹಳ ಚಿಕ್ಕದಾಗಿರುವುದರಿಂದ ಸೊ ಜೀವಕೋಶಗಳು ಅವುಗಳನ್ನು ಸೇವಿಸುವುದರಷ್ಟು ನಾವು ಚಿಕ್ಕದಾಗಿ ಮಾಡಲಿಕ್ಕೆ ಆಗೋದಿಲ್ಲ ಬಾಯಿಯಲ್ಲಿ ಹಲ್ಲುಗಳಿಂದ ಹೌದಲ್ವಾ ಸೊ ಈ ಚಿಕ್ಕದಾಗಿರ್ತಕ್ಕಂತಹ ಜೀವಕೋಶಗಳು ಅಲ್ಲಿ ಅದರಲ್ಲಿ ಲಿಪಿಡ್ಸ್ ಆಗಿರ್ಬೋದು ಪ್ರೋಟೀನ್ಸ್ಗಳಾಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ಗಳಾಗಿರ್ಬೋದು ಆ ಎಲ್ಲವುಗಳನ್ನು ಹಿರ್ಕೊಳ್ಬೇಕು ಅಷ್ಟು ಜಿನ್ನಗೆ ಅಂತ ಅಥವಾ ಸಣ್ಣಗೆ ಏನು ಮಾಡಬೇಕು ಆ ಆಹಾರವನ್ನು ನಾವು ಏನು ಏನು ಮಾಡಬೇಕಾಗ್ತತಿ ಜೀರ್ಣವನ್ನು ಮಾಡಬೇಕಾಗ್ತತಿ ಸೊ ಅಷ್ಟೆಲ್ಲ ಮಾಡಬೇಕು ಅಂತಂದರೆ ಇವೆಲ್ಲವೂ ಎಲ್ಲವೂ ಸಹ ಅವುಗಳಿಗೆ ಸಹಾಯ ಮಾಡ್ತವೆ ಅದು ಯಾವ್ಯಾವುದು ಬಾಯಿ ಗಂಟಲು ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಡು ಈ ರೀತಿ ಎಲ್ಲವೂ ಸಹ ಸಹಾಯ ಮಾಡ್ತವೆ ಆಹಾರ ಏನು ಸರಳವಾಗಿರ್ತಕ್ಕಂಥ ಪದಾರ್ಥಗಳಾಗಿ ಪರಿವರ್ತನೆ ಪರಿವರ್ತನೆ ಆಗಲಿಕ್ಕೆ ಸೊ ಅದೇನು ನಾವು ಆಹಾರ ತಿಂತೇವೆ ಅದು ಸರಳವಾಗಿರ್ತಕ್ಕಂತಹ ಪದಾರ್ಥಗಳಾಗಿ ಪರಿವರ್ತನೆ ಆಗುವಂಥ ಒಂದು ಕ್ರಿಯೆಗೆ ನಾವು ಜೀರ್ಣಕ್ರಿಯೆ ಅಂತೇಳಿ ಹೇಳ್ತೇವೆ ಇದು ಜೀರ್ಣಕ್ರಿಯೆ ಒಂದು ಫಿಸಿಯೋ ಕೆಮಿಕಲ್ ಪ್ರೊಸೆಸ್ ಆಗಿರ್ತಕ್ಕಂಥದ್ದು ಫಿಸಿಯೋ ಕೆಮಿಕಲ್ ಅಂತಂದರೆ ನೋಡಿರಿ ಇಲ್ಲಿ ಫಿಸಿಯೋ ಕೆಮಿಕಲ್ ಅಂತಂದರೆ ಫಿಸಿಯೋ ಅಂತಂದರೆ ಫಿಸಿಕಲಿ ಓಕೆ ಫಿಸಿಕಲ್ ಅಂತಂದ್ರೆ ದೇಹದಿಂದ ನಾವು ಏನು ಕೆಲಸ ಮಾಡ್ತೇವೆ ಬಾಹ್ಯವಾಗಿ ಸೊ ಅದಕ್ಕೆ ಫಿಸಿಯೋ ಅಂತ ಹೇಳ್ತೀವಿ ಈಗ ಫಿಸಿಯೋ ಯಾವ ರೀತಿ ಇದು ಕ್ರಿಯೆ ಆಗಿದೆ ಯಾವ ರೀತಿ ಪ್ರೊಸೆಸ್ ಆಗಿದೆ ಅಂತಂದರೆ ನಾವು ಬಾಯಿಯಲ್ಲಿರ್ತಕ್ಕಂಥ ಹಲ್ಲುಗಳಿಂದ ಏನು ಮಾಡ್ತೇವೆ ಆಹಾರವನ್ನು ಏನು ಮಾಡ್ತೀವಿ ಅಗಿತೀವಿ ಓಕೆ ಅದನ್ನು ಕಚ್ತೇವೆ ಅದನ್ನು ಅಗಿ ಅಗಿಯುವಂಥ ಕೆಲಸವನ್ನು ಮಾಡ್ತೇವೆ ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅದು ಒಂದು ಫಿಸಿಯೋ ಆಗಿರ್ತಕ್ಕಂಥ ಪ್ರೊಸೆಸ್ ಅದ್ರ ಜೊತೆಗೆ ಕೆಮಿಕಲ್ ಆಗಿರ್ತಕ್ಕಂಥ ಪ್ರೊಸೆಸ್ ಆಗಿದೆ ಕೆಮ್ ಕೆಮಿಕಲ್ ಯಾವ ರೀತಿ ಅಂತಂದರೆ ನಮ್ಮ ಬಾಯಲ್ಲಿ ಇರ್ತಕ್ಕಂತಹ ಲಾಲಾ ರಸ ಏನಿದಾವೆ ಕೆಲವೊಂದಿಷ್ಟು ಕಿಣ್ವಗಳು ಕೂಡ ಬಿಡುಗಡೆ ಆಗ್ತವೆ ಜಠರದಲ್ಲಿ ಆಗಿರಬಹುದು ಆಮೇಲೆ ಸಣ್ಣ ಕರಡದಲ್ಲಿ ಆಗಿರ್ಬೋದು ಸೊ ಅಲ್ಲಿರ್ತಕ್ಕಂತಹ ಕಿಣ್ವಗಳು ಎಲ್ಲವೂ ಸಹ ಕೆಮಿಕಲ್ಗಳಾಗಿರ್ತ ಕೆಮಿಕಲ್ ಆಗಿರುವಂಥವುಗಳಾಗಿರ್ತವೆ ಆದ್ದರಿಂದ ಇದು ಒಂದು ಕೆಮಿಕಲ್ ಪ್ರೊಸೆಸ್ ಕೂಡ ಆಗಿದೆ ಆದ್ದರಿಂದ ಜೀರ್ಣಕ್ರಿಯೆಯು ಒಂದು ಫಿಸಿಯೋ ಮತ್ತು ಕೆಮಿಕಲ್ ಆಗಿರ್ತಕ್ಕಂತಹ ಪ್ರೊಸೆಸ್ ಇದು ಒಂದು ಈಗ ನೋಡ್ರಿ ನಾವು ಜೀರ್ಣ ಜೀರ್ಣಕ್ರಿಯೆಯಲ್ಲಿ ಇಲ್ಲಿರ್ತಕ್ಕಂತಹ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಲಿಪಿಡ್ಸ್ಗಳು ಏನಂತ ಹೇಳ್ತೀವಲ್ಲ ನಾವು ಅವು ಎಲ್ಲವೂ ಜೀರ್ಣ ಆಗ್ತವೆ ಅವು ಜೀರ್ಣ ಆಗ ಆಗಬೇಕಂತಂದ್ರೆ ಇಷ್ಟೆಲ್ಲವೂ ಸಹ ಇಲ್ಲಿರ್ತಕ್ಕಂತಹ ಇವು ಎಲ್ಲ ಅಂಗಗಳಾಗಿರ್ಬಹುದು ಇವು ಎಲ್ಲವೂ ಸಹ ಅದಕ್ಕೆ ಸಹಾಯಕವಾಗಿ ಕೆಲಸ ಮಾಡ್ತವೆ ಆದರೆ ನಾವು ಏನು ಆಹಾರದ ಜೊತೆಗೆ ನೀರು ಇರ್ತತಿ ಓಕೆ ನೀರು ಕುಡಿದಿರ್ತೇವೆ ಅದ್ರ ಜೊತೆಗೆ ಆಹಾರದಲ್ಲಿ ಕೆಲವೊಂದಿಷ್ಟು ವಿಟಾಮಿನ್ಸ್ಗಳು ಕೆಲವೊಂದಿಷ್ಟು ಖನಿಜಗಳಿರ್ತಾವೆ ಇವುಗಳು ಪ್ರಚಿ ಪಚನ ಆಗ ಪಚನ ಕ್ರಿಯೆ ಆಗೋದಿಲ್ಲ ಯಾಕಂತಂದರೆ ಇವು ಆಲ್ಮೋಸ್ಟ್ ಏನಪ್ಪಾ ಅಂತಂದರೆ ಬಹಳ ಸೂಕ್ಷ್ಮವಾಗಿರ್ತವೆ ಬಹಳ ಚಿಕ್ಕದಾಗಿರ್ತವೆ ಇವು ಡೈರೆಕ್ಟ್ಲಿ ಏನಪ್ಪಾ ಅಂತಂದ್ರೆ ರಕ್ತ ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂತಹ ಜೀವಕೋಶಗಳು ಡೈರೆಕ್ಟಾಗಿ ಅಬ್ಸಾರ್ಬ್ ಡೈರೆಕ್ಟ್ ಡೈರೆಕ್ಟಾಗಿ ನೀರು ವಿಟಾಮಿನ್ಸ್ ಖನಿಜಗಳನ್ನು ಹೀರ್ಕೋತಾವೆ ಸೊ ಇವುಗಳು ಪಚನ ಮಾಡುವ ಮಾಡಲಿಕ್ಕೆ ಮಾಡಿ ಮಾಡುವಂಥದ್ದು ಒಂದು ಅವಶ್ಯಕತೆ ಇರೋದಿಲ್ಲ ಇವು ಡೈರೆಕ್ಟ್ ಆಗಿ ಏನಾಗ್ತವೆ ಚಿಕ್ಕದಾಗಿರುವ ಕಾರಣದಿಂದ ಜೀವಕೋಶಗಳು ಏನ್ ಮಾಡ್ತವೆ ಇವುಗಳನ್ನ ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೋತಾವೆ ಓಕೆ ಈ ಕೆಳಗಿನಂತೆ ಸಂಕೀರ್ಣ ಆಹಾರ ಪದಾರ್ಥಗಳು ಸರಳವಾಗಿ ಪರಿವರ್ತನೆ ಆಗ್ತವೆ ಯಾವ ರೀತಿ ಅಂತಂದ್ರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಅಂಗವ್ಯೂಹವನ್ನು ಏನಂತ ಹೇಳ್ತೇವೆ ಅದಕ್ಕೆ ಜೀರ್ಣಾಂಗ ವ್ಯೂಹ ಅಂತ ಹೇಳ್ತೇವೆ ಜೀರ್ಣಾಂಗ ವ್ಯೂಹದಲ್ಲಿ ಬಹಳಷ್ಟು ಬರ್ತವೆ ಸೊ ಆಗಲೇ ನಾನು ನಿಮ್ಗೆ ಹೇಳಿದೆ ಅವೆಲ್ಲವೂ ಕೂಡಿ ಒಂದು ಜೀರ್ಣಾಂಗ ವ್ಯೂಹ ಆಗ್ತದೆ ಮತ್ತು ಇದರ ಉದ್ದ ಎಷ್ಟಿರುತ್ತದೆ ಜೀರ್ಣಾಂಗ ವ್ಯೂಹದ್ದು ಒಂಬತ್ತು ಮೀಟರ್ ವರೆಗೆ ಇರುತ್ತದೆ ಜೀರ್ಣಾಂಗ ವ್ಯೂಹ ಎಲ್ಲ ಕೂಡಿ ಬಾಯಿಯಿಂದ ಗುದ ದ್ವಾರದವರೆಗೆ ಕೂಡಿ ಎಲ್ಲವೂ ಸಹ ಒಂಬತ್ತು ಮೀಟರ್ವರೆಗೆ ಇರ್ತವೆ ಈಗ ನಾವು ಮೊಟ್ಟ ಮೊದಲನೇದಾಗಿ ನೋಡೋಣ ಬಾಯಿ ಬಾಯಿಯಿಂದಲೇ ಸಹ ಬಾಯಿಯಿಂದಲೇ ಜೀರ್ಣಾಂಗ ಸ್ಟಾರ್ಟ್ ಆಗುವಂಥದ್ದು ಜೀರ್ಣಾಂಗ ವ್ಯೂಹವು ಬಾಯಿಯಿಂದ ಆರಂಭಗೊಂಡು ಗುದ ದ್ವಾರದವರೆಗೆ ವಿಸ್ತರಣೆ ಆಗ್ತದೆ ವಿಸ್ತರಿಸುವಂಥದ್ದು ಬಾಯಿಯ ಅಂಗಳದಲ್ಲಿ ಹಲ್ಲುಗಳಿರ್ತವೆ ಅದ್ರ ಜೊತೆಗೆ ನಾಲಿಗೆ ಮತ್ತು ಮೂರು ಜೊತೆ ಲಾಲ ರಸ ಗ್ರಂಥಿಗಳು ಕೂಡ ಅಲ್ಲಿ ಬಿಡುಗಡೆ ಆಗ್ತವೆ ನಮ್ಮ ಬಾಯಿಯಲ್ಲಿ ಹಲ್ಲು ಡೆಂಟಿನ್ ಎಂಬ ಗಟ್ಟಿ ವಸ್ತುವಿನಿಂದ ಮಾಡಲ್ಪಟ್ಟಿರ್ತವೆ ಹಲ್ಲಿನಲ್ಲಿ ಮೂರು ಭಾಗಗಳು ಬರ್ತವೆ ಒಂದೇದು ಕಿರೀಟ ಆಮೇಲೆ ಕುತ್ತಿಗೆ ಆಮೇಲೆ ಬೇರು ಅಂತ ಈ ರೀತಿ ಹಲ್ಲಿನಲ್ಲಿ ಮೂರು ಭಾಗಗಳು ಬರ್ತವೆ ಇಲ್ಲಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಹಲ್ಲು ಇದು ಒಂದು ಡೆಂಟಿನ್ ಅನ್ನುವಂತಹ ಒಂದು ಗಟ್ಟಿಯಾಗಿರತಕ್ಕಂತಹ ವಸ್ತುವಿನಿಂದ ಮಾಡಲ್ಪಟ್ಟಿರುವಂತದ್ದು ಅಲ್ಲಿನ ಸೊ ಇಲ್ಲಿ ನಾವು ನೋಡಬಹುದು ಇಲ್ಲಿ ಬ್ಲೂ ಕಲರ್ ಏನ್ ನಮಗೆ ಕಾಣ್ತಾ ಇರುವಂತ ಸಾರಿ ಎಲ್ಲೋ ಕಲರ್ ದಲ್ಲಿ ಈ ಚಿತ್ರದಲ್ಲಿ ನಾವು ನೋಡಬಹುದು ಇಲ್ಲಿ ಈ ಎಲ್ಲೋ ಕಲರ್ ದಲ್ಲಿ ಏನಿದೆ ಇದು ಈ ಒಂದು ಪದಾರ್ಥಕ್ಕೆ ನಾವೇನಂತ ಹೇಳ್ತೀವಿ ಡೆಂಟಿನ್ ಅಂತ ಹೇಳ್ತೇವೆ ಈ ಒಂದು ಗಟ್ಟಿ ಆಗಿರ್ತಕ್ಕಂಥ ಡೆಂಟಿನ್ ಪದಾರ್ಥದಿಂದ ಹಲ್ಲುಗಳ ರಚನೆ ಆಗಿವೆ ಆಮೇಲೆ ಹಲ್ಲಿನ ಏನು ವೈಟ್ ವೈಟ್ ಕಲರ್ ಇದೆಯಲ್ಲ ಒಂದು ಪದರ್ ಇರುತ್ತದೆ ಸೊ ಇದು ಅತ್ಯಂತ ಗಟ್ಟಿ ಆಗಿರುತ್ತದೆ ಸೊ ಇದು ಏನಪ್ಪಾ ಅಂತಂದ್ರೆ ಓಕೆ ಇದು ಏನಿದು ಎನಾಮೆಲ್ ಓಕೆ ಈಗ ನೆಕ್ಸ್ಟ್ ನೋಡೋಣ ನಾವು ಹಲ್ಲಿನ ಕಿರೀಟದ ಭಾಗವು ಎನಾಮಲ್ ಹಲ್ಲಿನ ಮೇಲಿನ ಕಿರೀಟ ಕಿರೀಟ ಭಾಗವ ಅಂತಂದ್ರೆ ಮೇಲಿನ ಭಾಗ ಅದು ಎನಾಮಲ್ ಎಂಬ ಗಟ್ಟಿಯಾಗಿರ್ತಕ್ಕಂತಹ ಪದರದಿಂದ ಆವರಿಸಲ್ಪಟ್ಟಿರ್ತದೆ ಈ ಎನಾಮಲ್ ಪದರವು ದೇಹದ ಗಟ್ಟಿಯಾಗಿರ್ತಕ್ಕಂತಹ ಭಾಗ ದೇಹದಲ್ಲಿ ಅತಿ ಗಟ್ಟಿಯಾಗಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದ್ರೆ ಅದು ಎನಾಮಲ್ ಈಗ ನೋಡ್ರಿ ಟೀತ್ ಇರ್ತಕ್ಕಂಥವುಗಳು ಹಲ್ಲುಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫೇಡ್ ದಿಂದ ಮಾಡಲ್ಪಟ್ಟಿರತಕ್ಕಂಥವುಗಳು ಅದರ ಜೊತೆಗೆ ಈ ಹಲ್ಲುಗಳ ಒಳಗಡೆ ಇರುವಂಥದ್ದು ಹಲ್ಲುಗಳು ಒಳ ಒಳಗಡೆ ಇರುವಂಥದ್ದು ಸಾರಿ ಹಲ್ಲುಗಳ ಒಳಗೆ ಒಳಗಡೆ ಇರುವಂಥದ್ದು ಡೆಂಟೈನ್ ಆಮೇಲೆ ಒಳಗಡೆ ಇರುವಂಥದ್ದು ಎನಾಮೆಲ್ ಸೊ ಇಲ್ಲಿ ನಾ ಹೇಳಿದೆ ನಿಮಗೆ ಚಿತ್ರದಲ್ಲಿ ಮೇಲೆ ಇರುವಂಥ ಒಂದು ಪದರ ಏನಿರುತ್ತೆ ವೈಟ್ ವೈಟ್ ಅದು ಎನಾಮೆಲ್ ಅದರ ಕೆಳಗೆ ಅದರ ಒಳಗೆ ಇರುವಂಥದ್ದು ಡೆಂಟಿನ್ ಈ ರೀತಿ ರಚನೆಯಾಗಿರ್ತವೆ ನಮ್ಮ ಹಲ್ಲುಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಎರಡು ಸೆಟ್ ಹಲ್ಲುಗಳು ಕಂಡು ಬರ್ತವೆ ಓಕೆ ಮೇಲೆ ಒಂದು ಸೆಟ್ ಇರ್ತೈತೆ ಆಮೇಲೆ ಕೆಳಗೆ ಒಂದು ಸೆಟ್ ಎರಡು ಸೆಟ್ ಹಲ್ಲುಗಳೇ ಇರ್ತವೆ ಒಂದೇದ್ದು ಹಾಲು ಹಲ್ಲುಗಳು ಅದ್ರ ಜೊತೆಗೆ ಶಾಶ್ವತ ಹಲ್ಲುಗಳು ಸೊ ಎರಡು ಸೆಟ್ ಹಲ್ಲುಗಳು ಅಂತಂದ್ರೆ ಎರಡು ಸೆಟ್ಟು ಈ ಮೇಲೆ ಕೆಳಗಿಂದಲ್ಲ ಸಾರಿ ಫಾರ್ ಸೊ ಇಲ್ಲಿ ಎರಡು ಸೆಟ್ ಹಲ್ಲುಗಳು ಅಂತಂದರೆ ಸೊ ಎರಡು ತರಹದ ಎರಡು ರೀತಿಯಾಗಿ ನಮಗೆ ಹಲ್ಲುಗಳು ಬರ್ತಾವೆ ಯಾವ್ಯಾವ್ದಪ್ಪ ಅಂತಂದರೆ ಒಂದೇದ್ದು ಹಾಲು ಹಲ್ಲುಗಳು ಬರ್ತಾವೆ ಇನ್ನೊಂದು ಶಾಶ್ವತ ಹಲ್ಲುಗಳು ಇರ್ತವೆ ನಮಗೆ ಎರಡು ಸೆಟ್ ಇರುವಂತಹವುಗಳು ಇವು ಹಲ್ಲುಗಳು ನಮಗೆ ಅದರೊಳಗೆ ಹಲ್ಲುಗಳಲ್ಲಿ ಸಹ ನಾಲ್ಕು ವಿಧಗಳು ಬರ್ತವೆ ಸೊ ಹಲ್ಲುಗಳ ಅಧ್ಯಯನಕ್ಕೆ ನಾವು ಏನಂತ ಹೇಳ್ತೇವೆ ಓಡೋಂಟೊಲೊಜಿ ಅಂತ ಹೇಳ್ತೇವೆ ಹಲ್ಲುಗಳ ಅಧ್ಯಯನಕ್ಕೆ ನಾವು ಏನಂತ ಹೇಳ್ತೇವೆ ಓಡೊಂಟೊಲೊಜಿ ಅಂತೇಳಿ ಹೇಳ್ತೇವೆ ಈಗ ಅದರಲ್ಲಿ ಹಲ್ಲುಗಳಲ್ಲಿ ನಾಲ್ಕು ವಿಧಗಳು ಏನಿದಾವೋ ಅದರಲ್ಲಿ ಒಂದೇದ್ದು ಪಾಚಿ ಹಲ್ಲುಗಳು ಬರ್ತವೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಇನ್ಸಿಸರ್ ಅಂತೇಳಿ ಹೇಳ್ತೇವೆ ಆಮೇಲೆ ಈ ಇನ್ಸಿಸರ್ಸ್ಗಳಿಗೆ ಪಾಚಿ ಹಲ್ಲುಗಳಿಗೆ ನೋಸ್ ಟೀತ್ ಕೂಡ ಅಂತೇವೆ ನೋಸ ಕೀರ್ತಿ ಯಾಕಂತ ಅಂತಂದ್ರೆ ಇವು ನೇರವಾಗಿ ನಮ್ಮ ಮೂಗಿನ ಕೆಳಗಡೆ ಇರುವಂತಹ ನಾಲ್ಕು ಹಲ್ ನಾಲ್ಕು ಮೇಲೆ ನಾಲ್ಕು ಮತ್ತು ಕೆಳಗೆ ನಾಲ್ಕು ಇರುವಂತಹ ಟೋಟಲ್ ಆಗಿ ಎಂಟು ಹಲ್ಲುಗಳು ಇರ್ತವೆ ಇವು ಯಾವ ಬಾಚಿ ಹಲ್ಲುಗಳು ಇವು ಆಹಾರವನ್ನ ಕತ್ತರಿಸುವಂತಹ ಕೆಲಸವನ್ನ ಮಾಡ್ತವೆ ನಾವು ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಮೇಲೆ ಇರ್ತಕ್ಕಂತಹ ನಾಲ್ಕು ಹಲ್ಲುಗಳು ಓಕೆ ಈ ಮೇಲೆ ಇರುವಂತಹ ನಾಲ್ಕು ಹಲ್ಲುಗಳು ಆಮೇಲೆ ಅದೇ ರೀತಿ ಕೆಳಗುನು ಒಂದು ಸೆಟ್ ಇರ್ತೈತಿ ಅದೇ ರೀತಿ ಕೆಳಗುನ ಒಂದು ಸೆಟ್ ಇರ್ತತಿ ಸೊ ಆ ಟೋಟಲ್ ಆಗಿರ್ತಕ್ಕಂತಹ ಎಂಟು ಇನ್ಸೀಸರ್ನ ನಾವು ಅಂತಂದ್ರೆ ನೋಡ್ತೇವೆ ನಮ್ಮ ಹಲ್ಲುಗಳಲ್ಲಿ ಸೊ ಟೋಟಲ್ ಆಗಿ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೇಕಂತಂದ್ರೆ ಈ ಮೇಲಿನ ಒಂದು ಸೆಟ್ ಏನಿರುತ್ತದೆ ಅದೇ ರೀತಿ ಸೇಮ್ ಸೆಟ್ ಕೂಡ ನಮ್ಮ ಕೆಳಗಿನ ಭಾಗದಲ್ಲಿಯೂ ಇರ್ತದೆ ಓಕೆ ಹಲ್ಲುಗಳಲ್ಲಿ ಅದಕ್ಕೆ ನಾವು ಒಂದು ಸೆಟ್ ಮಾತ್ರ ಇಲ್ಲಿ ಅಧ್ಯಯನವನ್ನು ನೋಡ್ತಾ ಹೋಗೋಣ ಚಿತ್ರದಲ್ಲಿ ಸೊ ಎರಡನೇ ವಿ ವಿಧವಾಗಿರ್ತಕ್ಕಂಥದ್ದು ಕೋರೆ ಹಲ್ಲುಗಳು ಚೂಪ್ ಇವು ಇವುಗಳಿಗೆ ನಾವು ಕೆನಾಯಿನ ಅಂತ ಹೇಳ್ತೇವೆ ಇವುಗಳಿಗೆ ನಾವು ಐಸ್ ಟೀತ್ ಕೂಡ ಅಂತೀವಿ ಐಸ್ ಟೀತ್ ಯಾಕಂತೀವಿ ಅಂತಂದರೆ ಇವು ನಮ್ಮ ಕಣ್ಣಿನ ಕಣ್ಣು ಏನಿರ್ತಾವಲ್ಲ ಆ ಕಣ್ಣಿನ ನೇರವಾಗಿ ಕೆಳಗೆ ಹಾಗೆ ಬಂದ್ವಿ ಅಂತಂದ್ರೆ ನಮಗೆ ಯಾವ ಹಲ್ಲುಗಳು ಸಿಗ್ತಾವೆ ನೋಡಲಿಕ್ಕೆ ಕೋರೆ ಹಲ್ಲುಗಳು ಸಿಗ್ತಾವೆ ಇವು ಏನು ಮಾಡ್ತಾವೆ ಆಹಾರವನ್ನು ಸಿಗಿಯಲು ಆಹಾರವನ್ನು ಸಿಗಲು ಇವು ಕೆಲಸವನ್ನು ಮಾಡುವಂಥವುಗಳು ಕೋರೆ ಹಲ್ಲುಗಳು ಇವೆಷ್ಟು ಇರ್ತಾವೆ ನಮ್ಮಲ್ಲಿ ಮೇಲೆ ಎರಡು ಇರ್ತವೆ ಕೆಳಗೆ ಎರಡು ಇರ್ತವೆ ಟೋಟಲ್ ಆಗಿ ನಾಲ್ಕು ಇರ್ತವೆ ಮೇಲೆ ಎರಡು ಅಂತಂದರೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಅದೇ ರೀತಿ ಕೆಳಗು ಈ ರೀತಿ ಒಂದೊಂದು ಇರ್ತವೆ ಅಂತಂದರೆ ಟೋಟಲ್ ಆಗಿ ಇರುವಂಥದ್ದು ಕೆನೈನ್ಸ್ಗಳು ಎಷ್ಟಿರ್ತವೆ ನಾಲ್ಕು ಇರ್ತವೆ ಅವು ಕೋರೆ ಹಲ್ಲುಗಳು ಇದಾದ ನಂತರ ಮುಂದವಡೆ ಅಂತಂದ್ರೆ ಮುಂದೆ ಇರುವಂತಹ ದವಡೆ ಹಲ್ಲುಗಳು ಅವುಗಳಿಗೆ ಇಂಗ್ಲೀಷ್ನಲ್ಲಿ ನಾವು ಪ್ರೀ ಮೋಲಾರ್ ಅಂತೇಳಿ ಹೇಳ್ತೇವೆ ಪ್ರೀ ಮೊಲಾರ್ ಇವುಗಳಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ಚೀಕ್ ಟೀತ್ ಅಂತ ಹೇಳ್ತೇವೆ ಕೆನ್ನೆಗಳ ನೇರವಾಗಿ ನಾವು ನೋಡಿದ್ವಿ ಅಂತಂದ್ರೆ ಹಲ್ಲುಗಳಲ್ಲಿ ಅವು ನಮ್ಗೆ ಯಾವ ಹಲ್ಲುಗಳು ಕಾಣ್ತವೆ ಮುಂದವಡೆ ಹಲ್ಲುಗಳು ಕಾಣ್ತವೆ ಇವುಗಳು ಸಹ ಮಾಡುವಂತ ಕೆಲಸ ಆಹಾರವನ್ನು ಅಗಿಯುವಂಥದ್ದು ಇವು ಮೇಲೆ ಎರಡು ಮತ್ತು ಕೆಳಗೆ ಎರಡು ಇರ್ತವೆ ಸಾರಿ ಮೇಲೆ ನಾಲ್ಕು ಮತ್ತು ಕೆಳಗೆ ನಾಲ್ಕು ಇರ್ತವೆ ಟೋಟಲ್ ಆಗಿ ಎಂಟು ಹಲ್ಲುಗಳನ್ನು ನಾವು ಮುಂದವಡೆ ಹಲ್ಲುಗಳನ್ನು ನೋಡಬಹುದು ಈ ಮುಂದವಡೆ ಹಲ್ಲುಗಳು ಚಿಕ್ಕ ಮಕ್ಕಳಲ್ಲಿ ಇರುವುದಿಲ್ಲ ಇದು ಬಹಳ ಇಂಪಾರ್ಟೆಂಟ್ ಈ ನೋಡ್ಬೋ ನೋಡಿರ್ಬೋದು ನೀವು ಚಿಕ್ಕ ಮಕ್ಕಳು ಏನಿರ್ತಾರಲ್ಲ ಅವರಲ್ಲಿ ಇರ್ತೀವಿ ನೋಡ್ರಿ ಚಿತ್ರದಲ್ಲಿ ನೋಡೋಣ ನಾವು ಫಸ್ಟ್ ಏನಪ್ಪಾ ಅಂತಂದ್ರೆ ಈ ನಾಲ್ಕು ಹಲ್ಲುಗಳು ಹಲ್ಲುಗಳಿರ್ತಾವೆ ಅವರಲ್ಲಿ ಆಮೇಲೆ ಈ ಒಂದು ಕೋರೆ ಹಲ್ಲುಗಳು ಕೂಡ ಇರ್ತಾವೆ ಆಮೇಲೆ ಇಲ್ಲಿರ್ತಕ್ಕಂತಹ ಈ ಎರಡೆರಡು ಹಲ್ಲುಗಳು ಇರೋದಿಲ್ಲ ಅವರಿಗೆ ಮೇಲಿನ ನಾಲ್ಕು ಹಲ್ಲುಗಳು ಆಮೇಲೆ ಕೆಳಗಿನ ನಾಲ್ಕು ಹಲ್ಲುಗಳು ಅಂತಂದ್ರೆ ಟೋಟಲ್ ಇವು ಎಂಟು ಮುಂದ ಒಡೆ ಹಲ್ಲುಗಳು ಯಾರಿಗೂ ಇರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ ಇರೋದಿಲ್ಲ ಓಕೆ ಇವು ಯಾವುವು ಅಂತಂದ್ರೆ ಇವು ಎರಡು ಹಲ್ಲುಗಳು ಇವು ಯಾವ ಇವು ಇವು ನೋಡಿ ಇವು ಇವು ಎರಡು ಇವು ಎರಡು ಟೋಟಲ್ ಆಗಿ ಇಲ್ಲಿ ಮೇಲೆ ನಾಲ್ಕು ಅದು ಕೆಳಗೆ ಅದೇ ರೀತಿ ನಾಲ್ಕು ಇರ್ತಾವೆ ಇವುಗಳಿಗೆ ಪ್ರೀ ಮೋಲಾರ್ ಅಂತ ಹೇಳ್ತೇವೆ ಮುಂದಾವಡೆ ಹಲ್ಲುಗಳು ಎಂಟು ಇವು ಚಿಕ್ಕ ಮಕ್ಕಳಲ್ಲಿ ಇರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ ಇವು ಇರೋದಿಲ್ಲ ಈಗ ನೆಕ್ಸ್ಟ್ ಆಗಿ ನಾವು ನೋಡೋಣ ಹಿಂದವಡೆಗಳು ಅಂತಂದ್ರೆ ಪೂರ್ತಿ ಹಿಂದ್ಗಡೆ ಇರ್ತವೆ ಸೊ ಇವುಗಳಿಗೆ ನಾವು ಇಂಗ್ಲಿಷ್ ನಲ್ಲಿ ಮೋಲಾರ್ ಅಂತ ಹೇಳ್ತೇವೆ ಮತ್ತೊಂದು ಇವುಗಳಿಗೆ ಹೆಸರು ಏನಪ್ಪಾ ಅಂತಂದ್ರೆ ವಿಸ್ಡಮ್ ಟೀತ್ ಕೂಡ ಅಂತ ಹೇಳ್ತೇವೆ ವಿಜಡಮ್ ಟೀತ್ ಅಂತಂದ್ರೆ ಐ ಥಿಂಕ್ ಬುದ್ಧಿ ಹಲ್ಲುಗಳು ಅಂತ ಹೇಳ್ತೇವೆ ಬುದ್ಧಿ ಹಲ್ಲುಗಳು ಓಕೆ ಬುದ್ಧಿ ಹಲ್ಲುಗಳು ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇವು ಬರ್ತವೆ ಸೊ ಬುದ್ಧಿ ಹಲ್ಲುಗಳು ಅಂತ ಹೇಳ್ತೇವೆ ಇವುಗಳು ಸಹ ಆಹಾರವನ್ನ ಅಗಿಯಲು ಅಗಿಯೋದ ಒಂದು ಕೆಲಸವನ್ನ ಮಾಡ್ತವೆ ಅಗಿಯಲು ಇವು ಎಷ್ಟಿರ್ತವೆ ಮೇಲೆ ಆರ್ ಕೆಳಗೆ ಆರ್ ಟೋಟಲ್ ಹನ್ನೆರಡು ಇರ್ತಕ್ಕಂತಹ ಹಿಂದವಡಿ ಹಲ್ಲುಗಳು ಇರ್ತವೆ ಇದರಲ್ಲಿಯೂ ಸಹ ಫಸ್ಟ್ ಮೋಲಾರ್ ಸೆಕೆಂಡ್ ಪೋಲಾರ್ ಮೋಲಾರ್ ಮತ್ತು ಥರ್ಡ್ ಮೋಲಾರ್ ಅಂತ ಇರ್ತವೆ ಇದರಲ್ಲಿ ಥರ್ಡ್ ಮೋಲಾರ್ ಅನ್ನುವಂಥದ್ದು ಇದು ಸಹ ಚೈಲ್ಡ್ ದಲ್ಲಿ ಇರೋದಿಲ್ಲ ಚಿಕ್ಕ ಮಗುವಿನಲ್ಲಿ ಥರ್ಡ್ ಮೋಲಾರ್ ಅನ್ನುವಂಥದ್ದು ಇರೋದಿಲ್ಲ ಈಗ ನಾವು ಈ ಚಿತ್ರದಲ್ಲಿ ನೋಡೋಣ ಈ ಮೋಲಾರ್ಸ್ಗಳು ನೋಡಿರ್ಲಿ ಹಿಂದವಡೆಗಳು ಟೋಟಲ್ ಆಗಿ ಆರ್ ಇರ್ತವೆ ಇದು ಒಂದು ಆಮೇಲೆ ಇದು ಎರಡು ಇಲ್ಲಿ ಮೂರು ಇಲ್ಲಿ ಮೂರ್ ಆಮೇಲೆ ಈ ಸೈಡನ್ನು ಮೂರು ಇರ್ತಾವೆ ಇದು ಒಂದು ಇದು ಎರಡು ಇದು ಮೂರು ಇಲ್ಲಿ ಹಿಂದವಡೆಗಳು ಎಷ್ಟಾದ ಮೂರದು ಇಲ್ಲಿ ಮೇಲೆ ಎಷ್ಟಾದ್ವು ಇವು ಮೂರು ಇವು ಮೂರು ಆರು ಟೋಟಲ್ ಆಗಿ ಹಿಂದವಡೆಗಳಾದವು ಅದೇ ರೀತಿ ಆರು ಕೆಳಗಿರ್ತಾವೆ ಅಂತಂದ್ರೆ ಎಷ್ಟಾದ್ರು ಟೋಟಲ್ ಆಗಿ ಹಿಂದವಡೆಗಳು ಹನ್ನೆರಡು ಇರ್ತವೆ ಇದರಲ್ಲಿ ಇಲ್ಲಿ ನೋಡ್ರಿ ಚಿಕ್ಕ ಮಕ್ಕಳಲ್ಲಿ ಯಾವುದು ಹಿಂದವಡೆ ಇರೋದಿಲ್ಲ ಅಂತಂದ್ರೆ ಇದು ಫಸ್ಟ್ ಮೋಲಾರ್ ಅಂತ ಹೇಳ್ತವೆ ಸೊ ಇದು ಒಂದನೇದು ಫಸ್ಟ್ ಮೋಲಾರ್ ಇದು ಸೆಕೆಂಡ್ ಮೋಲಾರ್ ಇದು ಥರ್ಡ್ ಮೋಲಾರ್ ಈ ಥರ್ಡ್ ಮೋಲಾರ್ ಏನಿದೆ ಲಾಸ್ಟಿಗೆ ಇರುವಂಥ ಒಂದು ಹಲ್ಲು ಇದು ಚಿಕ್ಕ ಮಕ್ಕಳಲ್ಲಿ ಇರೋದಿಲ್ಲ ಇವು ಈ ನಾಲ್ಕು ಹಲ್ಲುಗಳು ಅಂತ ನಾಲ್ಕು ಹಲ್ಲುಗಳು ನಾಲ್ಕು ಹಿಂದವಡೆ ಹಲ್ಲುಗಳು ಇರೋದಿಲ್ಲ ಅಂದಂಗಾಯ್ತು ಇದೊಂದು ಇದೊಂದು ಎರಡಾದ್ರು ಅದೇ ರೀತಿ ಕೆಳಗೆ ಇದೊಂದು ಇದೊಂದು ಇದು ಲಾಸ್ಟ್ ಮೋಲಾರ್ ಥರ್ಡ್ ಮೋಲಾರ್ ಅಂತ ಹೇಳ್ತೇವೆ ಇದು ಚಿಕ್ಕ ಮಕ್ಕಳಲ್ಲಿ ಇವು ಇರೋದಿಲ್ಲ ಸೊ ಟೋಟಲ್ ಆಗಿ ಚಿಕ್ಕ ಮಕ್ಕಳಲ್ಲಿ ಯಾವ್ಯಾವ್ದು ಇರೋದಿಲ್ಲ ಅಂತ ಹೇಳಿ ಆಯ್ತು ಈಗ ಪ್ರೀ ಮೋಲಾರ್ದಲ್ಲಿ ಇರುವಂತಹ ಎಂಟು ಇರೋದಿಲ್ಲ ಅದರಲ್ಲಿ ಮೋಲಾರ್ದಲ್ಲಿ ಇರುವಂತಹವುಗಳು ಎಷ್ಟು ಮೋಲಾರ್ದಲ್ಲಿ ಇರುವಂತಹವುಗಳು ನಾಲ್ಕು ಮೋಲಾರದಲ್ಲಿ ಇರುವಂತಹವುಗಳು ನಾಲ್ಕು ಟೋಟಲ್ ಆಗಿ ಹನ್ನೆರಡು ಹಲ್ಲುಗಳು ಯಾರ ಯಾರ ಯಾರಲ್ಲಿ ಇರೋದಿಲ್ಲ ಚಿಕ್ಕ ಮಕ್ಕಳಲ್ಲಿ ಇರೋದಿಲ್ಲ ಇಲ್ಲಿ ನಾವು ನೋಡಬಹುದು ಥರ್ಡ್ ಮೂಳಾರ್ ಇರುವಂಥದ್ದು ಚಿಕ್ಕ ಮಕ್ಕಳಲ್ಲಿ ಸಿಗೋದಿಲ್ಲ ಲಾಸ್ಟ್ ಇರುವಂಥದ್ದು ಅದಕ್ಕೆ ನಾವೇನಂತ ಹೇಳ್ತೇವೆ ಥರ್ಡ್ ಮೋಲಾರ್ ಅಂತ ಹೇಳ್ತೇವೆ ಈಗ ಇಲ್ಲಿ ಹಲ್ಲುಗಳ ಹಲ್ಲು ಹಾಲು ಹಲ್ಲುಗಳ ದಂತ ಸೂತ್ರ ಇದೆ ಸೊ ಹಾಲು ಹಲ್ಲುಗಳ ದಂತ ಸೂತ್ರ ಏನಪ್ಪಾ ಅಂತಂದ್ರೆ ಎರಡು ಒಂದು ಸೊನ್ನೆ ಎರಡು ಡಿವೈಡೆಡ್ ಬೈ ಎರಡು ಒಂದು ಸೊನ್ನೆ ಎರಡು ಇಂಟು ಟು ಇಸ್ ಈಕ್ವಲ್ ಟು ಟ್ವೆಂಟಿ ಅಂತ ಹಾಲು ಹಲ್ಲುಗಳು ಎಷ್ಟು ಇರ್ತಾವೆ ಇರ್ತಾವಂತ ಕೇಳಿದ್ರೆ ಅವು ಟ್ವೆಂಟಿ ಇರ್ತವೆ ಸೊ ಇದು ಸೂತ್ರ ಏನು ಅನ್ನೋದನ್ನ ನಿಮಗೆ ಚಿತ್ರದ ಮುಖಾಂತರ ಹೇಳ್ತೀನಿ ಎರಡು ಒಂದು ಸೊನ್ನೆ ಎರಡು ಅಂತೇಳಿ ಸೊ ಇಲ್ಲಿ ನೋಡೇ ಬಿಡೋಣ ನಾವು ಎರಡು ಒಂದು ಏನಿದೆ ಅದು ಹಾಲು ಹಲ್ಲುಗಳ ದಂತ ಸೂತ್ರ ಎರಡು ಒಂದು ಸೊನ್ನೆ ಎರಡು ಡಿವೈಡೆಡ್ ಬೈ ಎರಡು ಒಂದು ಸೊನ್ನೆ ಎರಡು ಇಂಟು ಟು ಇಸ್ ಈಕ್ವಲ್ ಟು ಟ್ವೆಂಟಿ ಅಂತಂದರೆ ಟೋಟಲ್ ಆಗಿ ಹಾಲು ಹಲ್ಲುಗಳು ಎಷ್ಟು ಇರ್ತವೆ ಅವು ಟ್ವೆಂಟಿ ಇರ್ತವೆ ಸೊ ಇದು ಸೂತ್ರ ಯಾವ ರೀತಿ ಅನ್ನೋದಿಲ್ಲ ನಾವು ನೋಡೋಣ ಇದು ಚಿಕ್ಕ ಮಕ್ಕಳಲ್ಲಿ ಅಥವಾ ಚಿಕ್ಕ ಮಕ್ಕಳ ಒಂದು ದಂತ ಸೂತ್ರ ಆಗಿರ್ಬೋದು ಅಥವಾ ಹಾಲು ಹಲ್ಲುಗಳ ಸೂತ್ರ ಅಂತೇಳಿ ನೋಡ್ಬೋದು ಯಾವ ರೀತಿ ಇದನ್ನು ಬರ್ತಾರೆ ಅಂತಂದರೆ ಇಲ್ಲಿ ನೋಡಿರಿ ಈಗ ನಾವಿಲ್ಲಿ ಕೌಂಟ್ ಮಾಡಬೇಕಂತಂದರೆ ಹಲ್ಲುಗಳಲ್ಲಿ ಒಂದು ಪಾರ್ಟನ್ನು ನಾವು ಇಲ್ಲಿ ಏನು ಮಾಡ್ತೀವಿ ಈ ಒಂದು ಪಾರ್ಟನ್ನ ಕೌಂಟ್ ಮಾಡ್ತೇವೆ ಸೂತ್ರವನ್ನು ಬರಿಬೇಕಂತಂದರೆ ಡೆಂಟಿಸ್ಟ್ಗಳು ಸೂತ್ರವನ್ನು ಬರಿಬೇಕಂತಂದ್ರೆ ಈ ರೀತಿ ಇರ್ತಕ್ಕಂಥ ಒಂದೇ ಒಂದು ಪಾಠವನ್ನು ತೆಗೆ ತೆಗೆದುಕೊಂಡು ಏನು ಮಾಡ್ತಾರೆ ಈ ಸೂತ್ರವನ್ನು ಬರಿತಾರೆ ಓಕೆ ಈಗ ಇಲ್ಲಿ ಡಿವೈಡೆಡ್ ಬಾಯ್ ಅಂತಂದರೆ ಇದು ಎರಡು ಈ ಫಸ್ಟ್ ಏನು ಎರಡು ಒಂದು ಸೊನ್ನೆ ಎರಡು ಬರ್ದಿಲ್ಲ ಇದು ಮೇಲಿನ ಹಲ್ಲುಗಳು ಇವು ಓಕೆ ಅದೇ ರೀತಿ ಎರಡು ಒಂದು ಸೊನ್ನೆ ಎರಡು ಡಿವೈಡೆಡ್ ಬೈ ಎರಡು ಒಂದು ಸೊನ್ನೆ ಎರಡು ಅಂತ ಏನು ಬರ್ತೀನಿ ಇವು ಕೆಳಗಿನ ಹಲ್ಲು ಹಲ್ಲುಗಳು ಇವು ಕೆಳಗಿನ ಹಲ್ಲುಗಳು ಇವು ಮೇಲಿನ ಹಲ್ಲುಗಳು ಓಕೆ ಈಗ ನೋಡಿ ಮೇಲಿನ ಒನ್ ಸೈಡ್ ಇರುವಂತಹ ಹಲ್ಲುಗಳನ್ನ ಇಲ್ಲಿ ಬರ್ತಾರೆ ಅವರು ಅದರಲ್ಲಿ ಚೈಲ್ಡ್ ಅಲ್ಲಿ ಚೈಲ್ಡ್ ಅಂತಂದ್ರೆ ಮಗುವಿನಲ್ಲಿ ಯಾವ ರೀತಿ ಸೂತ್ರ ಅಂತಂದ್ರೆ ಇಲ್ಲಿ ಇವರಲ್ಲಿ ಇರ್ತಕ್ಕಂಥವುಗಳು ಇನ್ಸೀಸರ್ಸ್ ಇನ್ಸೀಸರ್ಸ್ ಏನಂತ ಏನು ಹೇಳ್ತೇವೆ ನಾವು ಬಾಚಿ ಹಲ್ಲುಗಳು ಅಂತ ಹೇಳ್ತೇವೆ ಓಕೆ ಇನ್ಸೀಸರ್ ಅಂತಂದ್ರೆ ಏನು ಬಾಚಿ ಹಲ್ಲುಗಳು ಇಲ್ಲಿ ಚೈಲ್ಡ್ ಅಲ್ಲಿ ಇಲ್ಲಿ ಮಗುವಿನಲ್ಲಿ ಎಷ್ಟು ಬಾಚಿ ಹಲ್ಲುಗಳು ಇರ್ತಾವೆ ಎರಡು ಬಾಚಿ ಇರ್ತಾವೆ ಅಂತ ಹೇಳಿ ನಾನು ನಿಮಗೆ ಹೇಳಿದೆ ಓಕೆ ಎರಡು ಬಾಚಿ ಹಲ್ಲುಗಳು ಈ ಸೈಡ್ ಅಷ್ಟೇ ನಾವು ಕೌಂಟ್ ಮಾಡ್ತಾ ಇದ್ದೀವಿ ಸೊ ಈ ಕಡೆಯೂ ಇರ್ತಾವೆ ಆಮೇಲೆ ಕೆಳಗಿರ್ತ ಕೆಳಗೂ ಇರ್ತವೆ ಆದ್ರೆ ಈ ಸೈಡ್ ದ ಅಷ್ಟೇ ನಾವು ಕೌಂಟ್ ಮಾಡೋ ಮಾಡ್ತಾ ಇರುವಂತದ್ದು ಈ ಸೈಡ್ದು ಎರಡು ಬಾಚಿ ಹಲ್ಲುಗಳನ್ನು ಏನು ಮಾಡ್ಯಾರ ಇಲ್ಲಿ ಎರಡು ಅಂತೇಳಿ ಬರ್ತಾರೆ ಅದೇ ರೀತಿ ನೆಕ್ಸ್ಟ್ ಇರುವಂತದ್ದು ಕೆನೈನ್ ಕೋರೆ ಹಲ್ಲುಗಳು ಎಷ್ಟು ಇರ್ತಾವೆ ಚಿಕ್ಕ ಮಗುವಿನಲ್ಲಿ ಒಂದು ಇರ್ತೈತಿ ಈ ಒಂದೇ ಸೈಡ್ ನಾವು ಮಾಪ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಅಂತ ಅಂತೇಳಿ ಬರ್ತಾರೆ ಇದಾದ ನಂತರ ಪ್ರೀಮೋಲಾರ್ಸ್ಗಳು ಪ್ರೀ ಮೋಲಾರ್ಸ್ಗಳು ಎಷ್ಟು ಎರಡು ಪ್ರೀ ಮೋಲಾರ್ಸ್ಗಳು ಇರಬೇಕಾಗಿತ್ತು ಇವು ಎರಡು ಪ್ರಿ ಮೋಲಾರ್ಸ್ಗಳು ಚಿಕ್ಕಮಗುವಿನಲ್ಲಿ ಇರೋದಿಲ್ಲ ಆದ್ದರಿಂದ ಇಲ್ಲಿ ಸೊನ್ನೆ ಇದಾದ ನಂತರ ಮತ್ತೆ ಎರಡನ್ನು ಬರ್ತಾರೆ ಅದು ಯಾವುದಪ್ಪ ಪಾ ಅಂತಂದ್ರೆ ಹಿಂದವಡೆಗಳು ಇಲ್ಲಿ ನೋಡ್ರಿ ಹಿಂದವಡೆಗಳು ಆರು ಇರ್ತಾವೆ ಒಂದು ಎರಡು ಮೂರು ಅಂತಂದ್ರೆ ಆರು ಟೋಟಲ್ ಮೇಲಿನ ಸೈಡ್ ಆರು ಅಂತ ಹೇಳಿದ್ದೆ ನಾನು ಕೆಳಗಿನ ಸೈಡ್ ಆರು ಇರ್ತಾವೆ ಸೊ ಈಗ ಒಂದೇ ಒಂದು ಪಾರ್ಟ್ ತಗೊಂಡಿವೆ ಅಂತಂದ್ರೆ ಇಲ್ಲಿ ಮೂರು ಇದಾವ ಹೌದಾ ಇಲ್ಲಿ ಇದಾವೆ ಈ ಸೈಡ್ ಅಷ್ಟೇ ನಾವು ಭಾಗ ಅಂತಂದ್ರೆ ಇಲ್ಲಿ ಮೂರರಲ್ಲಿ ಇದು ಒಂದನೇ ಮೋಲಾರ್ ಎರಡನೇ ಮೋಲಾರ್ ಅಷ್ಟೇ ಇರ್ತೈತಿ ಮೂರನೇ ಮೂಲಾರ್ ಮಗುವಿನಲ್ಲಿ ಇರೋದಿಲ್ಲ ಎರಡೇ ಅದರ ಸಲುವಾಗಿ ಇಲ್ಲಿ ಎರಡು ಅಂತ ಬರ್ತಾರೆ ಸೊ ಅದೇ ರೀತಿ ಇದೇನು ಸೆಟ್ ನಾವು ಇಲ್ಲಿ ಮೇಲಿನ ಕೌಂಟ್ ಮಾಡಿದ್ವಿ ಅದೇ ರೀತಿ ಇದ್ರ ಅಪೋಸಿಟ್ ಕೂಡ ಇಲ್ಲಿ ಕೆಳಗೂ ಸಹ ಸೆಟ್ ಪೂರ್ತಿ ಅದೇ ರೀತಿ ಇರುತ್ತದೆ ಅದಕ್ಕೆ ಇಲ್ಲಿ ಮಕ್ಕಳ ಒಂದು ಸೂತ್ರ ಏನಪ್ಪ ಅಂತಂದ್ರೆ ಹಲ್ಲಿನ ಸೂತ್ರ ಇಲ್ಲಿ ಹಾಲು ಹಲ್ಲಿನ ಸೂತ್ರ ಏನು ಅಂತಂದ್ರೆ ಎರಡು ಒಂದು ಸೊನ್ನೆ ಎರಡು ಡಿವೈಡೆಡ್ ಬೈ ಎರಡು ಒಂದು ಸೊನ್ನೆ ಎರಡು ಈ ರೀತಿ ಇರ್ತಕ್ಕಂತಹ ಎರಡು ಸೆಟ್ಗಳು ಇರ್ತಾವೆ ಎಷ್ಟು ಸೆಟ್ಗಳಿರ್ತಾವೆ ಎರಡು ಸೆಟ್ಗಳಿರ್ತವೆ ಸೊ ಇದನ್ನು ಗುಣಾಕಾರ ಮಾಡಿದ್ವಿ ಅಂತಂದ್ರೆ ಟೋಟಲ್ ಹಾಲು ಹಲ್ಲುಗಳು ಎಷ್ಟು ಬರ್ತವೆ ನಮಗೆ ಇಪ್ಪತ್ತು ಸಿಗ್ತವೆ ಅದೇ ರೀತಿ ಅಡಲ್ಟ್ಸ್ಗಳಲ್ಲಿಯೂ ಸಹ ದೊಡ್ಡವರಲ್ಲಿಯೂ ಸಹ ಮೂವತ್ತೆರಡು ಹಲ್ಲುಗಳಿರ್ತವೆ ಅದೇ ರೀತಿ ಸೂತ್ರವನ್ನು ಇಲ್ಲಿ ಬರ್ತಾರೆ ಏನು ಇಲ್ಲಿ ಬಾಚಿ ಹಲ್ಲುಗಳು ಎರಡು ಇರ್ತಾವ ಸೊ ಎರಡು ಬರ್ತಾರೆ ಅದೇ ರೀತಿ ನೆಕ್ಸ್ಟ್ ಕೆನೈನ್ ಅಂತಂದ್ರೆ ಕೋರೆ ಹಲ್ಲು ಒಂದಿರುತ್ತದೆ ಸೊ ಆ ಕೋರೆ ಹಲ್ಲು ಒಂದು ಬರ್ತಾರೆ ಇದಾದ ನಂತರ ಪ್ರೀಮೋಲಾಸ್ಗಳು ಮೂಲಾಸ್ಗಳು ಮುಂದವಡೆಗಳು ಎರಡು ಇರ್ತಾವ ಸೊ ಈ ಎರಡುಗಳನ್ನು ಬರ್ದಾರೆ ಎರಡು ಇದೆ ಇಲ್ಲಿ ಆಮೇಲೆ ಹಿಂದವಡೆಗಳು ಮೂರು ಇರ್ತಾವ ಒಂದನೇದ್ದು ಎರಡನೇದ್ದು ಮೂರನೇದ್ದು ಮೂರು ಇರ್ತಾವ ಸೊ ಇಲ್ಲಿ ಮೂರು ಬರ್ದಾರೆ ಅದೇ ರೀತಿ ಸೆಟ್ ಕೆಳಗಿನ ಕಡೆನೂ ಇರುವಂತದ್ದು ಅದನ್ನ ಇಂಟು ಎರಡು ಮಾಡಿದ್ದಾರೆ ಹೀಗಾಗಿ ಟೋಟಲ್ ಆಗಿ ಎಷ್ಟು ಹಲ್ಲುಗಳು ಇರ್ತವೆ ಮೂವತ್ತೆರಡು ಆಗ್ತವೆ ಸೊ ಈ ಸೂತ್ರ ನಿಮಗೆ ಗೊತ್ತಾಗಿರಬಹುದು ಅಂತ ಅನ್ಕೋತೇನೆ ನೆಕ್ಸ್ಟ್ ಸೊ ಇಲ್ಲಿ ನಾವು ನೋಡಬಹುದು ಶಾಶ್ವತ ಮಾನವನ ಹಲ್ಲುಗಳ ದಂತಸೂತ್ರ ಎರಡು ಒಂದು ಎರಡು ಮೂರು ಇವು ಏನು ಅನ್ನೋದು ನಿಮ್ಗೆ ಗೊತ್ತಾಗಿರಬಹುದು ಸೊ ಎರಡು ಅನ್ನುವಂಥದ್ದು ಫಸ್ಟ್ ಎರಡು ಇರುವಂಥದ್ದು ಅದು ಏನು ಅದು ಬಾಚಿ ಹಲ್ಲುಗಳು ಬಾಚಿ ಹಲ್ಲುಗಳು ನೆಕ್ಸ್ಟ್ ಒಂದು ಇರುವಂಥದ್ದು ಅದು ಕೋರೆ ಹಲ್ಲು ಇವು ಎರಡು ಇರುವಂಥದ್ದು ಯಾವುದು ಇದು ಮುಂದವಡೆ ಹಲ್ಲುಗಳು ಅದ್ರ ಜೊತೆಗೆ ಈ ಲಾಸ್ಟಿಗೆ ಮೂರು ಇರುವಂಥದ್ದು ಹಿಂದವಡೆ ಹಲ್ಲುಗಳು ಈ ರೀತಿ ಅದನ್ನ ಅಹ್ ಸೂತ್ರವನ್ನ ರೆಡಿ ಮಾಡ್ಯಾರೆ ಡೆಂಟಿಸ್ಟ್ಗಳು ಇದಾದ ನಂತರ ಇನ್ ಎ ಲೈಫ್ ಟೋಟಲ್ ಟೀತ್ ಅಂತಂದ್ರೆ ನಮ್ಮ ಪೂರ್ತಿ ಜೀವನ ಕಾಲದಲ್ಲಿ ಈಗ ನೋಡ್ರಿ ಮಾನವನಲ್ಲಿ ಎಷ್ಟು ಹಲ್ಲುಗಳು ಇರ್ತಾವಂತೇಳಿ ಕೇಳಿದರೆ ಮೂವತ್ತೆರಡು ಆಯ್ತಾ ಆಮೇಲೆ ಹಾಲು ಹಲ್ಲುಗಳು ಎಷ್ಟು ಇರ್ತಾವಂತೇಳಿ ಕೇಳಿದ್ರೆ ಇಪ್ಪತ್ತು ಅಂತೇಳಿ ಅದು ಆಮೇಲೆ ಇವು ಇಪ್ಪತ್ತು ಹಲ್ಲುಗಳು ಅಷ್ಟೇ ಏನಪ್ಪಾ ಅಂತಂದ್ರೆ ನಮಗೆ ಒಂದು ಜೀವಿ ಜೀವಿತಾವಧಿಯಲ್ಲಿ ಬಿದ್ದು ಬರ್ತವೆ ಇವು ಇಪ್ಪತ್ತು ಹಲ್ಲುಗಳು ಏನಿರ್ತಾವೆ ಇವು ಇಪ್ಪತ್ತು ಹಲ್ಲುಗಳು ಏನಪ್ಪಾ ಅಂತಂದ್ರೆ ನಮ್ಮ ಬಿದ್ದು ಮತ್ತೆ ಮತ್ತೆ ಬರ್ತಾವೆ ಅವು ಇಪ್ಪತ್ತು ಹಲ್ಲುಗಳು ಟೋಟಲ್ ಮೂವತ್ತೆರಡುಕ್ ಮೂವತ್ತೆರಡು ಬೀಳೋದಿಲ್ಲ ಇಪ್ಪತ್ತು ಅವುಗಳಲ್ಲಿ ಬಿದ್ದು ಮತ್ತೆ ಹೊಳೆ ಬರ್ತಾವೆ ಅವು ಈಗ ಇಲ್ಲಿ ಇನ್ ಎ ಲೈಫ್ ಟೋಟಲ್ ಟೀತ್ ಅಂತಂದ್ರೆ ಪೂರ್ತಿ ನಮ್ಮ ಜೀವನ ಕಾಲದಲ್ಲಿ ಎಷ್ಟು ಹಲ್ಲುಗಳು ಬರ್ತಾವೆ ಅಂತ ಕೇಳಿದ್ರೆ ಸೊ ಟೋಟಲ್ ಆಗಿ ಮೊದಲು ಹಾಲು ಹಲ್ಲುಗಳು ಇಪ್ಪತ್ತು ಇರ್ತಾವ ಸೊ ಇವಂತೂ ಮತ್ತೆ ಬಿದ್ದು ಮತ್ತೆ ಬರ್ತಾವೆ ಇದಾದ ನಂತರ ಮೂವತ್ತೆರಡು ಹಲ್ಲುಗಳು ನಮಗೆ ಶಾಶ್ವತವಾಗಿ ಇರ್ತವೆ ಸೊ ಟೋಟಲ್ ಆಗಿ ಎಷ್ಟು ಹಲ್ಲುಗಳು ನಮ್ಮ ಜೀವಿತಾವಧಿಯಲ್ಲಿ ನಾವು ನಮಗೆ ಬರ್ತಾವೆ ಅಂತಂದರೆ ಐವತ್ತೆರಡು ಹಲ್ಲುಗಳು ಬರ್ತಾವೆ ಈಗ ನೋಡ್ರಿ ಪಕ್ಷಿಗಳಲ್ಲಿ ಏನಪ್ಪಾ ಅಂತಂದ್ರೆ ಅದು ಬೀಕ್ ಆಗಿರ್ತೈತಿ ಬೀಕ್ ಅಂತಂದ್ರೆ ಸೊ ಈ ರೀತಿ ಇರ್ತೈತಲ್ಲ ಸೊ ಇದು ಬೀಕ್ ಅಂತ ಹೇಳ್ತೇವೆ ನಾವು ಇದಕ್ಕೆ ಸೊ ಇದು ಹಲ್ಲಿನ ರೀತಿಯಾಗಿ ಕೆಲಸ ಮಾಡ್ತೈತಿ ಅದೇ ರೀತಿ ಎಲಿಫೆಂಟ್ಸ್ಗಳಲ್ಲಿ ಗಳಲ್ಲಿ ಏನು ಈ ರೀತಿ ಹಲ್ಲುಗಳಿರ್ತಾವು ಎಲಿಫೆಂಟ್ಸ್ಗಳಲ್ಲಿ ಈ ರೀತಿ ಹಲ್ಲು ಇರ್ತಾವು ಮುಂದೆ ಸೊ ಎಲಿಫೆಂಟ್ಸ್ಗಳಲ್ಲಿ ಚಿತ್ರ ಒಂದು ಸ್ವಲ್ಪ ಸರಿಯಾಗಿಲ್ಲ ಸೊ ನೀವು ಕೊರೀಲಿ ದೊಡ್ಡ ಹಲ್ಲುಗಳು ಇರ್ತಾವಲ್ಲ ಸೊ ಈ ಹಲ್ಲುಗಳು ಯಾವ ಈ ಹಲ್ಲುಗಳಿಗೆ ಏನಂತ ಹೇಳ್ತೇವೆ ಅಂತಂದ್ರೆ ನಾವು ಟಸ್ಕ್ ಅಂತ ಹೇಳ್ತೇವೆ ಸೊ ಎಲಿಫೆಂಟ್ ಇರುವಂತದ್ದು ಆನೆ ಇರುವಂತದ್ದು ಈ ಒಂದು ಟಸ್ಕ್ ಅನ್ನುವಂತಹ ಹಲ್ಲುಗಳಿಂದ ತಿನ್ನೋದಿಲ್ಲ ಏನು ಅಗಿಯೋದಿಲ್ಲ ಇಲ್ಲಿ ಒಳಗೆ ಏನಾದರೂ ತಿಂದಿದ್ದು ಅದನ್ನ ಅಗಿಯೋದಕ್ಕೆ ಇಲ್ಲಿ ಒಳಗೆ ಏನಪ್ಪ ಅಂತಂದ್ರೆ ಹಲ್ಲುಗಳು ಇರ್ತಾವೆ ಆನೆಗೆ ಆದರೆ ಈ ಒಂದು ಹೊರಗಡೆ ಬಂದಿರತಕ್ಕಂಥ ಏನು ಹಲ್ಲುಗಳು ಇರ್ತಾವೆ ಅವುಗಳಿಗೆ ನಾವು ಟಸ್ಕ್ ಅಂತ ಹೇಳ್ತೇವೆ ಇದು ಪ್ರಾಣವ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಅಥವಾ ಯಾವುದಾದ್ರೂ ಒಂದು ಬೇರೆ ಪಾ ಪ್ರಾಣಿಗೆ ಹೊಡೀಲಿಕ್ಕೆ ಈ ಹಲ್ಲುಗಳನ್ನು ಈ ಟಸ್ಕ್ ಹಲ್ಲುಗಳನ್ನು ಉಪಯೋಗಿಸ್ತವೆ ಈ ಹಲ್ಲುಗಳು ಯಾವ ಪ್ರಕಾರದ ಹಲ್ಲುಗಳಾಗಿರ್ತವೆ ಯಾವುದು ಇನ್ಸೀಸರ್ಸ್ಗಳ ಆಗ್ತವೆ ಯಾವುದು ಬಾಚಿ ಹಲ್ಲುಗಳು ಆಗಿರ್ತವೆ ಇವು ಇವೇನ್ ದೊಡ್ಡ ದೊಡ್ಡ ಆಗಿರ್ತಾವಲ್ಲ ಇವು ಇವು ಆನೆಯ ಬಾಚಿ ಹಲ್ಲುಗಳು ಇವು ಕೋರೆ ಹಲ್ಲುಗಳೆಲ್ಲ ಚೂಪ್ ಕೋರೆ ಕೋರಿ ಅಂತ ಹೇಳ್ಬೇಡ್ರಿ ಇವು ಆನೆಯ ಬಾಚಿ ಹಲ್ಲುಗಳು ಬಾಯಿಯಲ್ಲಿ ಕಂಡು ಬರುವಂತಹ ಮೂರು ಜೊತೆ ಲಾಲಾ ರಸ ಗ್ರಂಥಿಗಳು ಲಾಲಾ ಸ್ರವಿಕೆ ಮಾಡ್ತವೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತವೆ ಸೊ ಇಲ್ಲಿ ಆ ಮೂರು ಲಾಲ ರಸಗಳು ಯಾವ್ಯಾವ್ದು ಅಂತಂದ್ರೆ ಒಂದೇದು ಪೈರೋಟಿಡ್ ಅನ್ನುವಂಥದ್ದು ಒಂದಿರ್ತತಿ ಮೂರು ಲಾಲ ಲ ಲಾಲ ರಸ ಗ್ರಂಥಿಗಳಲ್ಲಿ ಒಂದೇದು ಪೈರೋಟಿಡ್ ಇರುವಂಥದ್ದು ಇದು ದೊಡ್ಡದ ದೊಡ್ಡ ಆಕಾರದಲ್ಲಿ ಇರ್ತದೆ ನಮ್ಮ ಬಾಯಿಯಲ್ಲಿ ಅದ್ರ ಜೊತೆಗೆ ಸ್ನೇಕ್ ಏನಿದೆ ಹಾವು ಹಾವಿನಲ್ಲಿ ಇದು ಪೈರೋಟಿಡ್ ಅನ್ನುವಂಥದ್ದು ಏನು ಲಾಲಾರಸ ಗ್ರಂಥಿದೆ ಗ್ರಂಥಿ ಇದೆ ಅದು ವಿಷವನ್ನ ಹೊರ ಹಾಕ್ಲಿಕ್ಕೆ ವಿಷವನ್ನು ಉಗುಳಲಿಕ್ಕೆ ಅನುಕೂಲ ಮಾಡುವಂತಹ ಒಂದು ಲಾಲಾ ರಸ ಗ್ರಂಥಿ ಹಾವಿನಲ್ಲಿ ಅದು ಯಾವುದು ಪೈರೋಟಿಡ್ ಲಾಲಾ ರಸ ಗ್ರಂಥಿ ಇರುವಂಥದ್ದು ಅದ್ರ ಜೊತೆಗೆ ಎರಡನೇದು ಲಾಲಾ ರಸ ಗ್ರಂಥಿ ಯಾವುದು ಅಂತಂದ್ರೆ ಸಬ್ ಸಬ್ ಲಿಂಗ್ವಲ್ ಅನ್ನುವಂಥದ್ದು ಅದರ ಜೊತೆಗೆ ಇನ್ನೊಂದು ಸಬ್ ಮ್ಯಾಂಡಿಬುಲರ್ ಅನ್ನುವಂಥದ್ದು ಈ ಮೂರು ಸಹ ಯಾವುದು ಲಾಲಾ ರಸ ಗ್ರಂಥಿಗಳು ಈ ಮೂರುಗಳು ಕೂಡಿ ಒಂದು ದಿನದಲ್ಲಿ ಮಾನವನ ಬಾಯಿಯಲ್ಲಿ ಒಂದೂವರೆ ಲೀಟರ್ ದಷ್ಟು ಏನಪ್ಪಾ ಅಂತಂದ್ರ ಲಾಲಾ ಏನ್ ಮಾಡ್ತಾರೆ ಏನ್ ಮಾಡ್ತವೆ ಉತ್ಪತ್ತಿಯನ್ನ ಮಾಡ್ತವೆ ಇದ್ರ ಜೊತೆಗೆ ಬಾಯಿಯಲ್ಲಿ ಇರುವಂತಹ ಈ ಮೂರು ಲಾಲಾರಸ ಗ್ರಂಥಿಗಳು ಏನ್ ಮಾಡ್ತವೆ ಲಾಲಾ ರಸವನ್ನು ಉತ್ಪತ್ತಿಯನ್ನು ಸ್ರವಿಕೆಯನ್ನು ಮಾಡ್ತವೆ ಸೊ ಈ ಒಂದು ಲಾಲಾರಸದಲ್ಲಿ ನಾಲ್ಕು ಎಂಜಾಯ್ಸ್ ಗಳನ್ನ ನಾವು ನೋಡ್ತೇವೆ ಎಂಜಾಯ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ಕಿಣ ಅಂತ ಹೇಳ್ತೇವೆ ಕಿಣಗಳು ಅಂತ ಹೇಳ್ತೇವೆ ಸೊ ಇಲ್ಲಿ ನಾಲ್ಕು ತರಹದ ಬಾಯಿಯಲ್ಲಿ ಕಂಡು ಬರುವಂತಹ ಎಂಜೈಮ್ಸ್ಗಳು ಕಿನ್ನುವಗಳು ಯಾವ್ಯಾವ್ದು ಅಂತಂದ್ರೆ ಒಂದೇದು ಲೈಝೋ ಝೈಮ್ ಅಂತ ಹೇಳ್ತೇವೆ ಲೈಝೋಝಾಯಿಮ್ ಅಂತ ಹೇಳ್ತೇವೆ ಬನ್ನಿ ಇದು ಏನಪ್ಪಾ ಅಂತಂದ್ರೆ ಜೀವಾಣು ನಾಶ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತೇವೆ ಇದು ರಾತ್ರಿ ವೇಳೆಯಲ್ಲಿ ಬಾಯಿ ನೋಡ್ರಿ ನಮ್ಮ ಈಗ ಜೀವಾಣುಗಳ ನಾಶ ಮಾಡುವುದು ಅಂತಂದ್ರೆ ಈಗ ನೋಡ್ರಿ ನಾವು ಕೈಗಳನ್ನು ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಳ್ಳೋದಿಲ್ಲ ಸೊ ಅವಾಗ ಸಡನ್ ಆಗಿ ಏನೋ ನಮ್ಮ ಕೈಯಲ್ಲಿ ಇರ್ತದೆ ಅಥವಾ ಏನಾದರೂ ಯಾರಾದರೂ ಕೊಡ್ತಾರೆ ತಿನ್ಲಿಕ್ಕೆ ಅಂತಂದ್ರೆ ಅದನ್ನ ಹಾಗೆ ಹಿಡಿದು ನಾವೇನು ಮಾಡ್ತೇವೆ ಸೇವಿಸಿ ತಿಂತೇವೆ ಸೊ ಅವಾಗ ನಾವು ಬಾಯಲ್ಲಿ ಅದನ್ನು ಅಗೆದಾಗ ಅದನ್ನು ಕತ್ತರಿಸಿದಾಗ ಅದರಲ್ಲಿ ಆ ಒಂದು ಏನು ನಮ್ಮ ಕೈಯಲ್ಲಿ ಜೀವಾಣುಗಳು ಜೀವಾಣುಗಳು ಸೊ ಆ ಜೀವಾಣುಗಳು ಡೈರೆಕ್ಟ್ ನಮ್ಮ ಬಾಯಿ ಒಳಗೆ ಹೋಗ್ತವೆ ಸೊ ಬಾಯಿ ಒಳಗೆ ಹೋದ ತಕ್ಷಣ ಅವು ನಮಗೆ ಏನಾದರೂ ತೊಂದರೆಯನ್ನ ಮಾಡುವುದು ಹಾಗೆ ಇದ್ದು ಅಂತಂದ್ರೆ ಅವುಗಳನ್ನ ಸಾಯಿಸುವಂತಹ ಕೆಲಸ ಯಾವ್ದು ಮಾಡ್ತೈತಿ ಕಿನ್ವ ಲೈಝೋ ಝೈಮ್ ಲೈಝೋ ಸಾಹಿಮ್ ಅನ್ನುವಂತಹ ಒಂದು ಕಿಣ್ವ ಅಲ್ಲಿ ನಮ್ಮ ಬಾಯಿಯಲ್ಲಿ ಇರ್ತಕ್ಕಂತಹ ಜೀವಾಣುಗಳನ್ನ ನಾಶ ಮಾಡ್ತೈತಿ ಅವುಗಳನ್ನ ಕೊಲ್ತೈತಿ ಈಗ ಎಷ್ಟು ಲೈಝೋಝಾಯಿಮ್ ನಮ್ಮ ಬಾಯಿಯಲ್ಲಿ ಉತ್ಪತ್ತಿ ಆಗ್ತೈತಲ್ಲ ಅಷ್ಟು ಏನಪ್ಪಾ ಅಂತಂದ್ರ ಅಹ್ ನಮ್ಮ ಒಳಗೆ ಇರುವಂತಹ ನಮ್ಮ ಬಾಯಿಯಲ್ಲಿ ಇರುವಂತಹ ಜೀವಾಣುಗಳು ಸಾಯ್ತವೆ ಅದ್ರ ಸಲುವಾಗಿ ನೋಡ್ರಿ ಚಿಕ್ಕ ಮಕ್ಕಳು ಏನಪ್ಪಾ ಅಂತಂದ್ರೆ ಚಿಕ್ಕವರಿದ್ದಾಗ ಅವ್ರ ಬಾಯಿಯಿಂದ ಉಗುಳು ಬೀಳ್ತಿರ್ತೈತಿ ಓಕೆ ನಾನು ನೀವು ನೋಡಿರ್ಬಹುದು ಸೊ ಆ ಉಗುಳು ಅನ್ನೋದಿಲ್ಲ ಅದಕ್ಕೆ ಒಂದು ಒಂಥರ ಜಿಗಿಟ್ ಆಗಿರ್ತಕ್ಕಂತಹ ಒಂದು ನೀರಿನ ತರ ಬೀಳ್ತಿರ್ತೈತಿ ಸೊ ಅದು ಏನಪ್ಪಾ ಅಂತಂದ್ರೆ ಲೈಝೋಝಾಯಿಮ್ ಅನ್ನುವಂತಹ ಒಂದು ಕಿಣ್ವ ಸೊ ಆ ಲೈಝೋಝಾಯಿಮ್ ಆ ರೀತಿ ಹೆಚ್ಚು ಅಲ್ಲಿ ಅವರ ಬಾಯಲ್ಲಿ ಉತ್ಪಾದನೆ ಉತ್ಪತ್ತಿ ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ನೋಡಿರಿ ಮಕ್ಕಳು ಎಲ್ಲಿ ಬೇಕಾದಲ್ಲಿ ಕೈ ಹಿಡಿತಾರೆ ಆಮೇಲೆ ಬಾಯಿಯಲ್ಲಿ ಆ ಬೆರಳುಗಳನ್ನು ಹಾಕೋತಾರೆ ಆಮೇಲೆ ಏನು ಕೆಳಗೆ ಬಿದ್ದಿದ್ದು ಅದನ್ನು ಸಹ ಬಾಯಿಗೆ ಹಾಕ್ ಬಾಯಲ್ಲಿ ಹಾಕೋತಾರೆ ಸೊ ಅಲ್ಲಿ ಜೀವಾಣುಗಳು ಬಹಳಷ್ಟು ಅವರು ಬಾಯಿಯಲ್ಲಿ ಹೋಗುವ ಕಾರಣದಿಂದ ಅಲ್ಲಿ ಲೈಝೋಝೈಮ್ ಅನ್ನುವಂತಹ ಕಿಣದ ಅವಶ್ಯಕತೆ ಬಹಳ ಇರ್ತದೆ ಸೊ ಅದರ ಸಲುವಾಗಿ ಅಲ್ಲಿರ್ತಕ್ಕಂತಹ ಬಾಯಿಯಲ್ಲಿರ್ತಕ್ಕಂತಹ ಎಲ್ಲ ಜೀವಾಣುಗಳನ್ನು ಸಾಯಿಸುವಂತಹ ಕೆಲಸ ಯಾವ್ದು ಮಾಡ್ತೈತಿ ಮಕ್ಕಳಲ್ಲಿ ಲೈಝೋಝಾಯಿಮ್ ಈಗ ನೋಡಿ ರಾತ್ರಿ ವೇಳೆಯಲ್ಲಿ ನಮ್ಮ ಬಾಯಿ ಏನಪ್ಪ ಅಂತಂದ್ರೆ ಸ್ವಚ್ಛ ಆಗಿ ಸ್ವಚ್ಛ ಇರೋದಿಲ್ಲ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡ್ತೀವಿ ಯಾಕಂತಂದ್ರೆ ನಾವು ಮಲಗಿದಾಗ ಲೈಝೋಝಾಯಿಮ್ ಅನ್ನುವಂತಹ ಒಂದು ಕೆಲವೊ ಹೆಚ್ಚಾಗಿ ಬಿಡುಗಡೆ ಆಗೋದಿಲ್ಲ ಅದು ಹೆಚ್ಚಾಗಿ ಉತ್ಪತ್ತಿ ಆಗೋದಿಲ್ಲ ಅದ್ರ ಸಲುವಾಗಿ ನಮ್ಮ ಬಾಯಿಯಲ್ಲಿ ನಾವು ಏನೇನು ತಿಂದಿರ್ತೇವೆ ಅಥವಾ ನಮ್ಮ ತುಟಿಗೆ ಏನೇ ಅಂದ್ರೂ ಹತ್ತಿರ್ತೈತಿ ಸೊ ಅದು ಅಲ್ಲಿರ್ತಕ್ಕಂತಹ ಆ ಒಂದು ಅಂಶದಿಂದ ನಮ್ಮ ಬಾಯಿಯಲ್ಲಿ ಆಗಿರಬಹುದು ಆಮೇಲೆ ತುಟಿಯಲ್ಲಿ ಆಗಿರಬಹುದು ಅಲ್ಲೆಲ್ಲವೂ ಸಹ ಜೀವಾಣುಗಳು ಉತ್ಪತ್ತಿ ಆಗ್ತವೆ ಅಲ್ಲಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಜೀವಾಣುಗಳು ಬಹಳಷ್ಟು ಉತ್ಪತ್ತಿಯಾಗಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಸೊ ಆದ್ದರಿಂದ ಲೈಝೋಝಾಯಿಮ್ ಅನ್ನುವಂಥದ್ದು ಎಷ್ಟು ನಮ್ಮಲ್ಲಿ ಬಿಡುಗಡೆ ಆಗ್ತೈತಿ ಅಷ್ಟು ನಮ್ಮ ಬಾಯಿ ಸ್ವಚ್ಛ ಇರ್ತೈತಿ ಆಮೇಲೆ ನಮ್ಮ ಹಲ್ಲುಗಳು ಸಹ ಸ್ವಚ್ಛವಾಗಿ ಇರ್ತವೆ ಅಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ ಜೀವಾಣುಗಳು ಬರೋದಕ್ಕೆ ಆಗೋದಿಲ್ಲ ಲೈಝೋಝಮ್ ಇರಲಿಲ್ಲ ಅಂತಂದ್ರೆ ಏನಾಗ್ತತಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ ಅಲ್ಲಿ ನಮ್ಮ ಬಾಯಿ ಕೂಡ ಸ್ವಚ್ಛ ಇರೋದಿಲ್ಲ ಸೊ ಇದು ಒಂದೇದು ಎಂಜಿಮ್ ಆಗಿರ್ತಕ್ಕಂಥದ್ದು ನಮ್ಮ ಬಾಯಿಯಲ್ಲಿ ಯಾವುದು ಲೈಝೋಝಾಯಿಮ್ ಅದ್ರ ಜೊತೆಗೆ ಅಹ್ ಟೈಲಿನ ಆಮೇಲೆ ಡೈಸ್ಟೀಸ್ ಅನ್ನುವಂತಹ ಎರಡು ಕೂಡ ಏನಪ್ಪ ಅಂತಂದರೆ ಇವು ಸಹ ನಮ್ಮ ಬಾಯಲ್ಲಿರುವಂತಹ ಎಂಜೈಮ್ಗಳು ಕಿಣ್ವಗಳು ಇವು ಏನು ಮಾಡ್ತಾವ ಅಂತಂದ್ರೆ ಸ್ಟಾರ್ಚ್ ಅನ್ನುವಂಥದ್ದು ಅದನ್ನು ಪಚನ ಮಾಡುವುದರಲ್ಲಿ ಸಹಾಯ ಮಾಡ್ತವೆ ಸ್ಟಾರ್ಚ್ ಅಂತಂದ್ರೆ ಏನು ಪಿಷ್ಟ ಅಂತ ಹೇಳ್ತೇವೆ ಪಿಷ್ಟ ಅಂತಂದ್ರೆ ಏನು ಈಗ ಹಾಗಾದರೆ ಧಾನ್ಯಗಳ ಮೇಲೆ ಇರ್ತಕ್ಕಂತಹ ಒಂದು ಕವಚ ಏನು ಇರ್ತೈತಿ ಈಗ ಇದು ಒಂದು ಅಕ್ಕಿ ಕಾಳು ಇದೆ ಅಂತೇಳಿ ತಿಳ್ಕೊಡ್ರಿ ಅಥವಾ ಗೋಧಿಯ ಗೋಧಿಯ ಕಾಳು ಇದೆ ಅಂತ ತಿಳ್ಕೊಡ್ರಿ ಇದ್ರ ಮೇಲೆ ಒಂದು ಆ ಒಟ್ಟು ಹೊಟ್ಟು ತರ ಇರ್ತೇತಿ ನೋಡ್ರಿ ಸೊ ಅದಕ್ಕೆ ಏನಂತ ಹೇಳ್ತೇವೆ ನಾವು ಪಿಷ್ಟ ಅಂತ ಹೇಳ್ತೇವೆ ಈಗ ನಾವು ಗೋಧಿಯನ್ನ ಬೀಸಿನ ಬೀಸಿದ್ವಿ ಅಂತಂದ್ರ ಅದನ್ನ ಗಿರಣಿಗಳಲ್ಲಿ ಬೀಸಿದ್ವಿ ಅಂತಂದ್ರ ಗೋಧಿಯನ್ನ ಸೊ ಅದ್ರ ಕೆಲವೊಂದಿಷ್ಟು ಪದಾರ್ಥ ಏನಪ್ಪಾ ಅಂತಂದ್ರ ಅಹ್ ಉಳ್ದಿರ್ತೈತಿ ಇದ್ರ ಮೇಲೆ ಇರ್ತಕ್ಕಂತಹ ಪದಾರ್ಥ ಅದೇ ರೀತಿ ಉಳ್ದಿರ್ತೈತಿ ಅದು ಬೀಸ ಅದು ಪುಡಿ ಆಗಿರೋದಿಲ್ಲ ಸೊ ಅದು ಏನಪ್ಪಾ ಅಂತಂದ್ರ ಅದಕ್ಕೆ ಏನಂತ ಹೇಳ್ತೇವೆ ನಾವು ಪಿಷ್ಟ ಅಂತ ಹೇಳ್ತೇವೆ ಸೊ ಇದನ್ನ ಪಚನ ಮಾಡುವುದ ಕೆಲಸ ಯಾವ್ದು ಮಾಡ್ತಾವ್ ಯಾವ ಯಾವ ಒಂದು ಕಿಣಗಳು ಮಾಡ್ತವೆ ಬಾಯಿಯಲ್ಲಿ ಟೈಲಿನ್ ಅನ್ನುವಂಥದ್ದು ಕಿಣ್ವ ಮತ್ತು ಡೈಸ್ಟೀಸ್ ಅನ್ನುವಂತಹ ಒಂದು ಕಿಣ್ವ ಇವು ಎರಡೂ ಸಹ ಈ ಪಿಷ್ಟವನ್ನ ಪಚ್ಚನವನ್ನ ಮಾಡುವಂತ ಕೆಲಸ ಮಾಡ್ತವೆ ಸೊ ಹಾಗಾದ್ರೆ ಪಿಷ್ಟ ಏನು ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು ಅದ್ರ ಜೊತೆಗೆ ಇನ್ನೊಂದು ಕಿಣ್ವ ಇದೆ ಅದು ಯಾವುದು ಮ್ಯೂಕಸ್ ಅನ್ನುವಂತಹ ಇನ್ನೊಂದು ಕಿಣ್ವ ಇದೆ ಇದು ಏನ್ ಮಾಡ್ತಿದಪ್ಪ ಅಂತಂದ್ರ ಆಹಾರವನ್ನು ಸಿಲ್ಕಿಯಾಗಿ ಮಾಡ್ತೈತಿ ಸೊ ಜಿ ಜಿಬುಟ್ ಜಿಬುಟ್ ಆಗಿ ಮಾಡುವಂಥದ್ದು ಬಹಳ ಸ್ಮೂತಾಗಿ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಯಾವುದು ಅದು ಮ್ಯೂಕಸ್ ಈಗ ನೋಡ್ರಿ ಆಹಾರ ಪೂರ್ತಿ ಈ ರೀತಿ ಸಿಲ್ಕಿ ಆಗ್ಲಿಲ್ಲ ಅಂತಂದ್ರೆ ಅದು ನಮ್ಮ ಅನ್ನ ನಾಳದ ಒಳಗೆ ಹೋಗೋದಿಲ್ಲ ಬಾಯಿಯಲ್ಲಿ ಇರ್ತೈತಿ ಆಮೇಲೆ ಕೆಲವೊಂದಿಷ್ಟು ಸಮಯದಲ್ಲಿ ಈ ಮ್ಯೂಕಸ್ ಅನ್ನುವಂಥದ್ದು ಕಿನ್ವ ನಮ್ಮ ಬಾಯಿಯಲ್ಲಿ ಹೆಚ್ಚು ಉತ್ಪತ್ತಿ ಆಗಲಿಲ್ಲ ಅಂತಂದ್ರೆ ನಾವು ಊಟ ಮಾಡ್ತಿರ್ತೀವಿ ಅವಾಗ ಗಂಟಲದಲ್ಲಿ ಸಿಕ್ಕಂಗೆ ಆಗ್ತತಿ ನಮಗೆ ಆಹಾರ ಗಂಟಲದಲ್ಲಿ ಸಿಕ್ಕ ಸಿಕ್ಕಾಗ್ತತಿ ಸೊ ಆ ಒಂದು ಆ ರೀತಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮ್ಯೂಕಸ್ ಕಿನ್ವಾದ ಕಡಿಮೆಯ ಕಾರಣದಿಂದ ಆ ರೀತಿ ನಮ್ಮ ಬಾಯಿಯಲ್ಲಿ ಆಗುವಂತದ್ದು ಸೊ ಈ ನಾಲ್ಕು ಪ್ರಕಾರವಾಗಿರ್ತಕ್ಕಂತಹ ಎನ್ಸೈಮ್ಸ್ಗಳು ಕಿನ್ವಗಳು ನಮ್ಮ ಬಾಯಿಯಲ್ಲಿ ಇರ್ತವೆ ಆಮೇಲೆ ಬಾಯಿಯಲ್ಲಿ ಇರ್ತಕ್ಕಂತಹ ಮೂರು ಜೊತೆಯ ಲಾಲಾರಸ ಗ್ರಂಥಿಗಳು ಯಾವ್ಯಾವ್ದು ಅಂತ ಹೇಳಿ ನಿಮಗೆ ಪೈರೋಟೈಡ್ ಆಮೇಲೆ ಅದರ ಜೊತೆಗೆ ಸಬ್ಲಿಂಗಲ್ ಇದೆ ಆಮೇಲೆ ಸಬ್ ಮ್ಯಾಂಡಿಬುಲರ್ ಇವು ಎರಡು ಈ ಮೂರುಗಳು ಕೂಡ ಲಾಲಾರಸ ಗ್ರಂಥಿಗಳು ಲಾಲಾರಸ ಲಾಲಾ ರಸ ಗ್ರಂಥಿಗಳು ಲಾಲಾ ರಸವನ್ನು ಸ್ರವಿಕೆಯನ್ನ ಮಾಡ್ತವೆ ಇದಾದ ನಂತರ ನಾವು ನೆಕ್ಸ್ಟ್ ಎಲ್ಲಿಗೆ ಬರೋಣ ಈಗ ಬಾಯಿಯಲ್ಲಿ ಅನ್ನವನ್ನ ಅನ್ನವನ್ನು ಆಹಾರವನ್ನು ನಾವು ತಿಂದ್ವಿ ಅದನ್ನ ಅಗದ್ವಿ ಹಲ್ಲಿನಿಂದ ಅವುಗಳನ್ನ ಅಗಿಯದು ಅಗಿಯುವಂತ ಕೆಲಸನು ಮಾಡಿದ್ವಿ ಅದರಲ್ಲಿ ಎಂಜೈಮ್ಸ್ಗಳು ಕೂಡ ಕುಡ್ಕೊಂಡು ಉಡ್ಕೊಂಡ ಮೇಲೆ ಅದು ಎಲ್ಲಿಗೆ ಬರ್ತಾ ಅಂತಂದ್ರೆ ನಾವು ಗಂಟಲಿಗೆ ಬರೋಣ ಈಗ ಬಾಯಿಯ ಅಂಗಳದ ಒಳಗಿನ ಭಾಗ ಗಂಟಲು ಓಕೆ ಬಾಯಿಯ ಒಳಗಿರ್ತಕ್ಕಂತ ಭಾಗ ಒಳಗಿನ ಭಾಗವನ್ನು ನಾವು ಏನಂತ ಹೇಳ್ತೀವಿ ಗಂಟಲು ಅಂತ ಹೇಳ್ತೇವೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಅದಕ್ಕೆ ನಾವು ಫಾರಿಂಗ್ಸ್ ಅಂತೇಳಿ ಹೇಳ್ತೇವೆ ಏನಂತ ಹೇಳ್ತೀವಿ ಆ ಒಂದು ಭಾಗಕ್ಕೆ ನಾವು ಫಾರಿಂಗ್ಸ್ ಅಂತ ಹೇಳ್ತೇವೆ ಇದು ಆಹಾರ ಮತ್ತು ಗಾಳಿ ಹಾದು ಹೋಗಲು ಇರುವ ಸಾಮಾನ್ಯವಾಗಿರ್ತಕ್ಕಂತಹ ನಾಳವಾಗಿದೆ ಅಥವಾ ಮಾರ್ಗವಾಗಿದೆ ನೋಡಿ ನಾವು ಒಳಗೆ ತೆಗೆದುಕೊಳ್ಳುವಂತಹ ಗಾಳಿ ಏನಿದೆ ಆಮೇಲೆ ಆಹಾರ ಏನ್ ನಾವು ಒಳಗೆ ತಗೋತೀವಿ ಆ ಒಂದು ಆ ಮಾರ್ಗದಲ್ಲಿ ಹೋಗುವಂತಹ ಒಂದು ಮಾರ್ಗ ಇದೆ ಗಾಳಿ ಮತ್ತು ಆಹಾರ ಹೋಗುವಂತಹ ಮಾರ್ಗ ಏನಿದೆ ಆ ಒಂದು ಮಾರ್ಗ ಗಂಟಲು ಇರುವಂತದ್ದು ಇಲ್ಲಿ ಚಿತ್ರದಲ್ಲಿ ನಾವು ನೋಡಬಹುದು ಫಾರಿಂಗ್ಸ್ ಅನ್ನುವಂಥದ್ದು ಇಲ್ಲಿದೆ ನೋಡ್ರಿ ಫಾರಿಂಗ್ಸ್ ಅನ್ನುವಂಥದ್ದು ಸೊ ಇದು ಏನಪ್ಪಾ ಅಂತಂದ್ರೆ ಗಾಳಿ ಮತ್ತು ಆಹಾರ ಹೋಗ್ಲಿಕ್ಕೆ ಒಂದು ಇಲ್ಲಿ ನೋಡ್ರಿ ಇಲ್ಲಿಂದ ನಾವು ಏನ್ ಮಾಡ್ತೇವೆ ಗಾಳಿಯನ್ನ ಒಳಗೆ ತೆಗೆದುಕೊಳ್ತೇವೆ ಆಮೇಲೆ ಇಲ್ಲಿಂದ ಆಹಾರವನ್ನು ನಾವು ಒಳಗೆ ತೆಗೆದುಕೊಳ್ತೇವೆ ಸೊ ಇಲ್ಲಿ ಹೋಗುವಂತಹ ಒಂದು ದಾರಿ ಏನಿದೆ ಸೊ ಈ ಒಂದು ಗಂಟಲು ಭಾಗಕ್ಕೆ ನಾವೇನಂತ ಹೇಳ್ತೇವೆ ಈ ಒಂದು ಭಾಗಕ್ಕೆ ಫಾರಿಂಗ್ಸ್ ಅಂತೇಳಿ ಹೇಳ್ತೇವೆ ನೆಕ್ಸ್ಟ್ ಗಂಟಲಿನಿಂದ ಆಹಾರವು ಶ್ವಾಸನಾಳವನ್ನು ಸೇರದಂತೆ ತಡೆಗಟ್ಟಲು ಒಂದು ರಚನೆ ಇರುತ್ತದೆ ಅದಕ್ಕೆ ಏನು ಹೇಳ್ತೇವೆ ನಾವು ಎಪಿಗ್ಲಾಟಿಸ್ ಅಂತ ಹೇಳ್ತೇವೆ ಸೊ ಎಪಿಗ್ಲಾಟಿಸ್ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಇದು ಒಂದು ಎಪಿಗ್ಲಾಟಿಸ್ ಸೊ ಇದು ಏನು ಇದು ಎಪಿಗ್ಲಾಟಿಸ್ ಅನ್ನುವಂಥದ್ದು ಏನು ಕೆಲಸ ಮಾಡ್ತೈತಿ ಇಲ್ಲಿ ನಮ್ಮ ಗಂಟಲಿನಲ್ಲಿ ಇರ್ತೈತಿ ಅದು ಗಂಟಲಿನಿಂದ ಆಹಾರವು ಶ್ವಾಸನಾಳಗಳ ಶ್ವಾಸನಾಳವನ್ನು ಸೇರದಂತೆ ಸೊ ನಾಳಕ್ಕೆ ನಮ್ಮ ಆಹಾರ ಸೇರಿತು ಅಂತಂದ್ರೆ ನಮ್ಗೆ ಏನಾಗ್ತೈತಿ ಒಮ್ಮಿನ ಒಮ್ಮೆಲೆ ಟಸ್ಕಿ ಹತ್ತೈತಿ ಅಂತಂದ್ರೆ ಒಮ್ಮಿನ ಒಮ್ಮೆಲೆ ಕೆಮ್ಮು ಹತ್ತೈತಿ ನೋಡ್ರಿ ಒಮ್ಮೆ ನೆತ್ತಿಗೆ ಇರ್ತೈತಿ ಅಂತ ಹೇಳ್ತೇವಲ್ಲ ಸೊ ಅವಾಗ ಏನಪ್ಪಾ ಅಂತಂದ್ರೆ ಎಪಿಗ್ಲಾಟಿಸ್ ಅಂದ ಕಣ್ಣು ತಪ್ಪಿಸಿ ಏನಪ್ಪಾ ಅಂತಂದ್ರೆ ಆಹಾರ ಎಲ್ಲಿಗೆ ಶ್ವಾಸ ನಾಳದೊಳಗೆ ಹೋಗ್ತೈತಿ ಸೊ ಆ ರೀತಿ ಆಯ್ತು ಅಂತಂದ್ರೆ ನಮ್ಗೆ ನೆತ್ತಿಗೆ ಇರ್ತೈತಿ ಊಟ ಸೊ ಅದಕ್ಕೆ ಹೇಳ್ತೇವೆ ಸೊ ಏನಪ್ಪ ಅಂತಂದ್ರೆ ಗಂಟಲಿನಿಂದ ಆಹಾರವು ಶ್ವಾಸನಾಳದಲ್ಲಿ ಹೋಗದಂತೆ ತಡೆಗಟ್ಟುವಂತ ಒಂದು ಕೆಲಸ ಯಾವ್ದು ಮಾಡ್ತೈತಿ ಎಪಿಗ್ಲೋಟಿಸ್ ಮಾಡ್ತೈತಿ ಸೊ ಇದು ಇಂಪಾರ್ಟೆಂಟ್ ಇದೆ ಇದಾದ ನಂತರ ನಾವು ನೋಡೋಣ ಅನ್ನನಾಳವನ್ನ ಈಗ ಇಲ್ಲಿ ನಾವು ನೋಡಬಹುದು ಅನ್ನನಾಳದಲ್ಲಿ ಸೊ ಅನ್ನನಾಳಕ್ಕೆ ನಾವು ಐಸೋಫೋಗಸ್ ಅಂತ ಹೇಳ್ತೇವೆ ಐಸೋಫೋಗಸ್ ಸೊ ಇದು ಇರುವಂತದ್ದು ಇದು ಅನ್ನನಾಳ ಓಕೆ ಇದು ಅನ್ನನಾಳ ಸೊ ಇಲ್ಲಿ ಬಾಯಿಯಲ್ಲಿ ಏನ್ ಮಾಡ್ತೀವಿ ನಾವು ಆಹಾರವನ್ನ ಅಗಿತೀವಿ ಸೊ ಇದಾದ ನಂತರ ಈ ಒಂದು ಮಾರ್ಗದಿಂದ ಫೈರಿಕ್ ಫೈರಿಂಗ್ಸ್ ಅನ್ನುವಂತಹ ಒಂದು ಮಾರ್ಗದಿಂದ ಇಲ್ಲಿ ಬರ್ತೈತಿ ಆಮೇಲೆ ಇಲ್ಲಿ ಶ್ವಾಸನಾಳ ಶ್ವಾಸನಾಳದ ಒಳಗೆ ಹೋಗದಂತೆ ಇಲ್ಲಿ ಏನಪ್ಪ ನಮಗೆ ಎಪಿಗ್ಲೋಟಿಸ್ ಅನ್ನುವಂಥದ್ದು ಒಂದು ಅದನ್ನು ತಡೆಗಟ್ಟಿ ನೇರವಾಗಿ ಅನ್ನನಾಳದ ಮುಖಾಂತರ ಇಲ್ಲಿ ಏನು ಮಾಡ್ತೈತಿ ಆಹಾರವನ್ನು ನೇರವಾಗಿ ಇಲ್ಲಿ ಸಾಗಿಸ್ತೈತಿ ಎಲ್ಲಿಗೆ ಸಾಗಿಸ್ತೈತಿ ಇದು ಅನ್ನನಾಳದ ಮುಖಾಂತರ ಜಠರಕ್ಕೆ ಸಾಗಿಸ್ತೈತಿ ಅದು ಎದಕ್ಕೆ ಜಟ್ಟರಕ್ಕೆ ಸಾಗಿಸ್ತೈತಿ ಅನ್ನನಾಳದ ಮುಖಾಂತರ ಇದಕ್ಕೆ ನಾವು ಸ್ಟಮಕ್ ಅಂತ ಹೇಳಿ ಹೇಳ್ತೇವೆ ನಾವಿಲ್ಲಿ ನೋಡಬಹುದು ಈಗ ಅನ್ನನಾಳದ ಬಗ್ಗೆ ಇದರ ಉದ್ದ ಇಪ್ಪತ್ತೈದು ಸೆಂಟಿಮೀಟರ್ ಇರ್ತೈತಿ ಅನ್ನನಾಳ ಇಲ್ಲಿ ನಿಮಗೆ ಚಿತ್ರದಲ್ಲಿ ತೋರಿಸಿದೆ ಇದೇನು ತೋರಿಸಿದೆ ಇಲ್ಲಿಂದ ಇಲ್ಲಿವರೆಗೆ ಸೊ ಇದರ ಉದ್ದ ಎಷ್ಟಿರ್ತೈತಿ ಇಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತೈದು ಸೆಂಟಿಮೀಟರ್ ವರೆಗೆ ಇರ್ತದೆ ಇದು ತನ್ನ ಮೂಲಕ ಆಹಾರವನ್ನು ಸಾಗಾಣಿಕೆ ಮಾಡ್ತೈತಿ ಗಂಟಲು ಮತ್ತು ಅನ್ನನಾಳಗಳ ಮಧ್ಯ ಇರುವ ಓಸೋ ಪ್ಯಾರಿಂಜಿಯಲ್ ತಿಂಕರ್ ಅನ್ನನಾಳದಲ್ಲಿರುವಂತಹ ಆಹಾರವನ್ನು ಗಂಟಲಿಗೆ ಹೋಗದ ಹಾಗೆ ತಡೆಗಟ್ ತಡೆಗಟ್ಟುವಂಥ ಕೆಲಸ ಮಾಡ್ತೈತಿ ಈಗ ನೆಕ್ಸ್ಟ್ ನೋಡೋಣ ನಾವು ಟೋಟಲ್ ಆಗಿ ಜೀರ್ಣಕ್ರಿಯೆ ಎಲ್ಲಿ ಆಗ್ತೈತಿ ಅಂತಾರೆ ಸೊ ಬಾಯಿಯಲ್ಲಿ ನಾವು ಹಲ್ಲಿನ ಮುಖಾಂತರ ಆಹಾರವನ್ನು ಸ್ವಲ್ಪ ಅದನ್ನು ಜೀರ್ಣ ಮಾಡ್ತೇವೆ ಈಗ ನೆಕ್ಸ್ಟ್ ಸಂಪೂರ್ಣವಾಗಿ ಜೀರ್ಣ ಎಲ್ಲಿಗೆ ಆಗ್ತೈತಿ ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರ್ತೈತಿ ಅನ್ನೋದನ್ನು ನೋಡೋಣ ಸೊ ಈಗ ನೆಕ್ಸ್ಟ್ ಮೊಟ್ಟ ಮೊದಲನೇದಾಗಿ ಜಠರವನ್ನು ನೋಡೋಣ ಈಗ ನಾವು ಸ್ಟಮಕ್ ಅಂತ ಹೇಳ್ತೇವೆ ಸೊ ಇದು ಸ್ಟಮಕ್ದ ಚಿತ್ರ ಸೊ ಇಲ್ಲಿ ನಾವು ನೋಡಬಹುದು ಇದು ಸ್ಟಮಕ್ದ ಚಿತ್ರ ಇದು ಏನಿದೆ ಇಲ್ಲಿವರೆಗೆ ಇದು ಸ್ಟಮಕ್ ಜಠರ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಈಗ ಇಲ್ಲಿ ನೋಡ್ರಿ ಇದರ ಒಳಗಿರುವಂತಹ ಗ್ರಂಥಿಗಳನ್ನು ನಾವು ಜಠರದ ಗ್ರಂಥಿಗಳು ಅಂತ ಹೇಳ್ತೇವೆ ಈಗ ನೋಡ್ರಿ ಆಹಾರವು ಇಲ್ಲಿಂದ ಅನ್ನನಾಳದ ಮುಖಾಂತರ ಏನಾಗ್ತೈತಿ ಇಲ್ಲಿಗೆ ಎಂಟ್ರಿ ಹೊಡಿತೈತಿ ಸೊ ಇಲ್ಲಿ ಇಲ್ಲಿ ಎಂಟ್ರಿ ಆದ ತಕ್ಷಣ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂತಹವುಗಳು ಕೂಡ ಮೂರು ಪಾರ್ಟ್ಸ್ ಇರ್ತವೆ ಅವು ಇಲ್ಲಿ ಬಂದ ತಕ್ಷಣ ಆಹಾರ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಈ ಒಂದು ಜಠರದಲ್ಲಿ ಎಚ್ ಸಿ ಎಲ್ ಅನ್ನುವಂತಹ ಒಂದು ಆಸಿಡ್ ಬಿಡುಗಡೆ ಆಗ್ತದೆ ಯಾವುದು ಹೈಡ್ರೋಕ್ಲೋರಿಕ್ ಅಸಿಡ್ ಅಂತೇಳಿ ಹೇಳ್ತೇವೆ ಹೈಡ್ರೋಕ್ಲೋರಿಡಿ ಕ್ಲೋರಿಕ್ ಅಸಿಡ್ ಇದು ಏನಾಗಿರುತ್ತದೆ ಅಂತಂದ್ರೆ ಬಹಳಷ್ಟು ಕಾರ್ಯವಾಗಿರುವಂತಹದ್ದು ಆಗಿರೋದ್ರಿಂದ ಇದರ ಪಿ ಎಚ್ ಮಾನ ಎಷ್ಟಿರ್ತೈತಿಪಾ ಅಂತಂದ್ರೆ ಎರಡರಷ್ಟು ಇರ್ತದೆ ಬಹಳ ಕ್ಷಾರವಾಗಿರ್ತಕ್ಕಂಥದ್ದು ಬಹಳ ವಿಷ ವಿಷಯಪೂರಿತವಾಗಿರ್ತಕ್ಕಂಥದ್ದು ವಿಷಯ ಯಾವ ರೀತಿ ಕಹಿ ಕಹಿ ಅಂತ ಹೇಳ್ಬೋದು ನಾವು ಸೊ ಆ ರೀತಿ ಇರ್ತೈತಿ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುವಂಥದ್ದು ಇದರ ಪಿ ಎಚ್ ಮಾನ ಎರಡು ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಆಹಾರ ಬಂದು ನೆಕ್ಸ್ಟ್ ಇಲ್ಲಿಗೆ ಸೇರ್ಕೋತೈತಿ ಇದು ಈ ಒಂದು ಜಠರದಲ್ಲಿ ಸೊ ಇಲ್ಲಿಂದ ಅನ್ನನ ಆಳದ ಮುಖಾಂತರ ಈ ಒಂದು ಭಾಗಕ್ಕೆ ಏನು ಮಾಡ್ತೈತಿ ಆಹಾರವು ಬಂದು ಇಲ್ಲಿ ಸೇರ್ಕೊಂಡು ಕೂಡ್ತೈತಿ ಸೊ ಇಲ್ಲಿ ಬಿಡುಗಡೆ ಆಗುವಂತಹ ಒಂದು ಅಸಿಡ್ ಯಾವುದು ಅಂತಂದ್ರೆ ಹೈಡ್ರೋಕ್ಲೋರಿಕ್ ಅಸಿಡ್ ಬಿಡುಗಡೆ ಆಗಿ ಅನ್ನದಲ್ಲಿ ಏನಪ್ಪಾ ಅಂತ ಅನ್ನೋದು ಮಿಕ್ಸ್ ಆಗ್ತೈತೆ ಅದು ಅದು ಅನ್ನದಲ್ಲಿ ಮಿಕ್ಸ್ ಆಗ್ತೈತಿ ಆಮೇಲೆ ನೆಕ್ಸ್ಟ್ ಇರುವಂಥದ್ದು ಇಲ್ಲಿ ನೆಕ್ಸ್ಟ್ ಭಾಗದಲ್ಲಿ ಇಲ್ಲಿ ಮುಳಿನ ಆಕಾರವಾಗಿರ್ತಕ್ಕಂಥದ್ದು ಒಂದು ಏನಪ್ಪಾ ಅಂತಂದ್ರೆ ಪ್ಲ್ಯಾಂಡಿಕ್ ಅನ್ನುವಂಥದ್ದು ಒಂದು ವಸ್ತು ಇರ್ತೈತಿ ಮೂಳಿನ ಆಕಾರವಾಗಿ ಸೊ ಇದು ಏನು ಕೆಲಸ ಮಾಡ್ತೈತಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಆಹಾರ ಏನು ಬಂದಿರ್ತೈತಿ ಎಚ್ ಸಿ ಎಲ್ ಜೊತೆಗೆ ಏನು ಮಿಕ್ಸ್ ಆಗಿರ್ತೈತಿ ಈ ಆಹಾರ ಡೈರೆಕ್ಟಾಗಿ ಮುಂದೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮೂಳುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಆಹಾರವನ್ನು ಏನು ಮಾಡ್ತಾವೆ ಇಲ್ಲಿ ತಡೆಗಡ್ತಾವೆ ಸೊ ಹೊಟ್ಟೆ ನಮಗೆ ಖಾಲಿ ಆಗಲಿಕ್ಕೆ ಕೊಡೋದಲ್ಲ ಆಹಾರವನ್ನು ಇಲ್ಲಿ ತಡೆಗಡ್ತವೆ ಸೊ ಸರಿಸುಮಾರಾಗಿ ಈ ಜಠರದಲ್ಲಿ ಆಹಾರವು ಮೂರರಿಂದ ನಾಲ್ಕು ಗಂಟೆವರೆಗೆ ಇರ್ತೈತಿ ಓಕೆ ಇದಾದ ನಂತರ ನೆಕ್ಸ್ಟ್ ಒಂದು ಭಾಗದಲ್ಲಿ ಜಠರದ ನೆಕ್ಸ್ಟ್ ಭಾಗದಲ್ಲಿ ಜಠರ ಗ್ರಂಥಿಗಳಿರ್ತವೆ ಇವು ಮಾಡ್ತಾವಪ್ಪ ಅಂತಂದ್ರೆ ಎರಡು ರಸಗಳನ್ನ ಬಿಡುಗಡೆ ಮಾಡ್ತವೆ ಒಣದ್ದು ಯಾವುದು ಪಾಪ ಯಾವುದು ಅಂತಂದ್ರೆ ರೆನಿನ್ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಪೆಪ್ ಪೆಪ್ಸಿನ್ ಅನ್ನುವಂಥದ್ದು ಸೊ ರೆನಿನ್ ಕೆಲಸ ಏನು ಅಂತಂದ್ರೆ ಇಲ್ಲಿ ಹಾಲು ಇದ್ದದ್ದು ಮೊಸರಾಗುವ ಮೊಸರಾಗಿ ಒಂದು ಕೆಲಸ ಮಾಡ್ತೈತಿ ಸೊ ಇಲ್ಲಿ ನಾವು ಡಿಟೇಲ್ ಆಗಿ ನೋಡೋಣ ಇಲ್ಲಿ ಜಠರದ ಗ್ರಂಥಿಗಳಿಂದ ಪೆಪ್ಸಿನ್ ರೆನಿನ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಮೇಲಿನ ಸೈಡ್ ಬಿಡುಗಡೆ ಆಗ್ತೈತಿ ಆಮೇಲೆ ಪೆಪ್ಸಿನ್ ಮತ್ತು ರೆನಿನ್ ಅನ್ನುವಂಥದ್ದು ಇಲ್ಲಿ ಜಠರದ ಕೆಳಗಿನ ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಉತ್ಪತ್ತಿ ಆಗ್ತವೆ ಅವು ಇದಾದ ನಂತರ ಪೆಪ್ಸಿನ್ ಪ್ರೋಟೀನ್ ಅನ್ನು ಪೆಪ್ಟೈಡ್ ಪೆಪ್ಟೈಡ್ಗಳನ್ನಾಗಿ ಪರಿವರ್ತ ಪರಿವರ್ತನೆಯನ್ನು ಮಾಡ್ತವೆ ನೋಡಿ ಇಲ್ಲಿ ಪೆಪ್ಸಿನ್ ಅನ್ನುವಂಥದ್ದು ಏನಿದೆ ಇಲ್ಲಿ ಮತ್ತೊಂದು ಈಗ ರೆನಿನ್ ಇರುವಂಥದ್ದು ಏನು ಮಾಡ್ತೈತೆ ಅದು ಹಾಲು ಮೊಸರು ಮಾಡುವಂಥದ್ದು ಒಂದು ಕ್ರಿಯೆಯನ್ನು ಮಾಡ್ತೈತಿ ಅದ್ರ ಜೊತೆಗೆ ಪೆಪ್ ಪೆಪ್ಟಿನ್ ಏನಿದೆ ಪೆಪ್ಸಿನ್ ಏನಿದೆ ಪೆಪ್ಸಿನ್ ಅನ್ನುವಂಥದ್ದು ಒಂದು ಏನು ರಸ ಇದೆ ಇಲ್ಲಿ ಬಿಡುಗಡೆ ಆಗ್ತೈತಲ್ಲ ಸೊ ಆ ಪೆಪ್ಸಿನ್ ಅನ್ನುವಂಥದ್ದು ಒಂದು ಆಮ್ಲ ಏನಿದೆ ಸೊ ಆ ಪೆಪ್ಸಿನ್ ಅನ್ನುವಂತಹ ಆಮ್ಲ ಏನ್ ಮಾಡ್ತೈತಿ ನಾವು ಏನು ಸೇವನೆಯನ್ನ ಮಾಡಿರ್ತೇವೆ ಪ್ರೋ ಆಹಾರವನ್ನು ಸೇವನೆಯನ್ನ ಮಾಡಿರ್ತೇವೆ ಆ ಆಹಾರದಲ್ಲಿರುವಂತಹ ಪ್ರೋಟೀನ್ವನ್ನ ಪೆಪ್ಟೈಡ್ ಆಗಿ ಪರಿವರ್ತನೆ ಮಾಡ್ತೈತೆ ಅದು ಪ್ರೋಟೀನ್ವನ್ನ ಏನ್ಮಾಡ್ತೈತಿ ಅದು ಪೆಪ್ಟೈಡ್ ಆಗಿ ಪರಿವರ್ತನೆಯನ್ನ ಮಾಡ್ತೈತಿ ಯಾವುದು ಪೆಪ್ಸಿನ್ ಅನ್ನುವಂತಹ ಒಂದು ಆಮ್ಲ ಅದು ಎಲ್ಲಿ ಬಿಡುಗಡೆ ಆಗ್ತೈತಿ ಪೆಪ್ಸಿನ್ ಅನ್ನುವಂತಹ ಅದು ಜಠರದಲ್ಲಿ ಬಿಡುಗಡೆ ಆಗುವಂಥದ್ದು ಅದ್ರ ಜೊತೆಗೆ ರೆನಿನ್ ಕಿನ್ವ ಅನ್ನುವಂಥದ್ದು ಹಾಲಿನ ಪ್ರೋಟೀನನ್ನು ಕರ ಕರಗದ ಮೊಸರನ್ನಾಗಿ ಪರಿವರ್ತನೆಯಾಗಿ ಮಾಡ್ತೈತಿ ಅದ್ರ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲವು ರೋಗಾಣುಗಳನ್ನು ನಾಶ ಮಾಡ್ತೈತಿ ಈಗ ನೋಡ್ರಿ ನಮ್ಮ ಬಾಯಿಯಲ್ಲಿ ಇನ್ನೊಂದು ಇಲ್ಲಿ ಆಹಾರದಲ್ಲಿ ಇಲ್ಲಿ ಫಸ್ಟ್ ಏನು ಏನಪ್ಪ ಅಂತಂದ್ರೆ ನಾವು ಆಹಾರವನ್ನು ಇಲ್ಲಿ ಬಾಯಿಯಲ್ಲಿ ಅಗಿದು ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಏನು ಮಾಡ್ತೀವಿ ಆಹಾರ ನಮ್ಮ ಗಂಟಲಿನ ಮುಖಾಂತರ ಅನ್ನ ನಾಳದ ಮುಖಾಂತರ ಇಲ್ಲಿ ಜಠರಿಗೆ ಬಂದು ಸೇರ್ತೈತಿ ಜಠರಿಗೆ ಬಂದ ತಕ್ಷಣ ಇಲ್ಲಿ ಎಚ್ ಸಿ ಎಲ್ ಅನ್ನುವಂಥದ್ದು ಒಂದು ಏನು ಅಸಿಡ್ ಉತ್ಪತ್ತಿ ಆಗ್ತತಿ ಆಮ್ಲ ಉತ್ಪತ್ತಿ ಆಗ್ತತಿ ಅದು ಅನ್ನದ ಜೊತೆಗೆ ಆ ಒಂದು ನಾವು ಸೇವಿಸಿದಂಥ ಆಹಾರದ ಜೊತೆಗೆ ಕೂಡ್ಕೋತೈತಿ ಆಹಾರದ ಜೊತೆಗೆ ಇಲ್ಲಿ ಕೂಡ್ಕೊಂಡಾಗ ಆಹಾರದಲ್ಲಿ ಇನ್ನೂ ಕೆಲವೊಂದಿಷ್ಟು ಕೀಟಾಣುಗಳು ರೋಗಾಣುಗಳು ಇರ್ತಾವೆ ಆ ರೋಗಾಣುಗಳನ್ನು ಕೊಲ್ಲೋದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದು ಎಚ್ ಸಿ ಎಲ್ ಇರುವಂಥದ್ದು ಸಹಾಯಕ ಆಗ್ತತಿ ಎಸ್ಸಿಯಲ್ಲಿರುವಂತತಿ ಸಹಾಯಕ ಆಗ್ತತಿ ಇದಾದ ನಂತರ ಜಠರದಲ್ಲಿರೋ ಜಠರದಲ್ಲಿ ಆಹಾರವು ಮೂರರಿಂದ ನಾಲ್ಕು ಗಂಟೆ ಇರುತ್ತದೆ ಅಂತ ಹೇಳಿ ನಾ ನಿಮಗೆ ಹೇಳಿದೆ ಇದಾದ ನಂತರ ಜಠರದಲ್ಲಿರುವಂತಹ ಗಂಜಿ ರೂಪದ ಆಹಾರವನ್ನು ನಾವು ಕೈಮ್ ಅಂತ ಹೇಳಿ ಹೇಳ್ತೇವೆ ಸೊ ಅಂತಂದ್ರೆ ಈಗ ನೆಕ್ಸ್ಟ್ ಇಲ್ಲಿ ಏನು ಅಹ್ ಎಚ್ ಸಿ ಎಲ್ ಜೊತೆಗೆ ಆಹಾರವು ಸೇರ್ಕೋತೇತಿ ಆಮೇಲೆ ಇಲ್ಲಿರ್ತಕ್ಕಂತಹ ಜಠರ ಗ್ರಂಥಿ ಇಂದ ಬಿಡುಗಡೆ ಆಗುವಂತಹ ಈ ಆಮ್ಲದ ಜೊತೆಗೂ ಕುಡ್ಕೋತೈತಿ ಆಹಾರ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಸಣ್ಣ ಕರೋಳಿಗೆ ಏನ್ ಸೇರ್ಕೋತೈತಿಲ್ಲ ಸಣ್ಣ ಕರೋಳಿಗೆ ಹೋಗ್ತೈತಿ ಜಠರದಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೈತಿ ಆ ಆಹಾರ ಸಣ್ಣ ಕರೋಳಿಗೆ ಹೋಗ್ತೈತಿ ಆ ಸಣ್ಣ ಕರೋಳಿಗೆ ಹೋಗುವಂತಹ ಆಹಾರವನ್ನು ನಾವು ಏನಂತ ಹೇಳ್ತೇವೆ ಕೈಮ್ ಅಂತ ಹೇಳ್ತೇವಿ ಏನಂತ ಹೇಳ್ತೇವಿ ಕೈಮ ಅಂತ ಹೇಳ್ತೇವೆ ಲಿಪೇಸ್ ಕಿನ್ವ ಬೆಣ್ಣೆಯನ್ನು ಜೀರ್ಣಗೊಳಿಸುತ್ತದೆ ಅದೇ ರೀತಿ ಜಿಲ್ಯಾಟಿನೇಸ್ ಕಿನ್ವ ಇರುವಂತದ್ದು ಜಿಲ್ಯಾಟಿನ್ ಪ್ರೋಟೀನ್ ವನ್ನು ಜೀರ್ಣಗೊಳಿಸುತ್ತವೆ ಇವು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಇರ್ತಿರ್ತಕ್ಕಂಥ ಕ್ವಶನ್ ಅಂತೂ ಹೆಚ್ಚಾಗಿ ಕೇಳೋದಿಲ್ಲ ಈಗ ಜಿಲ್ಯಾಟಿನ್ ಅನ್ನುವಂಥದ್ದು ಏನು ಯಾವ ಪ್ರೋಟೀನ್ ಜೀರ್ಣ ಮಾಡ್ತೈತೆ ಅಂತಂದ್ರೆ ನೀವು ಆರಾಮಾಗಿ ಹೇಳಬಹುದು ಜಿಲ್ಯಾಟಿನ್ ಪ್ರೋಟೀನ್ ಹೇಳಿ ಈಗ ನೋಡ್ರಿ ಜಠರದಿಂದ ಈಗ ಇಲ್ಲಿ ನಾವು ಚಿತ್ರದಲ್ಲಿ ನೋಡಬಹುದು ಇಲ್ಲಿ ಇರ್ತಕ್ಕಂತಹ ಅನ್ನ ನಾಳ ಇದೆ ಸೊ ಈ ಅನ್ನ ನಾಳದ ಮುಖಾಂತರ ಏನಾಯ್ತು ಎಲ್ಲಿಗೆ ಬಂದಿತ್ತು ಜಠರವನ್ನ ಪ್ರ ಜಠರಕ್ಕೆ ಪ್ರವೇಶವನ್ನು ಮಾಡಿತು ಆಹಾರ ಇಲ್ಲಿ ಎಚ್ ಸಿ ಎಲ್ ಅನ್ನುವಂಥದ್ದು ಒಂದು ಆಮ್ಲ ಬಿಡುಗಡೆ ಆಗಿತ್ತು ರೋಗಾನುಗಳನ್ನು ಕೊಲ್ಲಿಕೆ ಆಮೇಲೆ ಇಲ್ಲಿ ಪ್ಯಾಪ್ಸಿನ ಆಗಿರ್ಬೋದು ಎಲ್ಲವೂ ಸೈಲಿ ಬಿಡುಗಡೆ ಆಗ್ತವೆ ಇಲ್ಲಿ ಬಿಡುಗಡೆ ಆದ ತಕ್ಷಣನೇ ಎಲ್ಲಿಗೆ ಬರ್ತೈತಿ ಈಗ ನೆಕ್ಸ್ಟ್ ಆಹಾರ ಸಣ್ಣ ಕರುಳಿಗೆ ಪ್ರವೇಶವನ್ನು ಪಡ್ಕೋತೈತಿ ಈಗ ಇಲ್ಲಿ ಇಂಪಾರ್ಟೆಂಟ್ ಐತೆ ನೋಡ್ರಿ ಈಗ ಸಣ್ಣ ಕರುಳು ಆಲ್ಮೋಸ್ಟ್ ಎಷ್ಟು ಎಷ್ಟಿರ್ತೈತಿಪ್ಪ ಅಂತಂದ್ರೆ ಆರು ಪಾಯಿಂಟ್ ಐದು ಮೀಟರ್ದಷ್ಟು ಉದ್ದ ಇರ್ತೈತಿ ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೇವೆ ಸಣ್ಣ ಕರಡು ಇರುವಂತದ್ದು ಇದು ಸಹ ಎರಡು ಕಿಣ್ವಗಳನ್ನ ಬಿಡುಗಡೆ ಮಾಡ್ತೈತಿ ಇದೇನು ಸಣ್ಣ ಕರಳು ಇದೆ ಸೊ ಈ ಸಣ್ಣ ಕರಡು ಇಲ್ಲಿ ಇದು ಏನಪ್ಪಾ ಅಂತಂದ್ರೆ ಸಣ್ಣ ಕರಡು ಇದು ವೈಟ್ ವೈಟ್ ಕಲರ್ ಇದೆ ಅಲ್ಲ ಇದು ಇದು ಸಣ್ಣ ಕರಳು ಈ ಸಣ್ಣ ಕರಳು ಇರುವಂತದ್ದು ಎರಡು ಕಿಣ್ವಗಳನ್ನ ಬಿಡುಗಡೆ ಮಾಡುವಂಥದ್ದು ಪಿತ್ತಾಶಯದಿಂದ ಪಿತ್ತ ಬಿಡುಗಡೆ ಮಾಡುವಂತದ್ದು ಓಕೆ ಪಿತ್ತಾಶಯದಿಂದ ಪಿತ್ತ ಬಿಡುಗಡೆ ಯಾಗಲು ಒಂದು ಕಿನುವವನ್ನ ಬಿಡುಗಡೆ ಮಾಡ್ತೈತಿ ನೋಡ್ರಿ ಪಿತ್ತಾಶಯ ಎಲ್ಲಿದೆ ಇದು ಪಿತ್ತಾಶಯ ಇಲ್ಲಿದೆ ನೋಡ್ರಿ ಇಲ್ಲಿರುವಂತದ್ದು ಏನಿದು ಆ ಇದು ಪಿತ್ತ ಜನಕಾಂಗ ಲಿವರ್ ಇರುವಂತದ್ದು ಪಿತ್ತ ಜನಕಾಂಗ ಲಿವರ್ ಏನಿದೆ ಈ ಲಿವರ್ ಇರ್ತಕ್ಕಂಥದ್ದು ಏನ್ ಬಿಡುಗಡೆ ಮಾಡ್ತೈತಿ ಪಿತ್ತ ಬಿಡುಗಡೆ ಮಾಡ್ತೈತಿ ಈ ಪಿತ್ತವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಸ್ಟೋರ್ ಮಾಡ್ತೈತಿ ಗ್ಯಾ ಇದು ಏನು ಹೇಳ್ತೀವಿ ಇಂಗ್ಲಿಷ್ನಲ್ಲಿ ನಾವು ಗ್ಯಾಲ್ ಬ್ಲೆಡರ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಕನ್ನಡದಲ್ಲಿ ಪಿತ್ತಾಶಯ ಅಂತ ಹೇಳ್ತೀವಿ ಹಸಿರು ಕಲರ್ದಲ್ಲಿ ಏನಿದೆಯಲ್ಲ ಇದಕ್ಕೆ ಏನಂತ ಹೇಳ್ತೇವೆ ನಾವು ಪಿತ್ತಾಶಯ ಅಂತ ಹೇಳ್ತೇವೆ ಈ ಲಿವರ್ ಬಿಡುಗಡೆ ಮಾಡಿರ್ತಕ್ಕಂತಹ ಪಿತ್ತವನ್ನು ಎಲ್ಲಿ ಸ್ಟೋರ್ ಮಾಡ್ತೈತಿ ಎಲ್ಲಿ ಇಡ್ತೈತಿ ಅಂತಂದ್ರೆ ಅದು ಪಿತ್ತಾಶಯದಲ್ಲಿ ಇಡ್ತೈತಿ ಸೊ ಈಗ ಇಲ್ಲಿ ಇರ್ತಕ್ಕಂಥದ್ದು ಸಣ್ಣ ಕರಳೋ ಎರಡು ಕಿಣಗಳನ್ನು ಬಿಡುಗಡೆ ಮಾಡ್ತೈತಿ ಸೊ ಒಂದೇದ್ಯಾವುದು ಅಂತಂದರೆ ಕೆಲೇಸೀಶ್ ಕೆಲಸಿಸ್ಟೋಕಾಯ್ನಿಸ್ ಅನ್ನುವಂಥದ್ದು ಕೆಲೆಸಿ ಸ್ಟೋಕಾಯಿ ನಿನ್ ಕೆಲಸ ಸ್ಟೋಕಾಯಿ ನಿನ್ ಅನ್ನುವಂಥದ್ದು ಒಂದು ಕಿಣವನ್ನು ಬಿಡುಗಡೆ ಮಾಡ್ತೈತಿ ಯಾವ್ದ್ರ ಸಲುವಾಗಿ ಕಿಣವನ್ನು ಬಿಡುಗಡೆ ಮಾಡ್ತೈತಿ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಪಿತ್ತಾಶಯದಲ್ಲಿರುವಂತಹ ಪಿತ್ತವನ್ನು ಬಿಡುಗಡೆ ಮಾಡಲಿಕ್ಕೆ ಪಿತ್ತಾಶಯದಲ್ಲಿರುವಂತಹ ಪಿತ್ತವನ್ನು ಬಿಡುಗಡೆ ಮಾಡಲಿಕ್ಕೆ ಅದು ಬಿಡುಗಡೆ ಮಾಡುವಂಥದ್ದು ಒಂದು ಕಿಣ ಅದ್ರ ಜೊತೆಗೆ ಇನ್ನೊಂದು ಕಿಣ್ವವನ್ನು ಬಿಡುಗಡೆ ಮಾಡ್ತೈತಿ ಈ ಸಣ್ಣ ಕರುಳು ಇರತಕ್ಕಂಥದ್ದು ಅದು ಏನಪ್ಪಾ ಅಂತಂದ್ರೆ ಮೆದು ಜಿರಕಾಂಗ ಗ್ರಂಥಿಯಿಂದ ಕಿಣ ಬಿಡುಗಡೆ ಮಾಡಲು ಮೆದು ಜಿರಕಾಂಗ ಗ್ರಂಥಿಯಿಂದ ಕಿಣ್ವ ಬಿಡುಗಡೆ ಮಾಡಲು ಮೆದು ಜಿರಕಾಂಗ ಗ್ರಂಥಿ ಇಲ್ಲಿದೆ ನೋಡ್ರಿ ಈ ಏನಿದು ಕಲರ್ದು ಕಾಣ್ತಾ ಇದೆ ಸೊ ಇದು ಏನಪ್ಪಾ ಅಂತಂದ್ರ ಮೆದು ಜೀರ್ಕಾಂಗ ಗ್ರಂಥಿ ಈ ಮೆದು ಜೀರ್ಕಾಂಗ ಗ್ರಂಥಿಯಿಂದಲೂ ಸಹ ಒಂದು ಕಿಣ್ವ ಬಿಡುಗಡೆ ಆಗಬೇಕು ಸೊ ಆ ಒಂದು ಕಿಣ್ವ ಬಿಡುಗಡೆ ಆಗಬೇಕಂತ ಹೇಳಿ ಇಲ್ಲಿರ್ತಕ್ಕಂತಹ ಚಿಕ್ಕ ಇದು ಸಣ್ಣ ಕರುಳು ಏನಿದೆ ಒಂದು ಕಿಣವನ್ನ ಬಿಡುಗಡೆ ಮಾಡ್ತೈತಿ ಅದಕ್ಕೆ ನಾವು ಅಂತ ಅಂತೇಳಿ ಹೇಳ್ತೇವೆ ಪಿತ್ತ ಜನಕಾಂಗದಿಂದ ಪಿತ್ತಾಶಯದಿಂದ ಪಿತ್ತ ಬಿಡುಗಡೆ ಮಾಡಲು ಕೋಲೇಸಿಸ್ಟೋಕೈನಿನ್ ಕೋಲೇಸಿಸ್ಟೋಕೈನಿನ್ ಅನ್ನುವಂತಹ ಕಿಣ್ವ ಮತ್ತು ಮೆದು ಜೀರಕಾಂಗ ಗ್ರಂಥಿಯಿಂದ ಬಿಡುಗಡೆ ಒಂದು ಕಿಣ್ವವನ್ನು ಬಿಡುಗಡೆ ಮಾಡಲು ಸೆಕ್ರೆಟಿನ್ ಅನ್ನುವಂತಹ ಈ ಎರಡು ಕಿಣ್ವಗಳನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು ಸಣ್ಣ ಓಕೆ ನೆಕ್ಸ್ಟ್ ನೋಡೋಣ ಈಗ ಈ ಪಿತ್ತ ಈಗೇನು ಸಣ್ಣ ಕರುಳು ಇದೆ ಇದು ಎರಡು ಕಿಣಗಳನ್ನು ಬಿಡುಗಡೆ ಮಾಡ್ತೈತೆ ಅಂತ ಹೇಳಿ ನೀವು ನಾವು ತಿಳ್ಕೊಂಡ್ವಿ ಸೊ ಒಂದೇದ್ದು ಯಾವುದು ಕೋಲೆಸಿಸ್ಟೋ ಕೈನಿನ್ ಅನ್ನುವಂಥದ್ದು ಇನ್ನೊಂದು ಸೆಕ್ರೆಟಿನ್ ಅನ್ನುವಂಥದ್ದು ಎರಡು ಕಿಣ್ಮುಗಳನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್ ಈಗ ಇಲ್ಲಿ ನೋಡ್ರಿ ಜಂಜಿ ರೂಪದ ಆಹಾರವು ಸಣ್ಣ ಕರುಳಿನ ಒಳಗೆ ಬಂದ ಕೂಡಲೇ ಪಿತ್ತ ಜನಕಾಂಗದಿಂದ ಪಿತ್ತ ರಸ ಪಿತ್ತ ಜನಕಾಂಗದಿಂದ ಪಿತ್ತ ರಸ ಮೆದು ಜರಕಾಂಗದಿಂದ ಒಂದು ಮೆದು ಜರಕಾಂಗದ ರಸ ಮತ್ತು ಕರುಳಿನ ಗ್ರಂಥಿಯಿಂದ ಕರುಳಿನ ರಸ ಆಗಿರ್ತಕ್ಕಂಥದ್ದು ಸ್ರವಿಕೆ ಆಗಲು ಸ್ಟಾರ್ಟ್ ಆಗ್ತವೆ ಅವುಗಳು ಏನಾಗ್ತವೆ ಆಹಾರದಲ್ಲಿ ಕುಡ್ಕೊತವೆ ಇನ್ನು ಪಿತ್ತ ಜನಕಾಂಗಕ್ಕೆ ನಾವು ಕನ್ನ ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೇವೆ ಲಿವರ್ ಅಂತ ಹೇಳ್ತೇವೆ ಓಕೆ ಲಿವರ್ ಅಂತ ಹೇಳ್ತೇವೆ ಸೊ ಈ ಲಿವರ್ ದಲ್ಲಿ ಲಿವರ್ ಬಿಡುಗಡೆ ಮಾಡುವಂತಹದ್ದು ಒಂದು ಏನ್ ಪಿತ್ತ ಇದೆ ಏನ್ ಪಿತ್ತ ಇದು ಎಲ್ಲೋ ಕಲರ್ ಇರುವಂತದ್ದು ಈ ಎಲ್ಲೋ ಕಲರ್ ಇರುವಂತಹ ಪಿತ್ತ ಇದರ ಪಿ ಎಚ್ ಇರುವಂತಹ ಎಂಟು ಇರ್ತದೆ ಇರುತ್ತದೆ ಇದು ದೇಹದ ಅತಿ ದೊಡ್ಡದಾಗಿರ್ತಕ್ಕಂತಹ ಗ್ರಂಥಿಯಾಗಿದೆ ಪಿತ್ತ ಜನಕಾಂಗ ಇದರ ತೂಕ ಒಂದೂವರೆ ಕೆಜಿ ವರೆಗೆ ಇರ್ತದೆ ಪಿತ್ತ ರಸವು ಕೊಬ್ಬನ್ನು ಜೀರ್ಣಗೊಳಿಸುವುದನ್ನು ಎಮ್ ಅಂತ ಹೇಳ್ತೇವೆ ನೋಡ್ರಿ ಫ್ಯಾಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ನಾವು ಪಿತ್ತರಸವು ಏನು ಮಾಡ್ತೈತಿ ಇದು ಕೊಬ್ಬನ್ನು ಜೀರ್ಣ ಮಾಡುವುದರಲ್ಲಿ ಸಹಾಯಕ ಮಾಡ್ತೈತಿ ಸೊ ಆ ಒಂದು ಕ್ರಿಯೆಗೆ ನಾವು ಕರಣ ಅಂತ ಹೇಳ್ತೇವೆ ಈಗ ನೆಕ್ಸ್ಟ್ ಲಿವರ್ ಪಿತ್ತರಸ ಉತ್ಪಾದನೆ ಮಾಡಿ ಅದನ್ನು ಎಲ್ಲಿ ಇಡ್ತೈತಿ ಅಂತ ಹೇಳಿದೆ ನಾನು ಇಲ್ಲಿ ಇಲ್ಲಿ ಪಿತ್ತ ಪಿತ್ತ ರಸವನ್ನು ಉತ್ಪಾದನೆ ಮಾಡಿ ಇಲ್ಲಿ ಹಸರು ಏನಿದೆಯಲ್ಲ ಅಲ್ಲ ಏನಂತ ಹೇಳಿ ನಾವು ಅದಕ್ಕೆ ಏನಂತ ಹೇಳ್ತೇವೆ ಪಿತ್ತಾಶಯ ಅಂತೇಳಿ ಹೇಳ್ತೇವೆ ಸೊ ಅಲ್ಲಿ ಸಂಗ್ರಹ ಮಾಡಿ ಇಡ್ತೈತೆ ಅದು ಪಿತ್ತಾಶಯವು ಪಿತ್ತವನ್ನು ಸಣ್ಣ ಕರುಳಿನಲ್ಲಿ ಬಿಡುಗ ಬಿಡುತ್ತದೆ ಪಿತ್ತಾಶಯ ಏನು ಮಾಡ್ತೈತಿ ಇದು ಹಸಿರು ಕಲರ್ದು ಪಿತ್ತವನ್ನು ಎಲ್ಲಿಗೆ ಬಿಡ್ತೈತಿ ಸಣ್ಣ ಕರುಳಿನಲ್ಲಿ ಬಿಡ್ತೈತಿ ಇಲ್ಲಿರುವಂತಹ ಆಹಾರ ಆಮ್ಲೀಯ ಇದ್ದದ್ದು ಕ್ಷಾರೀಯ ಆಹಾರವಾಗಿ ಪರಿವರ್ತನೆ ಆಗ್ತೈತಿ ನೋಡಿರಿ ಈಗ ಇಲ್ಲಿ ಆಮ್ಲೀಯ ಇರುವಂಥದ್ದು ಯಾಕಾಗಿತ್ತು ಜಠರದಲ್ಲಿ ಎಚ್ ಸಿ ಎಲ್ ಇರುವಂಥದ್ದು ಬಿಡುಗಡೆ ಆಗಿತ್ತಾ ಈ ಎಚ್ ಸಿ ಎಲ್ ಬಿಡುಗಡೆಯಾಗಿ ಆಹಾರದಲ್ಲಿ ಸೇರಿಕೊಂಡಿತ್ತು ಸೊ ಆಹಾರದಲ್ಲಿ ಸೇರಿಕೊಂಡು ಆ ಆಹಾರ ಏನಾಗಿತ್ತು ಅದು ಆಮ್ಲೀಯ ಆಗಿತ್ತು ಓಕೆ ಅದು ಅದು ಆಮ್ಲೀಯ ಆಗಿತ್ತು ಈಗ ಆಮ್ಲೀಯ ಆಗಿರ್ತಕ್ಕಂತಹ ಆಹಾರ ಅದು ಈಗ ಏನಾಗಬೇಕು ಕ್ಷಾರೀಯ ಆಗಬೇಕು ಓಕೆ ಅದು ಏನಾಗಬೇಕು ಕ್ಷಾರಿಯ ಆಗಬೇಕು ಕ್ಷಾರೀಯ ಆಗಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಪಿತ್ತಾಶಯದಲ್ಲಿ ಇರುವಂತಹ ಪಿತ್ತ ಆ ಒಂದು ಆಹಾರದಲ್ಲಿ ಸೇರಿಕೊಂಡ ಮೇಲೆ ಆ ಆಹಾರ ಆಮ್ಲೀಯ ಇದ್ದದ್ದು ಏನಾಗುತ್ತದೆ ಅದು ಕ್ಷಾರಿಯವಾಗಿ ಪರಿವರ್ತನೆ ಆಗ್ತತಿ ಸೊ ಇದಿಷ್ಟು ಪ್ರೊಸೆಸ್ ಆಗಿರ್ತಕ್ಕಂಥದ್ದು ಇಲ್ಲಿಯವರೆಗೆ ನಾವು ನೋಡಿದ್ವಿ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಇರುವಂತದ್ದು ಮೆದು ಜೀರಿಕಾ ಗ್ರಂಥಿ ನೇ ಮೆದು ಜೀರಿಕಾ ಗ್ರಂಥಿನೂ ಸಹ ಒಂದು ಕಿಣವನ್ನ ಬಿಡುಗಡೆ ಮಾಡಲು ಏನ್ ಮಾಡ್ತೈತಿ ಇಲ್ಲಿರ್ತಕ್ಕಂತಹ ಸಣ್ಣ ಕರಳು ಒಂದು ಕಿಣವನ್ನ ಬಿಡುಗಡೆ ಮಾಡ್ತೈತಿ ಅಂತ ಹೇಳಿದೆ ನಾನು ಇಲ್ಲಿ ಇಲ್ಲಿ ಇದೆ ಸೊ ಸ್ಟಾರ್ಟಿಂಗ್ ಮೆದು ಜೀರಕಾಂಗ ಗ್ರಂಥಿಯಿಂದನು ಕಿಣ ಬಿಡುಗಡೆ ಮಾಡಲು ಒಂದು ಕಿಣ ಬಿಡುಗಡೆ ಮಾಡ್ತೈತಿ ಸಣ್ಣ ಕರಳು ಅದು ಯಾವುದು ಸೆಕ್ರೆಟಿನ್ ಅನ್ನುವಂಥದ್ದು ಮಾಡ್ತೈತಿ ಸಣ್ಣ ಕರುಳು ಇರುವಂಥದ್ದು ಸೆಕ್ರೆಟಿನ್ ಬಿಡುಗಡೆ ಮಾಡಿದ ತಕ್ಷಣ ಮೆದು ಜೀರ್ಕಾಂಗ ಗ್ರಂಥಿ ಒಂದು ಕಿನ್ವ ಬಿಡುಗಡೆ ಮಾಡ್ತೈತಿ ಅದ್ರ ಜೊತೆಗೆ ಸಣ್ಣ ಕರುಳು ಇರುವಂಥದ್ದು ಕೊಲೆಸ್ಟೋಕಾಯ್ನಿನ್ ಅನ್ನುವಂತಹ ಒಂದು ಕಿನ್ವ ಬಿಡುಗಡೆ ಮಾಡಿದ ತಕ್ಷಣ ಪಿತ್ತ ಪಿತ್ತಾಶಯವು ಏನು ಮಾಡಿಬಿಡ್ತೈತಿ ಪಿತ್ತ ಪಿತ್ತವನ್ನು ಬಿಡುಗಡೆ ಮಾಡಿಬಿಡ್ತೈತಿ ಸೊ ಇದಿಷ್ಟು ನೆನಪಿಟ್ಕೋಬೇಕು ಈಗ ಇಲ್ಲಿ ಮೆದು ಜೀರ್ಕಾಂಗ ಗ್ರಂಥಿಯಲ್ಲಿಯೂ ಸಹ ಇದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಪ್ಯಾನಿಕ್ರಿಯಾಝ್ ಅಂತ ಹೇಳ್ತೇವೆ ಸೊ ಮೆದು ಜೀರ್ಕಾಂಗ ಗ್ರಂಥಿ ಇಲ್ಲಿ ಇದೆ ನೋಡ್ರಿ ಇದು ಪ್ಯಾನಿಕ್ರಿಯಾಸ್ ಇಲ್ಲಿ ನೋಡ್ರಿ ಪ್ಯಾನಿಕ್ರಿಯಾಸ್ ಅಂತ ಹೇಳ್ತೇವೆ ಮೆದು ಜೀರ್ಕಾಂಗ ಗ್ರಂಥಿ ಇಲ್ಲಿರುವಂತದ್ದು ಪಿತ್ತ ಪಿತ್ತಾಶಯ ಅಂತ ಹೇಳ್ತೇವೆ ಪಿತ್ತಾಶಯ ಈಗ ಇಲ್ಲಿ ಪಿತ್ತಾಶಯವನ್ನ ಪಿತ್ತ ಯಾಕೆ ಬೇಕಾಯ್ತು ನಮಗೆ ಗೊತ್ತಾಯ್ತು ಯಾಕೆ ಬೇಕಾಗಿದೆ ನಮಗೆ ಪಿತ್ತ ಬಿಡುಗಡೆ ಯಾಕೆ ಬೇಕಾಯ್ತು ಇಲ್ಲಿ ಸಣ್ಣ ಕೈನಲ್ಲಿ ಪಿತ್ತ ಯಾಕೆ ಬೇಕಾಯ್ತು ಅಂತಂದ್ರೆ ಇಲ್ಲಿರ್ತಕ್ಕಂತಹ ಅಹ್ ಇದ್ದದ್ದು ಕ್ಷಾರೀಯ ಆಹಾರ ಆಗ್ಲಿಕ್ಕೆ ಸೊ ಕ್ಷಾರಿಯ ಆಮ್ಲೀಯ ಯಾವ ರೀತಿಯಾಗಿತ್ತು ಇಲ್ಲಿರ್ತಕ್ಕಂತಹ ಜಠರದಲ್ಲಿ ಎಚ್ ಸಿ ಎಲ್ ಇತ್ತು ಅದರ ಸಲುವಾಗಿ ಈಗ ನೆಕ್ಸ್ಟ್ ನೋಡೋಣ ಮೆದು ಜೀರ್ಕಾಂಗ ಗ್ರಂಥಿಯಲ್ಲಿ ಇಲ್ಲೂ ಸಹ ಮೂರು ಎಂಜೈಮ್ಸ್ಗಳು ಬಿಡುಗಡೆ ಆಗ್ತವೆ ಓಕೆ ಮೆದು ಜೀರ್ಕಾಂಗ ಗ್ರಂಥಿಯಿಂದ ಮೂರು ಎಂಜಾಯ್ಸ್ಗಳು ಬಿಡುಗಡೆ ಆಗ್ತವೆ ಮೂರು ಕಿಣ್ವಗಳು ಬಿಡುಗಡೆ ಆಗ್ತವೆ ಇದರಿಂದ ಸೊ ಈ ಮೂರು ಕಿಣ್ವಗಳನ್ನು ಬಿಡುಗಡೆ ಮಾಡಲಿಕ್ಕೆ ಯಾರು ಪ್ರೋತ್ಸಾಹ ಮಾಡ್ತಾರೆ ಯಾರು ಹೇಳ್ತಾರೆ ಅದು ಯಾವುದಪ್ಪ ಅಂತಂದ್ರೆ ಸಣ್ಣ ಕರಳು ಒಂದು ಕಿಣವ ಬಿಡುಗಡೆ ಮಾಡ್ತೈತಿ ಅಂತ ಹೇಳಿ ಸೆಕ್ರೆಟಿನ್ ಅನ್ನುವಂಥದ್ದು ಸೊ ಅದರ ಮುಖಾಂತರ ಈ ಮೆದು ಗ್ರಂಥಿ ಏನ್ ಮಾಡ್ತೈತಿ ಮೂರು ಕಿಣವಗಳನ್ನ ಬಿಡುಗಡೆ ಮಾಡ್ತೈತಿ ಒಂದೇ ಯಾವ್ದಪ್ಪ ಅಂತಂದ್ರ ಅಮೈಲೇಸ್ ಅನ್ನುವಂತಹ ಕಿಣ ಬಿಡುಗಡೆ ಮಾಡ್ತೈತಿ ಇದು ಏನ್ ಕೆಲಸ ಮಾಡ್ತೈತಿ ಅಂತಂದ್ರ ಆಹಾರದಲ್ಲಿರುವಂತಹ ಸ್ಟಾರ್ಚ್ ಪಿಷ್ಟವನ್ನು ಜೀರ್ಣ ಮಾಡೋದ್ರಲ್ಲಿ ಕೆಲಸ ಮಾಡ್ತೈತಿ ಅಮೈಲೇಸ್ ಅನ್ನುವಂತಹ ಕಿಣ ಅದೇ ರೀತಿ ಮೆದು ಜೀರ್ಕಾಂಗ ಗ್ರಂಥಿ ಲಿಪೇಸ್ ಅನ್ನುವಂತಹ ಕಿಣ ಬಿಡುಗಡೆ ಮಾಡ್ತೈತಿ ಇದು ಏನ್ ಮಾಡ್ತೈತಿ ಲಿಪಿಡ್ಸ್ಗಳು ಅಂತಂದರೆ ಕೊಬ್ಬಿನ ಜೀರ್ಣವನ್ನು ಮಾಡೋದ್ರಲ್ಲಿ ಸಹಾಯ ಮಾಡ್ತೈತಿ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಟಿಪ್ಸಿನ್ ಅನ್ನುವಂತಹ ಇನ್ನೊಂದು ಎಂಜಾಯ್ ಬಿಡುಗಡೆ ಮಾಡ್ತೈತಿ ಇದು ಏನು ಮಾಡ್ತೈತಿ ಅಂತಂದ್ರೆ ಅನ್ನ ಜೀರ್ಣವನ್ನು ಪ್ರೋಟೀನ್ ಜೀರ್ಣ ಮಾಡಲಿಕ್ಕೆ ಸಹಾಯ ಮಾಡ್ತೈತಿ ಈಗ ಇಲ್ಲಿ ನೋಡ್ರಿ ಇಲ್ಲಿರ್ತಕ್ಕಂತಹ ಜಠರದಲ್ಲಿಯೂ ಕೂಡ ಒಂದು ಪ್ರೋಟೀನ್ ಜೀರ್ಣ ಆಗಿತ್ತು ಅಂತ ನಾನು ನಿಮಗೆ ಇಲ್ಲಿ ಹಿಂದಿನ ಒಂದು ಸ್ಲೈಡ್ ಅಲ್ಲಿ ಹೇಳಿದ್ದೆ ಸೊ ಇಲ್ಲಿ ನೋಡ್ರಿ ಹೇಳಿದ್ದೆ ಪೆಪ್ಸಿನ್ ಅನ್ನುವಂಥದ್ದು ಇಲ್ಲಿ ಒಂದು ಕಿನ್ವ ಇರುವಂತದ್ದು ಜಟ್ಟ ಜಟರ ಗ್ರಂಥಿಗಳಲ್ಲಿ ಪೆಪ್ಸಿನ್ ಅನ್ನುವಂಥದ್ದು ಸೊ ಇದು ಏನ್ ಮಾಡ್ತೈತೆ ಅಂತ ಹೇಳಿ ನಾನು ಪೆಪ್ಸಿನ್ ಅನ್ನುವಂತಹ ಒಂದು ಆಮ್ಲ ಇರುವಂತಹದ್ದು ಏನ್ ಮಾಡ್ತೈತೆ ಪ್ರೋಟೀನ್ ಇದ್ದದ್ದು ಪೆಪ್ಟೈಡ್ ಆಗಿ ಮಾಡ್ತೈತಿ ಅಂತ ಇಲ್ಲಿ ಜಠರದಲ್ಲಿ ಜಟರದಲ್ಲಿ ಯಾವ್ದಿದೆ ಪ್ರೋಟೀನ್ ಇದ್ದದ್ದು ಪೆಪ್ಟೈಡ್ ಆಗಿ ಶೇಖರಣೆ ಆಗಿದೆ ಈಗ ಈ ಪೆಪ್ಟೈಡ್ ಅನ್ನ ಮಾಡ್ತೈತಿ ಅಂತಂದ್ರೆ ಇಲ್ಲಿ ಪೆಪ್ಸಿನ್ ಅನ್ನುವಂತಹ ಒಂದು ಖಿನ್ವ ಏನಿದೆ ಇದು ಮಾಡ್ತೈತಿ ಪೆಪ್ಟೈಡ್ ಅನ್ನುವಂತಹ ಏನು ಜಠರದಲ್ಲಿ ಇತ್ತಲ್ಲ ಅದನ್ನ ಮಾಡ್ತೈತಿ ಪೆಪ್ಟ ಪೆಪ್ಟೈಡ್ಸ್ಗಳಾಗಿ ಮಾಡ್ತೈತಿ ಓಕೆ ಪೆಪ್ಟೋನ್ ಇದು ಆ್ಯಕ್ಚುಲಿ ಪೆಪ್ಟೋನ್ ಪೆಪ್ಟೋನ್ಗಳು ಎಲ್ಲಿರ್ತವೆ ಪೆಪ್ಟೋನ್ಗಳು ಎಲ್ಲಿರ್ತವೆ ಪೆಪ್ಟೋನ್ಗಳು ಎಲ್ಲಿರ್ತವೆ ಇವು ಜಠರ್ದಲ್ಲಿರ್ತೈತಿ ಪೆಪ್ಟೋನ್ ಸೊ ಈ ಪೆಪ್ಟೋನ್ವನ್ನ ಏನು ಮಾಡ್ತೈತಿಪ್ಪ ಅಂತಂದ್ರೆ ಪೆಪ್ಟಾಯ್ಡ್ ಆಗಿ ಪರಿವರ್ತನೆ ಮಾಡುವಂಥದ್ದು ಕೆಲಸ ಯಾರ್ದು ಟಿಪ್ಸಿನ್ ಟಿಪ್ಸಿನ್ ಕಿಣವದ್ದು ಜಠರದಲ್ಲಿ ಈಗ ನೋಡಿ ಸ್ಟಾರ್ಟಿಂಗ್ ನಮ್ಮ ಬಾಯಿಯಲ್ಲಿ ಬರ್ತಾ ಬಂದಿರತಕ್ಕಂಥದ್ದು ಪ್ರೋಟೀನ್ ಬಂತ ಪ್ರೋಟೀನ್ ಬಂದು ನಮ್ಮ ಜಠರದಲ್ಲಿ ಇರ್ತಕ್ಕಂತಹ ಒಂದು ಕಿಣವ ಬಿಡುಗಡೆಯಾಗಿ ಆ ಪ್ರೋಟೀನ್ ಏನಾಯ್ತು ಪೆಪ್ಟೋನ್ ಅದು ಓಕೆ ಪೆಪ್ಟೋನ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಪೆಪ್ಟೋನ್ದಲ್ಲಿ ಪರಿವರ್ತನೆ ಆಯಿತು ಪ್ರೋಟೀನ್ ಇದ್ದದ್ದು ಜಠರದಲ್ಲಿ ಜಠರದಲ್ಲಿ ಮುಂದೆ ಸಣ್ಣ ಕರುಳಿನಲ್ಲಿ ಬಂದಾಗ ಅಲ್ಲಿಯೂ ಸಹ ಸಣ್ಣ ಕರುಳು ಕರುಳಿನಲ್ಲಿ ಒಂದು ಮೆದು ಜೀರ್ಕಾಂಗ ಗ್ರಂಥಿ ಇರ್ತಕ್ಕಂಥದ್ದು ಏನು ಮಾಡ್ತೈತಿ ಒಂದು ಎಂಜಾಯ್ ಬಿಡುಗಡೆ ಮಾಡ್ತೈತಿ ಟಿಪ್ಸಿನ್ ಅನ್ನುವಂಥದ್ದು ಒಂದು ಸೊ ಈ ಟಿಪ್ಸಿನ್ ಮುಖಾಂತರ ಈ ಪೆಪ್ಟೋನ್ ಇದ್ದದ್ದು ಏನಾಗ್ತೈತಿ ಪೆಪ್ಟಾಯಿಡ್ ಆಗ್ತೈತಿ ಓಕೆ ಇದು ಪ್ರೋಟೀನ್ದ್ದ ಮುಂದುವರೆದ ಭಾಗಗಳಿವೆ ಇವು ಏನಾಗ್ತೈತಿ ಈಗ ಪ್ರೋಟೀನ್ ಇರೋದು ಪೆಪ್ಟೈಡ್ ಆಗಿ ಪರಿವರ್ತನೆ ಆಗ್ತೈತಿ ಯಾವುದರ ಮುಖಾಂತರ ಟಿಪ್ಸಿನ ಮುಖಾಂತರ ಟಿಪ್ಸಿನ ಬಿಡುಗಡೆ ಮಾಡುವಂಥದ್ದು ಯಾವ್ದು ಬಿಡುಗಡೆ ಮಾಡ್ತೈತಿ ಇದು ಮೆದು ಜೀರ್ಕಾಂಗ ಗ್ರಂಥಿ ಬಿಡುಗಡೆ ಮಾಡ್ತೈತಿ ಸೊ ಈ ರೀತಿ ಅಮೈಲೇಸ್ ಆಗಿರಬಹುದು ಲೀಪೇಸ್ ಆಗಿರಬಹುದು ಮತ್ತು ಟಿಪ್ಸಿನ್ ಆಗಿರ್ಬೋದು ಈ ಮೂರುಗಳನ್ನು ಬಿಡುಗಡೆ ಮಾಡುವಂಥದ್ದು ಯಾವುದು ಮೆದು ಜೀರ್ಕಾಂಗ ಗ್ರಂಥಿ ಮೆದು ಜೀರ್ಕಾಂಗ ಗ್ರಂಥಿಗೆ ಈ ಮೂರುಗಳನ್ನು ಬಿಡುಗಡೆ ಮಾಡು ಅಂತ ಹೇಳಿರ್ತಕ್ಕಂಥವ್ರು ಯಾರು ಅದು ಯಾವುದು ಸಣ್ಣ ಕರಳು ಹೇಳ್ತೈತಿ ಸಣ್ಣ ಕರುಳು ಏನು ಮಾಡ್ತೈತಿ ಸೆಕ್ರೆಟೀಸ್ ಸೆಕ್ರೆಟಿನ್ ಅನ್ನುವಂಥ ಒಂದು ಕಿಣ್ವ ಬಿಡುಗಡೆ ಮಾಡಿದ ತಕ್ಷಣ ಏನು ಏನ್ಮಾಡ್ತೈತಿ ಮೆದು ಜೀರ್ಕಾಂಗ ಗ್ರಂಥಿ ಈ ಮೂರು ಕಿಣಗಳನ್ನ ಬಿಡುಗಡೆ ಮಾಡಿ ಬಿಡ್ತೈತಿ ಈಗ ಇಲ್ಲಿ ನೋಡ್ರಿ ಕರುಳಿನ ರಸದಲ್ಲಿ ಸುಕ್ರೋಸ್ ಮಾಲ್ಟೋಸ್ ಲ್ಯಾಕ್ಟೋಸ್ ಪೆಪ್ಟೈಡ್ಸ್ ಲಿಪೇಸ್ ಎಂಬ ಕಿಣ್ವಗಳು ಇರ್ತವೆ ಓಕೆ ಎಲ್ಲಿ ಈ ಸಣ್ಣ ಕರೋಳಿನಲ್ಲಿ ಸುಕ್ರೋಸ್ ಇರುವಂತದ್ದು ಕಿಣ್ವ ಇದು ಏನ್ಮಾಡ್ತೈತಿ ಅಂತಂದ್ರೆ ಕಬ್ಬಿನ ಸಕ್ಕರೆಯನ್ನು ಗ್ಲುಕೋಸ್ ಅನ್ನಾಗಿ ಪರಿವರ್ತನೆ ಮಾಡ್ತೈತಿ ಸೊ ಬೇರೆ ಬೇರೆ ಎಲ್ಲ ಕಿಣ್ವಗಳದ್ದು ಬೇರೆ ಬೇರೆ ಕೆಲಸಗಳಿರ್ತವೆ ಸೊ ಮುಖ್ಯವಾಗಿ ಇವುಗಳನ್ನ ನೆನಪಿಟ್ಕೊಳ್ರಿ ಅದ್ರ ಜೊತೆಗೆ ಮಾಲ್ಟೋಸ್ ಕಿಣ್ವ ಏನ್ ಮಾಡ್ತೈತಿ ಹಿಟ್ಟಿನ ಸಕ್ಕರೆಯನ್ನು ಗ್ಲುಕೋಸ್ ಒನ್ ಆಗಿ ಪರಿವರ್ತನೆ ಮಾಡ್ತೈತಿ ಟ್ಯಾಕ್ಟೋಸ್ ಕಿಣ್ವ ಇದು ಇದು ಏನ್ ಮಾಡ್ತೈತಿ ಅಂತಂದ್ರೆ ಹಾಲಿನ ಸಕ್ಕರೆಯನ್ನು ಗ್ಲುಕೋಸ್ ಒನ್ ಆಗಿ ಪರಿವರ್ತನೆ ಮಾಡ್ತೈತಿ ಸೊ ಇವು ಇಂಪಾರ್ಟೆನ್ಸ್ ಲೈನ್ಸ್ ಲೈನ್ಸ್ಗಳು ಎಕ್ಸಾಮ್ ದಲ್ಲಿ ಕೇಳ್ತಾರೆ ಇದಾದ ನಂತರ ಪೆಪ್ಟೈಡ್ಸ್ಗಳು ಕಿಣ್ವಗಳು ಏನಾಗ್ತತಿ ಪೆಪ್ಟಿಡ್ಗಳು ಅಮೈನೋ ಆಮ್ಲಗಳನ್ನಾಗಿ ಪರಿವರ್ತನೆ ಮಾಡ್ತೈತಿ ಇದಾದ ನಂತರ ಲಿಫೇಸ್ ಎನ್ನುವ ಸರಳ ಕೊಬ್ಬನ್ನು ಗ್ಲಿಸೊರಾಲ್ ಮತ್ತು ಕೊಬ್ಬಿನ ಆಮ್ಲಗಳನ್ನಾಗಿ ಪರಿವರ್ತನೆ ಮಾಡ್ತೈತಿ ಸಣ್ಣ ಕರಳಿನ ಒಳಗೆ ಆಹಾರದ ಜೀರ್ಣಕ್ರಿಯೆ ಕೊನೆಗೊಳ್ಳುವಂಥದ್ದು ಕೊನೆಗೊಳ್ತೈತಿ ಈಗೇನು ಸಣ್ಣ ಕರುಳು ಇದೆ ಸೊ ಈ ಸಣ್ಣ ಕರಳದಲ್ಲಿನ ಟೋಟಲ್ ಆಗಿ ನಮ್ಮ ಆಹಾರ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗುವಂಥದ್ದು ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಲ್ಲಿ ಆಹಾರ ಜೀರ್ಣಕ್ರಿಯೆಯು ಕಂಪ್ಲೀಟ್ ಆಗ್ತೈತಿ ಸಂಪೂರ್ಣವಾಗ್ತೈತಿ ಅಂತಾದ್ರೂ ಸಣ್ಣ ಕರುಳಿನಲ್ಲಿ ಅದರಲ್ಲಿಯೂ ಸಹ ಎಲ್ಲಿ ಅಂತ ಹೇಳಿ ನಾನು ನಿಮಗೆ ಚಿತ್ರದಲ್ಲಿ ಹೇಳ್ತೇನೆ ಜೀರ್ಣವಾದ ಆಹಾರವನ್ನು ನಾವು ವಿಲ್ಲೈ ಎಂಬ ರಚನೆಗಳು ಹೀರಿಕೊಳ್ತವೆ ನೆಕ್ಸ್ಟ್ ಜೀರ್ಣವಾದಂತಹ ಆಹಾರವು ರಕ್ತದ ಮೂಲಕ ದೇಹದ ಎಲ್ಲ ಕೋಶಗಳಿಗೆ ಹೋಗಿ ತಲುಪುವುದನ್ನು ನಾವು ದೇಹಗತ ಅಂತ ಹೇಳ್ತೇವೆ ಈಗ ಇಲ್ಲಿ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಪೂರ್ಣ ಜೀರ್ಣ ಆಯ್ತು ಪೂರ್ತಿ ಸಣ್ಣ 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 ಸಣ್ಣದಾಗಿ ಜೀರ್ಣ ಆಯ್ತು ಸೊ ಈಗ ಏನ್ ಮಾಡಬಹುದು ಜೀವಕೋಶಗಳು ಅವುಗಳನ್ನ ಹೀರ್ಕೋಬಹುದು ರಕ್ತದಲ್ಲಿ ಅದನ್ನ ಕುಡ್ಕೋಬಹುದು ಸೊ ಈ ರೀತಿ ಪೂರ್ತಿ ಜೀರ್ಣ ಆಗಿರ್ತಕ್ಕಂಥ ಒಂದು ಏನ್ ಪ್ರೊಸೆಸ್ ಇದೆ ಹೋಗಿ ತಲುಪ್ತೈತಲ್ಲ ಕೋಶಗಳಿಗೆ ಅದಕ್ಕೆ ನಾವು ದೇಹಗತ ಅಂತ ಹೇಳ್ತೇವೆ ಆಹಾರ ಹೋಗಿ ಕೋಶಗಳಿಗೆ ತಲುಪುವುದಕ್ಕೆ ದೇಹಗತ ಅಂತ ಹೇಳ್ತೇವೆ ಈಗ ಇಲ್ಲಿ ನಾವು ನೋಡಬಹುದು ಇಲ್ಲಿ ಇರ್ತಕ್ಕಂಥದ್ದು ಸಣ್ಣ ಕರಳಿನಲ್ಲಿ ಟೋಟಲ್ ಆಗಿ ಮೂರು ಪ್ರ ಮೂರು ಭಾಗಗಳನ್ನಾಗಿ ನಾವು ನೋಡಬಹುದು ಇಲ್ಲಿ ಸಣ್ಣ ಕರಳಿನಲ್ಲಿ ಮೂರು ಭಾಗ ಇರ್ತವೆ ಒಂದೇ ಡಿಯೋಡೆನಮ್ ಅನ್ನೋ ಡಿಯೋಡೆನಮ್ ಅನ್ನುವಂಥದ್ದು ಇರ್ತೈತಿ ಸೊ ಜಟರ್ನಿಂದ ಬರುವಂತದ್ದು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಬರ್ತೈತಿ ಜಠರದಿಂದ ಡಿಯೋಡೆನಮ್ ಅನ್ನುವಂತ ಒಂದು ಭಾಗದಲ್ಲಿ ಬರ್ತೈತಿ ಇದು ಸಣ್ಣ ಕರಳಿನಲ್ಲಿ ಫಸ್ಟ್ ಗೆ ಸಿಗುವಂತಹ ಭಾಗ ಇಲ್ಲಿ ಪಚನ ಆಗೋದಿಲ್ಲ ಯಾವಾಗಲೂ ಇಲ್ಲಿ ನೆಕ್ಸ್ಟ್ ಜಠರದಿಂದ ಬಂದಿರತಕ್ಕಂಥ ಆಹಾರ ಈ ಡಿಯೋಡೆನಮ್ದಲ್ಲಿ ಪಚನ ಆಗೋದಿಲ್ಲ ಆಹಾರ ಇಲ್ಲಿ ಎರಡು ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ಅದು ಯಾವ್ದಪ್ಪಾ ಅಂತಂದ್ರ ಅಹ್ ಎರಡು ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ಯಾವ ರೀತಿ ಅಂತಂದ್ರೆ ನಾನ್ ನಿಮ್ಗೆ ಆಗಲೇ ಹೇಳಿದೆ ಒಂದು ಏನಪ್ಪಾ ಅಂತಂದ್ರ ಆ ಪಿತಾಶಯ ಆಗಿರಬಹುದು ಆಮೇಲೆ ಇನ್ನೊಂದು ಯಾವುದು ಮತ್ತು ಮೆದು ಗ್ರಂಥಿ ಪಿತ್ತಾಶಯ ಮತ್ತು ಮೆದು ಗ್ರಂಥಿಗಳು ಇನ್ನುವಾಗ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಸಣ್ಣ ಏನು ಮಾಡ್ತೈತಿ ಎರಡು ಹಾರ್ಮೋನ್ಸ್ ಬಿಡುಗಡೆ ಮಾಡ್ತೈತಿ ಎಲ್ಲಿ ಅದು ಯಾವ ಒಂದು ಸ್ಥಳದಲ್ಲಿ ಅಂತಂದ್ರೆ ಡಿಯೋಡಿನಮ್ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಆಹಾರ ಪಚನ ಆಗೋದಿಲ್ಲ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಭಾಗ ಇರ್ತೈತಿ ಸಣ್ಣ ಅದು ಜಜನಮ್ ಅಂತ ಹೇಳ್ತೇವೆ ಜಜನಮ್ ಅಂತ ಹೇಳ್ತೇವೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆಹಾರಕ್ಕೆ ಜಾಗ ಸಿಗ್ತೈತಿ ಅಂತಂದ್ರೆ ಇಲ್ಲಿ ಆಹಾರ ಏನು ಕುಡ್ಕೊಂಡಿರ್ತೈತಲ್ಲ ಇರ್ತಿ ಅವುಗಳನ್ನ ಏನು ಮಾಡ್ತೈತಿ ಪಸರಿಸತೈತಿ ಆಹಾರವನ್ನು ಬೇರೆ ಬೇರೆ ಕಡೆ ಪಸರಣೆ ಪಸರಣೆಯನ್ನು ಮಾಡ್ತೈತಿ ಅದು ಜೇಜನಮ್ ಇಲ್ಲಿಯೂ ಸಹ ಆಹಾರದ ಪಚನ ಕ್ರಿಯೆ ನಡೆಯೋದಿಲ್ಲ ಇದಾದ ನಂತರ ಲಾಸ್ಟ್ ಭಾಗ ಇರುವಂಥದ್ದು ಅದು ಯಾವುದು ಅಂತಂದರೆ ಇಲ್ಲೇ ಇಲಿಯಮ್ಮ ಅಂತ ಹೇಳಿ ಇರ್ತೈತಿ ಅದು ಯಾವುದು ಇಲ್ಲಿ ಲಾಸ್ಟ್ ಭಾಗ ಯಾವುದು ಇಲ್ಲೆ ಎಂ ಅಂತ ಹೇಳ್ತತಿ ಇಲ್ಲಿ ಏನಪ್ಪಾ ಅಂತಂದ್ರೆ ಪಚನಕ್ರಿಯೆ ಕ್ರಿಯೆ ಕಂಪ್ಲೀಟ್ ಆಗುವಂಥದ್ದು ಟೋಟಲ್ ಆಗಿರ್ತಕ್ಕಂತಹ ಪಚನ ಕ್ರಿಯೆ ಕಂಪ್ಲೀಟ್ ಆಗ್ತೈತಿ ಇಲ್ಲಿ ಒಂದು ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಆಹಾರವನ್ನ ಹೀರಿಕೊಳ್ಳುವಂಥದ್ದು ವಿಲ್ಲೆಗಳು ನಮಗೆ ಕಂಡು ಬರ್ತವೆ ಅದು ಎಲ್ಲಿಪ್ಪ ಅಂತಂದ್ರೆ ಇಲ್ಲೆ ಎಂ ದಲ್ಲಿ ಇಲ್ಲಿ ಎಂದಲ್ಲಿ ಅದು ಕಂಡು ಬರ್ತವೆ ಈಗ ಇಲ್ಲಿ ಇಲ್ಲೆ ಎಂ ಅನ್ನುವಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಇಲಿಯಂದಲ್ಲಿ ಇಲ್ಲಿಯೂ ಸಹ ಒಂದು ಕಿಣವ ಬಿಡುಗಡೆ ಆಗ್ತೈತಿ ಒಂದು ಎಂಜಾಮ್ ಬಿಡುಗಡೆ ಆಗ್ತೈತಿ ಆ ಒಂದು ನಾವು ಏನಂತ ಹೇಳ್ತೇವೆ ಎರೆಪ್ಸಿನ್ ಅಂತ ಹೇಳ್ತೇವೆ ಯಾವ ಕಿನ್ವ ಅಂತ ಹೇಳ್ತೇವೆ ಎರೆಪ್ಸಿನ್ ಕಿನ್ವ ಬಿಡಿಯ ಬಿಡುಗಡೆ ಆಗ್ತತಿ ಇದು ಏನ್ ಕೆಲಸ ಮಾಡ್ತೈತಿ ಅಂತಂದ್ರೆ ಪ್ರೋಟೀನ್ ಅದ ಪಚನ ಕ್ರಿಯೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡ್ತೈತಿ ಓಕೆ ಆಮೇಲೆ ಇಲ್ಲಿ ಇಲಿಯಮ್ ಇಲಿಯಂದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂತಹ ಎಂಜಾಮ್ಸ್ ಗಳು ಕೂಡ ಏನಾಗ್ತವೆ ಬಿಡುಗಡೆ ಆಗ್ತಿರ್ತವೆ ಈಗ ನಾವು ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟಾಗಿ ಸಣ್ಣ ಕರಳಿನಲ್ಲಿ ಪಚನಕ್ರಿಯೆ ಕ್ರಿಯೆ ಸಂಪೂರ್ಣವಾಗಿ ಮುಗಿತೈತಿ ಇದಾದ ನಂತರ ಇಲ್ಲಿ ಕೆಲವೊಂದಿಷ್ಟು ನಾವು ನೋಡೋಣ ಇಲ್ಲ ಪ್ರೋಟೀನ್ ಬಗ್ಗೆ ಸೊ ಮೊಟ್ಟ ಮೊದಲು ಆಹಾರದಲ್ಲಿ ಪ್ರೋಟೀನ್ ಇರ್ತೈತಿ ಸೊ ಈ ಆಹಾರದಲ್ಲಿ ಇರತಕ್ಕಂತಹ ಪ್ರೋಟೀನ್ ನೆಕ್ಸ್ಟ್ ಜಠರದಲ್ಲಿ ಬಂದು ಇಲ್ಲಿ ಪೆಪ್ಟೋನ್ ಆಗ್ತತಿ ಆಮೇಲೆ ಇದು ಪೆಪ್ಟೋನ್ ಇರ್ತಕ್ಕಂಥದ್ದು ಮೆದು ಜೀರ್ಕಾಂಗದಲ್ಲಿ ಬಂದು ಟೆಪ್ಸಿನ್ ಟೆಪ್ಸಿನ್ ಆಗ್ತತಿ ಆಮೇಲೆ ಪೆಪ್ಟೋನ್ ಇರತಕ್ಕಂಥದ್ದು ಪೆಪ್ಟಾಯ್ಡ್ಗಳಾಗ್ತವೆ ಪೆಪ್ಸಿನ್ ಅನ್ನುವಂತಹ ಒಂದು ಕಿಣ್ವದ ಮುಖಾಂತರ ಇದ್ದದ್ದು ಪೆಪ್ಟಾಯ್ಡ್ಗಳಾಗ್ತವೆ ಅದರ ಜೊತೆಗೆ ನೆಕ್ಸ್ಟ್ ಸಣ್ಣ ಕರಳದಲ್ಲಿ ಎಲಿಯಮ್ದಲ್ಲಿ ಬರ್ತೈತೆ ಅದು ಪೆಪ್ಟಾಯ್ಡ್ ಇರುವಂಥದ್ದು ಈ ಪೆಪ್ಟಾಯ್ಡ್ ಅನ್ನುವಂಥದ್ದು ಸಣ್ಣ ಕರುಳಿನಲ್ಲಿ ಎಲಿಯಂ ಒಂದು ಭಾಗದಲ್ಲಿ ಎರೆಪ್ಸಿನ್ ಅನ್ನುವಂತಹ ಕಿಣದ ಜೊತೆಗೆ ಆ ಒಂದು ಪೆಪ್ಟಾಯ್ಡ್ ಇರುವಂಥದ್ದು ಅಮಿನೋ ಅಸಿಡ್ಗಳಾಗಿ ಪರಿವರ್ತನೆ ಆಗ್ತವೆ ನೆಕ್ಸ್ಟ್ ನಾವು ನೋಡೋಣ ಈಗ ದೊಡ್ಡ ಕರಳು ಇದು ಇರುವಂತದ್ದು ಸರಿ ಸುಮಾರಾಗಿ ಒಂದೂವರೆ ಮೀಟರ್ ಉದ್ದ ಇರುತ್ತದೆ ಇಲ್ಲಿ ಆಹಾರ ಪಚನ ಆಗಿ ಏನ್ ಆಗಿರ್ತೈತಲ್ಲ ಸಣ್ಣ ಕರಳಿನಲ್ಲಿ ಪಚನ ಆಗಿ ಆಹಾರ ಮತ್ತು ನೀರು ಇಲ್ಲಿಗೆ ಬರ್ತದೆ ನೆಕ್ಸ್ಟ್ ಎಲ್ಲಿ ಬರ್ತೈತಿ ಇದು ಸಣ್ಣ ಕರಳಿನಿಂದ ದೊಡ್ಡ ಕರಳಿಗೆ ಸಾಗಾಣಿಕೆ ಆಗ್ತದೆ ಇಲ್ಲಿ ದೊಡ್ಡ ಕರಳು ಮತ್ತು ಸಣ್ಣ ಕರಳಿನ ಮಧ್ಯೆ ಇರುವಂತಹ ಅಪೆಂಡಿಕ್ಸ್ ಎಂಬ ರಚನೆ ದೇಹದ ನಿರುಪಯುಕ್ತ ಅಂಗವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಇದು ಅಪೆಂಡಿಕ್ಸ್ ಆಗಿರೋ ಆಗಿರುವಂತದ್ದು ಇದು ಏನಪ್ಪಾ ಅಂತಂದ್ರೆ ನಮ್ಮ ಶರೀರಕ್ಕೆ ಯಾವುದೇ ರೀತಿ ಇರತಕ್ಕಂತಹ ಯೂಸ್ ಇಲ್ಲ ಇದಕ್ಕೆ ರೋಗಾಣುಗಳಿಂದ ಸೋಂಕು ತಗುಲಿದಾಗ ಬರುವಂತಹ ಕಾಯಿಲೆಗೆ ನಾವು ಏನಂತ ಹೇಳ್ತೇವೆ ಅಪೆಂಡಿಸೈಟಿಸ್ ಅಂತ ಹೇಳ್ತೇವೆ ಸೊ ಅಪೆಂಡಿಕ್ಸ್ ತೆಗಿತಾರೆ ಅಂತ ಹೇಳ್ತಾರಲ್ಲ ಸೊ ಅದೇ ಅಪೆಂಡಿಸೈಟಿಸ್ ದೊಡ್ಡ ಕರುಳಿನ ಒಳಗಿರುವಂತಹ ಇಕೋಲೈ ಬ್ಯಾಕ್ಟೀರಿಯಾಗಳಿಂದ ಉತ್ಪತ್ತಿಯಾಗುವಂತಹ ವಿಟಾಮಿನ್ ಕೆ ರಕ್ತ ಹೆಪ್ಪುಗಟ್ಟಲು ಸಹಾಯವಾಗಿದೆ ಮತ್ತು ವಿಟಾಮಿನ್ ಬಿ ಸಂಕೀರ್ಣವು ದೇಹದ ಉಷ್ಣತೆಯನ್ನು ನಿಯಂತ್ರಣವನ್ನು ಮಾಡ್ತತಿ ದೊಡ್ಡ ಕರಳು ತಾಜ್ ತ್ಯಾಜ್ಯ ವಸ್ತುವಿನಲ್ಲಿರುವಂತಹ ಕಚ್ಚಾ ನೀರನ್ನು ಮತ್ತು ಲವಣಗಳನ್ನು ಹೀರ್ಕೊಳ್ತೈತಿ ಸೊ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ ಆಹಾರದ ಹೀರಿಕೆ ಆಗೋದಿಲ್ಲ ಆಹಾರದ ಹೀರಿಕೆ ಆಗೋದಿಲ್ಲ ಇಲ್ಲಿ ಆಹಾರದಲ್ಲಿ ಏನು ನೀರು ಕುಡ್ಕೊಂಡಿರ್ತೈತಿ ಸೊ ಆ ಆಹಾರವನ್ನು ಈ ಆಹಾರದಲ್ಲಿರುವಂತಹ ನೀರನ್ನು ಹೀರಿಕೊಳ್ಳುವಂತಹ ಕೆಲಸ ಯಾವ್ದು ಮಾಡ್ತೈತಿ ದೊಡ್ಡ ಕರುಳು ಮಾಡ್ತೈತಿ ಸೊ ಇಲ್ಲಿ ದೊಡ್ಡ ಕರಳಿನಲ್ಲಿ ನಾಲ್ಕು ಭಾಗಗಳನ್ನಾಗಿ ನಾವು ನೋಡ್ಬೋದು ಅಸೆಂಡಿಂಗ್ ಕೊಲೋನ್ ಅಂತ ಹೇಳ್ತೇವೆ ದೊಡ್ಡ ಕರೋಳಿಗೆ ನಾವು ಬಯೋಲಾಜಿಕಲ್ ಟರ್ಮ್ಸ್ ನಲ್ಲಿ ಕೊಲೋನ್ ಅಂತೇಳಿ ಹೇಳ್ತೇವೆ ಅಸೆಂಡಿಂಗ್ ಕೊಲೋನ್ ಅಂತಂದ್ರೆ ಈ ರೀತಿ ಮೇಲೆ ಹೋಗಿರ್ತಕ್ಕಂಥದ್ದು ಅಸೆಂಡಿಂಗ್ ಕೊಲೋನ್ ಅದೇ ರೀತಿ ಈ ರೀತಿ ಬಲಗಡೆ ಬಂದಿರತಕ್ಕಂಥದ್ದು ಇದಕ್ಕೆ ನಾವೇನಂತ ಹೇಳ್ತೇವೆ ಟ್ರಾನ್ಸ್ವರ್ಸ್ ಕೊಲೋನ್ ಅಂತ ಹೇಳ್ತೇವೆ ಅದೇ ರೀತಿ ಮತ್ತೆ ಕೆಳಗೆ ಬರೋದಕ್ಕೆ ಡಿಸೆಂಡಿಂಗ್ ಕೊಲೋನ್ ಅಂತ ಹೇಳ್ತೇವೆ ನೆಕ್ಸ್ಟ್ ಇನ್ನೊಂದು ಭಾಗ ಇದೆ ಯಾವುದು ಸಿಗ್ಮಾಯ್ಡ್ ಕೊಲೋನ್ ಅಂತ ಹೇಳ್ತೇವೆ ಸಣ್ಣ ಕರೋಡ್ನಿಂದ ಬಂದಿರತಕ್ಕಂಥ ಆಹಾರ ಇಲ್ಲಿ ಸಾಗಾಣಿಕೆ ಆಗಿ ಈ ರೀತಿ ಸಾಗಾಣಿಕೆ ಆದ ತಕ್ಷಣ ಇಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಸೆಗ್ಮಾಯ್ಡ್ ಕೊಲೋನ್ ಕೊಲೋನ್ ಆದ ತಕ್ಷಣ ಇಲ್ಲಿ ಇರತಕ್ಕಂತಹ ರೆಕ್ಟಮ್ ಅಂತ ಏನು ಹೇಳ್ತೇವೆ ನಾವು ಮಲಾಶಯ ಸೊ ಇಲ್ಲಿ ಮಲದ ರೂಪದಲ್ಲಿ ಅದು ಶೇಖರಣೆ ಆಗ್ತತಿ ಮಲದ ರೂಪದಲ್ಲಿ ಅದು ಶೇಖರಣೆ ಆಗ್ತತಿ ಸೊ ಮಲದ ರೂಪದಲ್ಲಿ ಇದು ಏನು ಶೇಖರಣೆ ಆಗಿರ್ತತಿ ಇದಕ್ಕೆ ನಾವು ಏನಂತ ಹೇಳ್ತೇವೆ ಕಾಯಿಲ್ ಅಂತೇಳಿ ಹೇಳ್ತೇವೆ ಕಾಯಿಲ್ ಅಂತ ಹೇಳಿ ಹೇಳ್ತೇವೆ ಸೊ ಇದು ಕಾಯಿಲ್ ರೂಪದಲ್ಲಿ ಇದು ಇಲ್ಲಿ ಶೇಖರಣೆ ಆಗ್ತತಿ ಆಮೇಲೆ ಇದು ಗುದ ಮುಖಾಂತರ ಏನಾಗ್ತತಿ ಹೊರಗಡೆ ಹೋಗ್ತತಿ ಇದಾದ ನಂತರ ಇಲ್ಲಿ ಇರತಕ್ಕಂತಹ ಇದು ಏನು ರೆಕ್ಟಮ್ ಇದೆ ಮಲಾಶಯ ಏನಿದೆ ಸೊ ಮಲ ಕೂಡಿಕೊ ಇರುವಂತಹ ಒಂದು ಸ್ಥಳಕ್ಕೆ ನಾವು ರೆಕ್ಟಮ್ ಅಂತ ಹೇಳ್ತೇವೆ ಮಲಾಶಯ ಅಂತ ಹೇಳ್ತೇವೆ ಸೊ ಇಲ್ಲಿ ಈ ರೆಕ್ಟಮ್ ದಲ್ಲಿ ಕೆಲವೊಂದಿಷ್ಟು ಗಾಯಗಳು ಆಗಿ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಪೈಲ್ಸ್ ಆಗ್ತೈತಿ ಸೊ ಪೈಲ್ಸ್ ಅನ್ನುವಂಥದ್ದು ಆಗ್ತೈತಿ ಸೊ ಇದನ್ನ ಮಾಡ್ತಾರೆ ಸೊ ಕತ್ತರಿಸಿ ತೆಗೆದು ಆ ಪೈಲ್ಸ್ ಅನ್ನು ಸಹ ಗುಣಮುಖವಾಗಿ ಮಾಡ್ತಾರೆ ಇದಾದ ನಂತರ ಇಲ್ಲಿ ಮಲಾಶಯ ಮಲ ಏನಿದೆ ಸೊ ಅದು ಲ್ಯಾಟ್ರಿನ್ ಏನಿದೆ ಬಣ್ಣ ಏನಪ್ಪಾ ಅಂತಂದ್ರೆ ಯಲ್ಲೋ ಕಲರ್ ಆಗಿರ್ತತಿ ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಒಂದು ಲಿವರ್ ದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಿಲ್ಲು ರುಬಿನ್ ಅನ್ನುವಂತಹ ಒಂದು ದ್ರವ ಬಿಡುಗಡೆ ಆಗಿರ್ತತಿ ಲಿವರ್ ದಿಂದ ಒಂದು ಬಿಲ್ಲು ರುಬಿನ್ ಆಗಿರತಕ್ಕಂತಹ ಒಂದು ದ್ರವ ಬಿಡುಗಡೆ ಆಗಿರ್ತೈತಿ ಈ ದ್ರವವು ಏನಾಗಿರ್ತೈತಿ ನಮ್ಮ ಆಹಾರದಲ್ಲಿ ಜಠರದಲ್ಲಿ ಏನ್ ಪ್ರವೇಶ ಪಡೆದಿರ್ತೈತಿ ಸೊ ಜಠರದಲ್ಲಿ ಪ್ರವೇಶ ಪಡೆಯುವಾಗ ಸೊ ಆ ಟೈಮ್ ದಲ್ಲಿ ಜಠರದಲ್ಲಿ ಜಠರದಿಂದ ಸಣ್ಣ ಕರೆಯಲ್ಲಿ ಏನು ಪ್ರವೇಶ ಪಡಿತಾ ಇರ್ತೈತಿ ಆ ಟೈಮ್ ಬಿಲುರುಬಿನ್ ಅನ್ನುವಂತಹ ದ್ರವ ಆಹಾರದಲ್ಲಿ ಕೂಡ್ಕೋತೈತಿ ಸೊ ಬಿಳು ರುಬಿನ್ ಅನ್ನುವಂತಹ ದ್ರವದ ಕಾರಣದಿಂದ ಇಲ್ಲಿರ್ತಕ್ಕಂತಹ ಮೊಲ ಯಲ್ಲೋ ಕಲರ್ ಆಗಿ ನಮಗೆ ಸೊ ಇದಿಷ್ಟು ಇಲ್ಲಿಯವರೆಗೆ ನಾವು ಈ ದೊಡ್ಡ ಕರ ಸಣ್ಣ ಕರೈನಲ್ಲಿ ಇರುವಂತದ್ದು ನಾವು ನೋಡಿದ್ವಿ ಆಮೇಲೆ ಇಲ್ಲಿರ್ತಕ್ಕಂಥದ್ದು ಏನಿದಾವೆ ಇವು ಚೌಕ್ ಚೌಕ್ ಆಗಿರ್ತಕ್ಕಂಥ ಏನು ಬಾಕ್ಸ್ ಇಲ್ಲಿ ಏನಪ್ಪಾ ಅಂತಂದ್ರೆ ನೀರು ಹೀರಿಕೆ ಆಗ್ತೈತಿ ಆಹಾರದಲ್ಲಿ ಕೂಡಿಕೊಂಡಿರ್ತಕ್ಕಂಥ ನೀರನ್ನು ಹೀರಿಕೆ ಮಾಡಿಕೊಳ್ಳುವಂತದ್ದು ಇದು ದೊಡ್ಡ ಕರುಳು ನೆಕ್ಸ್ಟ್ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ರೋಗಗಳು ವ್ಯಾಧಿಗಳನ್ನ ನೋಡೋಣ ಜಾಯಿಂಡಿಸ್ ಅಂತ ಹೇಳ್ತೀವಿ ನಾವು ಹಳದಿ ಕಾಮಾಲೆ ಪಿತ್ತ ಜನಕಾಂಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಿಲ್ಲು ಸೊ ನಾ ನಿಮಗೆ ಹೇಳಿದೆ ಬಿಲ್ಲು ಅನ್ನುವಂಥದ್ದು ಎಲ್ಲೋ ಕಲರ್ ಆಗಿರ್ತೈತೆ ಅಂತ ಹೇಳಿ ಸೊ ಅಗತ್ಯಕ್ಕಿಂತ ಹೆಚ್ಚು ಬಿಲ್ಲು ವರ್ಣಕ ಉತ್ಪತ್ತಿಯಾಗಿ ದೇಹದ ಅಂಗಾಂಗಗಳಲ್ಲಿ ಅಂಗಾಂಶದಲ್ಲಿ ಸಂಗ್ರಹಗೊಂಡಾಗ ದೇಹದ ಅಂಗಾಂಶಗಳು ಹಳದಿ ಬಣ್ಣಕ್ಕೆ ತಿರುಗಲು ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅವಾಗ ನಾವು ನೋಡ್ಬೇಕು ನೋ ಹೇಳ್ತಿರ್ತೇವೆ ಏನಪ್ಪಾ ಅಂತಂದ್ರೆ ಹಳದಿ ಕಾಮಾಲಿ ಜಾಯಿಂಡೈಸ್ ಆಯಿತು ಅಂತಂದ್ರೆ ನಮ್ಮ ಕಣ್ಣುಗಳು ಏನಾಗ್ತವೆ ಹಳದಿ ಕಲರ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದರಿಂದ ನಾವು ಕಂಡು ಹಿಡಿತೀವಿ ಏನಪ್ಪಾ ಅಂತಂದ್ರೆ ಜಾಯಿಂಡೀಸ್ ಆಗೈತಿ ಅಂತೇಳಿ ಹಳದಿ ಕಾಮಾಲಿ ಅಂತ ಹೇಳ್ತೇವೆ ಸೊ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದೇನು ಪಿತ್ತ ಜನಕಾಂಗದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬಿಲ್ಲು ರುಬಿನ ಅನ್ನುವಂಥದ್ದು ದ್ರವ ಅನ್ನುವಂಥದ್ದು ಬಿಡುಗಡೆ ಆತು ಅಂತಂದ್ರೆ ನಮಗೆ ಜಾಯಿಂಡೀಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದ್ರ ಜೊತೆಗೆ ಜೀರ್ಣಾಂಗ ವಿವಾಹಕ್ಕೆ ಸಂಬಂಧವಾಗಿರ್ತಕ್ಕಂಥ ಇನ್ನೊಂದು ರೋಗ ಅಜೀರ್ಣ ಆಗಬಹುದು ಅಜೀರ್ಣ ಅಂತಂದ್ರೆ ದೊಡ್ಡ ಕರುಳಿನಲ್ಲಿ ಇರ್ತಕ್ಕಂತಹ ನೀರು ಏನಪ್ಪಾ ಅಂತಂದ್ರ ಸರಿಯಾಗಿ ಹೀರಿಕೆ ಆಗೋದಿಲ್ಲ ಅವಾಗ ನಮಗೆ ಏನಾಗ್ತೈತಿ ಅಂತಂದ್ರೆ ಡಿಸೆಂಟ್ರಿ ಹತ್ತತೈತಿ ಓಕೆ ಅವಾಗ ಒಂದು ಆಹಾರದ ಜೊತೆಗೆ ನೀರು ಮಿಕ್ಸ್ ಆಗಿ ಅದು ಡೈರೆಕ್ಟ್ ಆಗಿ ಅದೇ ನೀರಿನ ಮುಖ ನೀರಿನ ತರಹ ನಮ್ಮ ಲ್ಯಾಟ್ರಿನ್ ಹೋಗ್ತಾ ಇರುವಂತಹದ್ದು ಅದ್ರ ಜೊತೆಗೆ ಮಲಬದ್ಧತೆ ಆಗ್ತೈತಿ ಅದ್ರ ಜೊತೆಗೆ ಅತಿ ಸಾರನು ಕೂಡ ಇದು ಜೀರ್ಣಾಂಗ ವಿವಾಹಕ್ಕೆ ಸಂಬಂಧವಾಗಿರ್ತಕ್ಕಂತಹ ವ್ಯಾಧಿಗಳು ನೆಕ್ಸ್ಟ್ ನಾವು ಈಗ ನರವ್ಯೂಹವನ್ನು ನೋಡೋಣ ಇಂಗ್ಲಿಷ್ ನಲ್ಲಿ ಇದಕ್ಕೆ ನಾವು ದ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವ ಜೀವಿಗಳ ಲಕ್ಷಣವನ್ನು ನಾವು ಪ್ರಚೇತನ ಅಂತ ಹೇಳ್ತೇವೆ ಈ ಲಕ್ಷಣಕ್ಕೆ ಸಂಬಂಧಿಸಿದಂತಹ ಅಂಗವ್ಯೂಹಕ್ಕೆ ನಾವು ನರವ್ಯೂಹ ಅಂತ ಹೇಳ್ತೇವೆ ನರವ್ಯೂಹವನ್ನು ನಾವು ಕೇಂದ್ರ ನರವ್ಯೂಹ ಪರದಿ ನರವ್ಯೂಹ ಮತ್ತು ಸ್ವಯಂ ನಿಯಂತ್ರಿತ ನರವ್ಯೂಹ ಅಂತ ಹೇಳಿ ವಿಂಗಡಿಸ್ತೇವೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೇಂದ್ರ ನರವ್ಯೂಹವನ್ನು ನಾವು ಸ್ಟಡಿ ಮಾಡೋಣ ಕೇಂದ್ರ ನರವ್ಯೂಹಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ಇದು ಮೆದುಳು ಮತ್ತು ಮೆದುಳು ಬಳಿಯನ್ನು ಒಳಗೊಂಡಿರುವಂಥದ್ದು ಮೆದುಳು ಬುರುಡಿಯೊಳಗೆ ಮತ್ತು ಮೆದುಳು ಬಳಿ ಬೆನ್ನು ಹುರಿ ಬೆನ್ನೆಲುಬು ಅಥವಾ ಕಶೇರುಕ ಸ್ತಂಭದೊಳಗೆ ಕಂಡುಬರುವಂಥದ್ದು ಮೆದುಳು ಮತ್ತು ಮೆದುಳು ಬಳಿಯ ಸುತ್ತ ಕಂಡು ಬರುವಂತಹ ಪೊರೆಯನ್ನು ನಾವು ಮೆನೆಂಜಸ್ ಅಂತ ಹೇಳ್ತೇವೆ ಮೆದುಳು ಮತ್ತು ಮೆದುಳು ಬಳಿಯ ಸುತ್ತ ಒಂದು ಪೊರೆ ಕಂಡು ಬರ್ತೈತೆ ಅದಕ್ಕೆ ನಾವು ಮೆನೆಂಜಸ್ ಅಂತ ಹೇಳ್ತೇವೆ ಇವುಗಳಲ್ಲಿ ಸೋಂಕು ತಗುಲಿದಾಗ ಬರುವಂತಹ ರೋಗ ರೋಗಕ್ಕೆ ನಾವು ಮೆನೆಂಜೆ ಮೆನೆಂಜೈಸ್ ಟೀಸ್ ಅಂತ ಹೇಳ್ತೇವೆ ಮೆನೆಂಜೈ ಟೀಸ್ ಈಗ ಈ ರೀತಿ ಇರ್ತಕ್ಕಂಥದ್ದು ನಮ್ಮ ಮೆದುಳು ಇರ್ತೈತಿ ಈ ರೀತಿ ಎರಡು ಭಾಗದಲ್ಲಿ ಇರುವಂಥದ್ದು ಮೆದುಳು ಸೊ ಇಲ್ಲಿ ಮೆದುಳಿನ ಮೇಲೆ ಒಂದು ಪೊರೆ ಇರ್ತೈತಿ ಸೊ ಈ ಪೊರೆಗೆ ಏನಾದರೂ ಗಾಯ ಆಯಿತು ಅಂತಂದ್ರೆ ಈ ಮೆನೆಂಜಸ್ ಮೆನೆಂಜಸ್ ಅನ್ನುವಂತಹ ಒಂದು ಪೊರೆಗೆ ಗಾಯ ಆಯಿತು ಅಂತಂದ್ರೆ ಈ ಇದಕ್ಕೆ ಸಂಬಂಧವಾಗಿರ್ತಕ್ಕಂಥ ಬರುವಂತಹ ರೋಗಕ್ಕೆ ಏನಂತ ಹೇಳ್ತೇವೆ ನಾವು ಮೆನೆಂಜೈ ಅಂತ ಹೇಳ್ತೇವೆ ಸೊ ಇಲ್ಲಿ ನಾವು ನೋಡ್ಬಹುದು ಸೆಂಟ್ರಲ್ ನರ್ವಸ್ ನರ್ವಸ್ ಸಿಸ್ಟಮ್ ಅನ್ನುವಂಥದ್ದು ಸೊ ಇದು ಎಲ್ಲವೂ ಸಹ ಕೂಡಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಬ್ರೈನ್ ಇರುವಂತದ್ದು ಮೆದುಳು ಸೊ ಈ ಮೆದುಳಿನ ಮೇಲೆ ಒಂದು ಪೊ ಪೊರೆ ಇರ್ತೈತಿ ಮೆನೆಜೆಟೈಸ್ ಅಂತೇಳಿ ಮೆನೆಂಜಸ್ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ರೋಗ ಮೆನೆಜೆಟೈಸ್ ಸೊ ಇವು ಎಲ್ಲವು ಎಲ್ಲವುಗಳು ಸೇರಿಕೊಂಡು ಆಗುವಂಥದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮೆದುಳುವನ್ನ ನೋಡೋಣ ಮೆದುಳು ಇರುವಂಥದ್ದು ನರಕೋಶಗಳಿಂದ ಆಗಿರುವಂಥದ್ದು ಸೊ ನರ್ವಸ್ ಸೆಲ್ಸ್ಗಳಿಂದ ಆಗಿರುವಂಥದ್ದು ಸೊ ನರ್ವಸ್ ಸೆಲ್ಸ್ಗಳಲ್ಲಿ ಸೆಂಟ್ರಿಯೋಲ್ ಅನ್ನುವಂಥದ್ದು ಇರೋದಿಲ್ಲ ಅದರಿಂದ ಇಲ್ಲಿ ಕೋಶ ವಿಭಜನೆ ಆಗೋದಿಲ್ಲ ಅಂತ ಹೇಳಿ ನಾನು ನಿಮಗೆ ಹಿಂದಿನ ಒಂದು ಪ್ರಿವಿಯಸ್ ಆಗಿರತಕ್ಕಂಥ ವಿಡಿಯೋದಲ್ಲಿ ಹೇಳೀನಿ ಮೆದುಳಿನ ತೂಕ ಸರಿಸುಮಾರಾಗಿ ಒಂದು ಸಾವಿರದ ನಾಲ್ಕುನೂರು ಗ್ರಾಮ್ ಅಂತಂದರೆ ಒಂದು ಪಾಯಿಂಟ್ ನಾಲ್ಕು ಕೆ ಜಿ ಇರ್ತೈತೆ ಪುರುಷರಲ್ಲಿ ಅದರ ಜೊತೆಗೆ ಮಹಿಳೆಯರಲ್ಲಿ ಒಂದು ಸಾವಿರದ ಎರಡು ನೂರ ಅರವತ್ತು ಗ್ರಾಮ್ಗಳಷ್ಟು ಇರುವಂಥದ್ದು ಮೆದುಳಿನ ತೂಕ ತಾನೇ ಜನಿಸಿರ್ತಕ್ಕಂತಹ ಮಗುವಿನ ಮೆದುಳಿನ ತೂಕ ಮೂರ್ನೂರ ಐವತ್ತು ವರೆಗೆ ಇರುವಂಥದ್ದು ಮೆದುಳಿನ ಕುರಿತು ಅಧ್ಯಯನ ಮಾಡುವುದಕ್ಕೆ ನಾವು ಟ್ರೈನೊಲೋಜಿ ಅಂತೇಳಿ ಹೇಳ್ತೇವೆ ಮೆದುಳಿನ ಚಟುವಟಿಕೆಯನ್ನು ತಿಳಿಸಲು ಬಳಸುವಂತಹ ಒಂದು ನಾವು ಸಾಧನಕ್ಕೆ ಏನಂತ ಹೇಳ್ತೇವೆ ಇ ಜಿ ಅಂತ ಹೇಳ್ತೇವೆ ಇದಕ್ಕೆ ನಾವು ಲಾಂಗ್ ಫಾರ್ಮ್ ಇದರ ಲಾಂಗ್ ಫಾರ್ಮ್ ಕೂಡ ಇಂಪಾರ್ಟೆಂಟ್ ಇದೆ ಎಲೆಕ್ಟ್ರೋ ಎನ್ಸೆಫೆಲೊಗ್ರಾಫ್ ಅಂತ ಹೇಳ್ತೇವೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫ್ ಈ ದಿಂದ ಎಲೆಕ್ಟ್ರೋ ಇನ್ನೊಂದು ಈ ದಿಂದ ಎನ್ಸೆಫೆಲೋ ಜಿಂದ ಗ್ರಾಫ್ ಇದು ಈ ಜಿ ಯಾವುದಕ್ಕೆ ಸಂಬಂಧವಾಗಿದೆ ಅಂತ ಕೇಳಿದ್ರೆ ಅದು ಮೆದುಳಿಗೆ ಸಂಬಂಧವಾಗಿದೆ ಹೇಳಿ ಹೇಳಬೇಕು ಈ ಸಾಧನವನ್ನು ಕಂಡು ಹಿಡಿದಿರತಕ್ಕಂತಹ ವಿಜ್ಞಾನಿ ಹ್ಯಾನ್ಸ್ ಬರ್ಗರ್ ಹ್ಯಾನ್ಸ್ ಬರ್ಗರ್ ಮೆದುಳಿನ ಭಾಗಗಳು ಪ್ರಮುಖವಾಗಿ ಇರುವಂತಹ ಕಾರ್ಯ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯವನ್ನು ನೋಡೋಣ ಒಂದೇದ್ದು ಮೆದುಳಿನ ಭಾಗ ಮಹಾಮಸ್ತಿಷ್ಕ ಅಂತ ಹೇಳ್ತೇವೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಸೆರೆಬ್ರಮ್ ಅಥವಾ ಬಯೋಲಜಿಕಲ್ ಟರ್ಮ್ಸ್ ನಾವು ಸೆರೆಬ್ರಮ್ ಅಂತ ಹೇಳ್ತೇವೆ ಇದು ಮಹಾ ಮಸ್ತಿಷ್ಕ ಇದು ಮೆದುಳಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಭಾಗವಾಗಿದೆ ಇದು ಎರಡು ಗುಳಾ ಗುಳಾರ್ಧಗಳನ್ನು ಹೊಂದಿದ್ದು ಬಲ ಗುಳಾರ್ಧವು ದೇಹದ ಎಡಭಾಗವನ್ನು ಭಾಗವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ಎಡಗೋಳಾರ್ಧವು ದೇಹದ ಹೊಲ ಭಾಗದ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತೈತಿ ಅಂತಂದ್ರೆ ಅಪೋಸಿಟ್ ವಾಯ್ಸ್ ವರ್ಷ ಏನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ಈ ಮಹಾ ಮಸ್ತಿಷ್ಕ ನಿಯಂತ್ರಣ ಮಾಡ್ತೈತಿ ನಮ್ಮ ಶರೀರವನ್ನ ಎರಡು ಗೋಳಾರ್ಧದಲ್ಲಿ ಆ ಇರುವಂತದ್ದು ನಾವಿಲ್ಲಿ ನೋಡಬಹುದು ಈ ರೀತಿ ಮಹಾಮಸ್ತಿಷ್ಕ ಇರುವಂತದ್ದು ಎರಡು ಗೋಳಾರ್ಧದಲ್ಲಿ ಈ ರೀತಿ ಇದೆ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಭಾಗ ಮೆದುಳಿನಲ್ಲಿ ಸೆರೆಭ್ರಮವು ಮಾನಸಿಕ ಪ್ರಜ್ಞೆಯ ಆಮೇಲೆ ಜ್ಞಾಪನೆ ಶಕ್ತಿಯ ಮತ್ತು ಬುದ್ಧಿಶಕ್ತಿ ಅದ್ರ ಜೊತೆಗೆ ಆಲೋಚನೆ ಕಲಿಕೆ ಅಭ್ಯಾಸ ತೀರ್ಮಾನ ಕೈಗೊಳ್ಳುವಿಕೆ ಇತ್ಯಾದಿಗಳನ್ನ ಕೇಂದ್ರಗಳನ್ನ ಹೊಂದಿರತಕ್ಕಂಥದ್ದು ಸೆರೆಬ್ರಮ್ ಕೇಳಲು ಕೇಳುವುದು ನೋಡುವುದು ರುಚಿ ಮತ್ತು ಮಾತುಗಳಿಗೆ ಸಂಬಂಧಪಟ್ಟ ಕೇಂದ್ರಗಳನ್ನು ಕೂಡ ಹೊಂದಿದೆ ಸೆರೆಬ್ರಮ್ ದಲ್ಲಿ ಮಾತಿಗೆ ಸಂಬಂಧಪಟ್ಟ ಭಾಗವನ್ನು ನಾವು ಪೋರಾ ಕೇಂದ್ರ ಅಂತೇಳಿ ಹೇಳ್ತೇವೆ ಇಲ್ಲಿ ನಾವು ನೋಡಬಹುದು ಈ ಚಿತ್ರದಲ್ಲಿ ಎರಡು ಚಿತ್ರದಲ್ಲಿ ಸೆರೆಬ್ರಮ್ ಅನ್ನುವಂಥದ್ದು ಇದು ಏನಿದು ಸೆರೆಬ್ರಮ್ ನೆಕ್ಸ್ಟ್ ನೋಡೋಣ ನಾವು ಅಂತ ಅಂತೇಳಿ ಇದು ಮೂರು ಭಾಗಗಳನ್ನ ಹೊಂದಿರತಕ್ಕಂಥದ್ದು ಒಂದೇದು ಎಪಿಥಲಮಸ್ ಥಲಮಸ್ ಮತ್ತು ಹೈಪೋಥಲಮಸ್ ಡೈನ್ ಸೆಫಲಾ ಎಲ್ಲಿದೆ ಅಂತಂದ್ರೆ ಇಲ್ಲಿ ಚಿತ್ರದಲ್ಲಿ ನಾವು ನೋಡಬಹುದು ಡೈ ಎನ್ ಸೆಫ್ ಇರುವಂತದ್ದು ಸೊ ಈ ಏನು ಪರ್ಪಲ್ ಕರ್ ಕಲರ್ ಕಾಣುವಂತದ್ದು ಸೊ ಇದು ಡೈ ಎನ್ ಸೆಫ್ ಇಲ್ಲಿ ಚಿತ್ರದಲ್ಲಿ ನಾವು ನೋಡಿದ್ವಿ ಅಂತಂದ್ರ ಇಲ್ಲಿ ನಾವು ನೋಡಬಹುದು ಇದು ಡೈ ಎನ್ ಸೆಫ್ ಮೆದುಳಿನಲ್ಲಿ ಇರುವಂತದ್ದು ಡೈ ಅನ್ಸೆಫ್ ಎಲಾ ಸೊ ಇದರಲ್ಲಿ ಮುಖ್ಯವಾಗಿ ಮೂರು ಭಾಗಗಳು ಬರ್ತವೆ ಒಂದೇದು ಎಪಿಥಲಮಸ್ ಎಪಿಥಲಮಸ್ಗೆನ ಏನಂತ ಹೇಳ್ತೇವೆ ನಾವು ಇಲ್ಲಿ ಇದೆ ನೋಡಿ ಪಿಟ್ಯೂಟರಿ ಗ್ಲಾಂಟ್ ಏನಿದೆ ಈ ಪಿಟ್ಯೂಟರಿ ಗ್ಲಾಂಟ್ ನಾವು ಎಪಿಥೆಲಮಸ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇನ್ನೂ ಇರುವಂತದ್ದು ಥೆಲಮಸ್ ಇದೆ ಥೆಲಮಸ್ ಇದು ಇರುವಂತದ್ದು ಲೀಫ್ ಕಲರ್ ಥೆಲಮಸ್ ಇನ್ನೊಂದು ಹೈಫೋಥೆಲಮಸ್ ಹೈಫೋಥೆಲಮಸ್ ಇಲ್ಲಿರುವಂತಹ ಚಾಕ್ಲೇಟಿ ಕಲರ್ ಈ ಮುಖ್ಯವಾಗಿರ್ತಕ್ಕಂತಹ ಮೂರು ಭಾಗಗಳು ಟೈ ಅಂಡ್ ಸೆಪಲೋದಲ್ಲಿ ಹೊಂದಿರತಕ್ಕಂಥದ್ದು ಎಪಿಥಾಲಮಸ್ ಭಾಗದಲ್ಲಿ ಪೀನಿಯಲ್ ಗ್ರಂಥಿ ಕಂಡು ಬರ್ತೈತಿ ಸೊ ಇದು ಪೀನಿಯಲ್ ಗ್ರಂಥಿ ಏನಿದೆ ನಾನು ನಿಮಗೆ ಹೇಳಿದೆ ಸೊ ಇದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಅದು ಎಪಿಥಾಲಮಸ್ ಅಲ್ಲಿ ಕಂಡು ಬರುವಂಥದ್ದು ನಮ್ಮ ದೇಹದ ತಾಪವನ್ನು ನಿಯಂತ್ರಣ ಮಾಡ್ತೈತಿ ಹೈಪೋಥಾಲಮಸ್ ಅನ್ನುವಂಥದ್ದು ಇದು ನಮ್ಮ ದೇಹದ ತಾಪ ಅಂತಂದ್ರೆ ನಮ್ಮ ದೇಹದ ಹೀಟ್ ಇರಬೇಕು ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದು ಹೈಪೋಥಾಲಮಸ್ ಹೈಪೋಥಲಮಸ್ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ ಅದ್ರ ಜೊತೆಗೆ ಇಲ್ಲಿ ಕೆಳಗಿರುವಂಥದ್ದು ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಣ ಮಾಡುವಂಥದ್ದು ಹೈಫೋಥಲಮಸ್ ಹೈಫೋಥಲಮಸ್ ಹಸಿವು ನಿದ್ರೆ ಬಾಯಾರಿಕೆಯನ್ನು ನಿಯಂತ್ರಣ ಮಾಡ್ತೈತಿ ಅದ್ರ ಜೊತೆಗೆ ಮಾನವನ ದೇಹದ ಸರಾಸರಿ ತಾಪಮಾನ ಎಷ್ಟು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಈಗ ನೆಕ್ಸ್ಟ್ ನೋಡುವಂಥದ್ದು ನಾವು ಮಧ್ಯ ಮೆದುಳನ್ನು ನೋಡೋಣ ಸೆಂಟ್ರಲ್ ಬ್ರೈನ್ ಅಂತ ಹೇಳ್ತೇವೆ ಇದು ಮೆದುಳಿನ ಚಿಕ್ಕದಾಗಿರ್ತಕ್ಕಂತಹ ಭಾಗ ದೊಡ್ಡದಾಗಿರ್ತಕ್ಕಂಥ ಭಾಗ ಯಾವುದು ಸೆರೆಬ್ರಮ್ ಚಿಕ್ಕದಾಗಿರ್ತಕ್ಕಂಥ ಭಾಗ ಮಧ್ಯ ಮೆದುಳು ಅದ್ರ ಜೊತೆಗೆ ಕಣ್ಣು ಮತ್ತು ಕಿವಿಯಿಂದ ಬಂದ ಸಂದೇಶಗಳು ಇದಕ್ಕೆ ಸಂಬಂಧಪಟ್ಟಿವೆ ಅವುಗಳನ್ನ ನಿಯಂತ್ರಣ ಮಾಡುವಂಥದ್ದು ಮಧ್ಯ ಮೆದುಳು ನೆಕ್ಸ್ಟ್ ಹಿಮ್ಮೆದುಳು ಇದೆ ಸೊ ಹಿಮ್ಮೆದುಳು ಹಿಮ್ಮೆದುಳಿಗೆ ನಾವು ಹಿಂಡ್ ಬ್ರೈನ್ ಅಂತ ಹೇಳ್ತೇವೆ ಹಿಂಡ್ ಬ್ರೈನ್ ಆಮೇಲೆ ಮಧ್ಯ ಮೆದುಳಿಗೆ ನಾವು ಮಿಡ್ ಬ್ರೈನ್ ಅಂತ ಹೇಳ್ತೇವೆ ಚಿತ್ರದಲ್ಲಿ ನಾವು ನೋಡಬಹುದು ಮಿಡ್ ಬ್ರೈನ್ ಅನ್ನುವಂಥದ್ದು ಇಲ್ಲಿದೆ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ಮಿಡ್ ಬ್ರೈನ್ ಆಗಿರ್ತಕ್ಕಂಥದ್ದು ಇದು ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಭಾಗ ಈಗ ನಾವು ಹಿಮೆದುಳನ್ನು ನೋಡೋಣ ಹಿಂಡ್ ಬ್ರೈನ್ ಅನ್ನು ಹಿಂಡ್ ಬ್ರೈನ್ ದಲ್ಲಿ ಫಾನ್ಸ್ ವರೋಲಿ ಅಂತ ಹೇಳಿರ್ತೈತಿ ಇದು ನಾಲ್ಕು ಜೊತೆ ಮೆದುಳು ನರಗಳನ್ನ ಹೊಂದಿರತಕ್ಕಂಥದ್ದು ಆಹಾರ ಅಗಿಯುವುದು ಉಸಿರಾಟ ಮುಖದ ಹಾವಭಾವಗಳ ಹತೋಟಿಯಲ್ಲಿ ಇರುವಂತದ್ದು ಯಾವುದರಲ್ಲಿ ಪಾನ್ಸ್ ವರ್ ಇದಲ್ಲಿ ಸೊ ಇಲ್ಲಿ ನಾವು ಚಿತ್ರದಲ್ಲಿ ನೋಡೋಣ ಇಲ್ಲಿ ಹಿಮ್ಮೆದಳು ಸೊ ಇಲ್ಲಿ ಮೂರು ಇರುವಂತ ನೋಡ್ರಿ ಫಾರ್ ಬ್ರೈನ್ ಅನ್ನುವಂಥದ್ದು ಮಿಡ್ ಬ್ರೈನ್ ಅನ್ನುವಂಥದ್ದು ಆಮೇಲೆ ಹಿಂಡ್ ಬ್ರೈನ್ ಅಂತಂದ್ರೆ ನಡುವಿನ ಮೆದುಳು ಮಧ್ಯದ ಮೆದುಳು ಇದು ಹಿಂಡ್ ಬ್ರೈನ್ ಅಂತಂದ್ರೆ ಹಿಮ್ಮೆದಳು ಇವು ಮೂರು ಭಾಗವಾಗಿ ಇಲ್ಲಿ ಮುಖ್ಯವಾಗಿರ್ತವೆ ಅದ್ರ ಜೊತೆಗೆ ಇಲ್ಲಿ ನಾವು ನೋಡುವಂಥದ್ದು ಹಿಂಡ್ ಬ್ರೈನ್ ಅನ್ನ ನೋಡ್ಬೇಕಂತಂದ್ರೆ ಇಲ್ಲಿ ಫೋನ್ಸ್ ಗಳು ಇದಾವೆ ನೋಡ್ರಿ ಈ ಫೋನ್ಸ್ಗಳು ಏನೇನು ನಿಯಂತ್ರಣ ಮಾಡ್ತವೆ ಇವು ಫೋನ್ಸ್ಗಳು ನಿಯಂತ್ರಣ ಮಾಡುವಂಥದ್ದು ಉಸಿರಾಟ ಆಮೇಲೆ ಮುಖದ ಹಾವಭಾಗ ಆಹಾರ ಅಗಿಯುವುದು ಈ ಎಲ್ಲವುಗಳನ್ನು ನಿಯಂತ್ರಣ ಮಾಡುವಂಥದ್ದು ಫೋನ್ಸ್ ಓರಲಿಗಳು ಅದರ ಜೊತೆಗೆ ಇನ್ನೂ ಹಿಮ್ಮೆದುರಿನಲ್ಲಿ ಇರುವಂಥದ್ದು ಅಣುಮಸ್ತಿಷ್ಕ ಸೆರೆಬೆಲ್ಲಂ ಅಂತ ಹೇಳ್ತೇವೆ ಇಲ್ಲಿದೆ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ಸೆರೆಬೆಲ್ಲಂ ಓಕೆ ಅಣು ಮಸ್ತಿಷ್ಕ ಅಂತ ಹೇಳ್ತೇವೆ ಕನ್ನಡದಲ್ಲಿ ಇದು ಏನು ಮಾಡ್ತೈತಿ ಅಂತಂದರೆ ಇದು ಮೆದುಳಿನ ಎರಡನೇ ಅತಿ ದೊಡ್ಡ ಭಾಗವಾಗಿರ್ತಕ್ಕಂಥದ್ದು ಸೊ ಒಂದನೇದು ದೊಡ್ಡ ಭಾಗ ಸೆರೆಬ್ರಮ್ ಎರಡನೇ ಅತಿ ದೊಡ್ಡ ಭಾಗ ಸೆರೆಬೆಲಂ ಆಮೇಲೆ ಸೆರೆಬೆಲಮ್ ಎಲ್ಲಿ ಇರ್ತೈತೆ ಅದು ಹಿಮ್ಮೆದುಳಿನಲ್ಲಿ ಇರುವಂತದ್ದು ಇದು ಸೂಕ್ಷ್ಮ ಭಾಗವಾಗಿದ್ದು ದೈಹಿಕ ಚಟುವಟಿಕೆಗಳಲ್ಲಿ ಸ್ನಾಯುಗಳ ಸಂಕೋಚನ ಮತ್ತು ವಿಕಸನ ವಿಕಸನವನ್ನು ಹೊಂದಾಣಿಕೆ ಮಾಡುವುದರ ಮೂಲಕ ದೇಹದ ಸಮತೋಲನವನ್ನು ಕಾಪಾಡುವಂಥದ್ದು ಇದು ಯಾವುದು ಅಣುಮಸ್ತಿಷ್ಕ ಸ್ನಾಯುಗಳ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಒಂದು ಕಾರ್ಯವನ್ನು ಯಾವುದು ನೆರೆಬಲಂ ನೆಕ್ಸ್ಟ್ ಮನಿಶಿರ ಅಂತ ಹೇಳ್ತೀವಿ ನಾವು ಮೆಡುಲಾ ಅಂಬಾಗೆಟ್ ಅಂತ ಹೇಳಿ ಇಲ್ಲಿ ನೋಡಿ ಅದು ಮೆಡುಲಾ ಒಬ್ಲೋಂಗಟ ಅಂತ ಹೇಳಿದೆ ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಮನಿಶಿರ ಅಂತ ಅಂತೇಳಿ ಹೇಳ್ತೇವೆ ಇದು ಕುತ್ತಿಗೆ ಭಾಗದಲ್ಲಿ ಮುಂದುವರೆದು ಮೆದುಳು ಬಳಿ ಆಗಿರುತ್ತದೆ ಇದು ಕುತ್ತಿಗೆ ಭಾಗದಲ್ಲಿ ಹಾಗೆ ಮುಂದುವರಿತೈತೆ ಆಮೇಲೆ ಇದು ನೆಕ್ಸ್ಟ್ ಮೆದುಳು ಬಳಿಯಾಗಿ ಆಗುವಂಥದ್ದು ಇದು ಅನೈಚ್ಛಿಕ ಚಟುವಟಿಕೆಗಳಾಗಿರ್ತಕ್ಕಂತಹ ಉಸಿರಾಟ ಗ್ರಂಥಿಗಳಿಂದ ಸ್ರವಿಕೆ ಆಮೇಲೆ ಹೃದಯ ಬಡಿತ ರಕ್ತ ಒತ್ತಡ ಜೀರ್ಣಾಂಗ ಜೀರ್ಣನಾಳದ ರಚನೆ ಮುಂತಾದವುಗಳನ್ನ ನಿಯಂತ್ರಣ ಮಾಡ್ತೈತಿ ಅನೈಚ್ಛಿಕ ಚಟುವಟಿಕೆ ಅಂತಂದ್ರೆ ನಾವು ಅವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಬರೋದಿಲ್ಲ ಇವ್ ನೋಡ್ರಿ ಉಸಿರಾಟ ನಿ ನಿಲ್ಲು ಅಥವಾ ಉಸಿರಾಟ ನಮ್ಮ ದೇಹದಲ್ಲಿರುವಂತಹ ಗ್ರಂಥಿಗಳು ಸ್ರವಿಕೆ ಆಗದಂತೆ ಅವುಗಳನ್ನ ತಡೆ ಹಿಡಿಯೋದು ಆಮೇಲೆ ನಮಗೆ ಯಾವಾಗ ಬೇಕಾವಾಗ ಅವುಗಳನ್ನ ಸವಿಕೆ ಮಾಡೋದು ಹೃದಯ ಬಡಿತವನ್ನ ನಾವು ತಡೆ ಹಿಡಿದು ಮತ್ತು ನಮಗೆ ಯಾವಾಗ ಬೇಕವಾದವಾಗ ಹೃದಯ ಬಡಿತ ಸ್ಟಾರ್ಟ್ ಮಾಡೋದು ಆ ರೀತಿ ಮಾಡ್ಲಿಕ್ಕೆ ನಮಗೆ ಬರೋದಿಲ್ಲ ಅಂಥವುಗಳಿಗೆ ನಾವು ಅನೈಚ್ಛಿಕ ಚಟುವಟಿಕೆ ಅಂತ ಹೇಳ್ತೇವೆ ಸೊ ಅವುಗಳನ್ನ ಅನೈಚ್ಛಿಕವಾಗಿ ತಾನೇ ಏನು ನಡೆಯಕ್ಕೆ ನಮ್ಮ ಶರೀರದಲ್ಲಿ ಈಗ ನಾವೇನು ಊಟ ಮಾಡ್ತೇವೆ ಅದು ತಂತಾನ ಪಚನ ಆಗ್ತೈತಿ ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಆ ರೀತಿ ಇರತಕ್ಕಂತಹ ಚಟುವಟಿಕೆಗಳಿಗೆ ನಾವು ಅನೈಚ್ಛಿಕ ಚಟುವಟಿಕೆಗಳು ಅಂತ ಹೇಳ್ತೇವೆ ಸೊ ಅವಂತಹ ಎಲ್ಲವೂ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವಂಥದ್ದು ಮನಿಶಿರ ಅದು ಯಾವ್ದು ಮಾಡ್ತೈತಿ ಮಣಿ ಅನ್ನುವಂಥದ್ದು ಮಾಡ್ತೈತಿ ಸೊ ಇಲ್ಲಿದೆ ನೋಡ್ರಿ ಇಲ್ಲಿ ಮೊಡ್ಯೂಲ್ ಆಬ್ಲೊಂಗೋಟ ಅಂತ ಹೇಳ್ತೇವೆ ಸೊ ಇದು ಅನ್ನುವ ಇದು ಏನಿದೆ ಇದು ಅಬ್ಲೊಂಗೋಟ ಇದು ಅವುಗಳನ್ನ ಎಲ್ಲವೂ ಸಹ ನಿಯಂತ್ರಣ ಮಾಡ್ತೈತಿ ಇದು ಅನೈಚ್ಛಿಕ ಚಟುವಟಿಕೆಗಳು ನೆಕ್ಸ್ಟ್ ನಾವು ನೋಡೋಣ ಮೆದುಳು ಬಳಿಯನ್ನ ಮೆದುಳು ಬಳಿಯಲ್ಲಿದೆ ಸೊ ಇಲ್ಲಿ ನೋಡ್ರಿ ಮೆದುಳಾದ ಬಳಿ ಆಗ್ತದೆ ಆಗ್ತೈತಿ ಅಂತ ಹೇಳಿದ್ವಿ ಸೊ ಇದು ನೆಕ್ಸ್ಟ್ ಇಲ್ಲಿಗೆ ಮೆದುಳು ಬಳಿ ಸ್ಟಾರ್ಟ್ ಮೆದುಳು ಬಳಿ ಆಗ್ತೈತೆ ಇದರ ಉದ್ದ ನಲ್ವತ್ ಎರಡರಿಂದ ನಲವತ್ತ್ ಐದು ಸೆಂಟಿಮೀಟರ್ ಇರ್ತದೆ ಮೆದುಳು ಬಳಿದು ಇದು ಇದು ಹೊರಭಾಗದಲ್ಲಿ ಬಿಳಿಯ ಬಣ್ಣ ಮತ್ತು ಒಳಭಾಗದಲ್ಲಿ ಬೂದು ಬಣ್ಣ ಹೊಂದಿರ್ತೈತಿ ಮೆದುಳು ಬಳಿಯಿಂದ ಮೂವತ್ತೊಂದು ಜೊತೆ ನರಗಳು ಹೊರಟಿರುತ್ತವೆ ಅದ್ರ ಜೊತೆಗೆ ಮೆದುಳು ಬಳಿಯು ಪರಾವರ್ತಿತ ಪ್ರಕ್ರಿಯೆಯ ಕೇಂದ್ರವಾಗಿದೆ ಇದು ರಿಫ್ಲೆಕ್ಷನ್ ಆಗಿರತಕ್ಕಂತಹದ್ದು ಅದರ ಒಂದು ಕೇಂದ್ರ ಆಗಿರತಕ್ಕಂಥದ್ದು ಮೆದುಳು ಬಳಿ ಮೆದುಳಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವೊಂದಿಷ್ಟು ಕಾಯಿಲೆಗಳದುವು ಒಂದೇದ್ದು ಪಾರ್ಕಿನ್ಸನ್ ಕಾಯಿಲೆ ಇದೆ ಅಲ್ಸಿಮಿಯರ್ ಕಾಯಿಲೆ ಇದೆ ಅಮ್ನೇಷಿಯಾ ಇದೆ ಬ್ರೈನ್ ಟ್ಯೂಮರ್ ಇದೆ ಬ್ರೈನ್ ಟ್ಯೂಮರ್ ಅಂತಂದ್ರೆ ಒಂದು ಕ್ಯಾನ್ಸರ್ ಅಂತ ಹೇಳ್ಬೋದು ಟ್ಯೂಮರ್ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಏನ ಏನಂತ ಹೇಳ್ತೇವೆ ನಾವು ಫಸ್ಟ್ ನಾವು ಏನಂತ ಹೇಳಿ ಹೆಸರು ಕೊಡ್ತೇವೆ ಟ್ಯೂಮರ್ ಅಂತೇಳಿ ಹೇಳ್ತೇವೆ ಸೊ ಬ್ರೈನ್ ದಲ್ಲಿ ಆಗೋದಕ್ಕಿಂತ ಮುಂಚೆ ಮುನ್ ಫಸ್ಟ್ ಸ್ಟೇಜ್ ಮುಂದುವರೆದ ಹಾಗೆ ಹಾಗೆ ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಅದಕ್ಕೆ ನಾವು ಏನಂತೇವೆ ನೆಕ್ಸ್ಟ್ ಸ್ಟೇಜ್ಗೆ ಕ್ಯಾನ್ಸರ್ ಅಂತೇಳಿ ಹೇಳ್ತೇವೆ ಸೊ ಬ್ರೈನ್ ದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗ ಇರುವುದರಿಂದ ಇಲ್ಲಿ ಬ್ರೈನ್ ಟ್ಯೂಮರ್ ಅಷ್ಟೇ ಕ್ಯಾನ್ಸರ್ ಆಗೋದಿಲ್ಲ ಇಲ್ಲಿ ಕ್ಯಾನ್ಸರ್ ಅಂತ ಶಬ್ದ ಬಳಸೋದಿಲ್ಲ ನಾವು ಯಾಕಂತಂದ್ರೆ ಫಸ್ಟ್ ಸ್ಟೇಜದಲ್ಲಿ ಏನು ಮಾಡಿಬಿಡ್ತೈತಿಪ್ಪ ಅಂತಂದ್ರೆ ಇದು ಬ್ರೈನ್ ಟ್ಯೂಮರ್ ಮಾನವನ ಪ್ರಾಣವನ್ನು ತೆಗಿ ತೆಗೊಂಡ್ಬಿಡ್ತೈತಿ ಅದ್ರ ಸಲುವಾಗಿ ಬ್ರೈನ್ ಟ್ಯೂಮರ್ ಟ್ಯೂಮರ್ ಇದು ಫಸ್ಟ್ ಸ್ಟೇಜ್ ಆಗಿರ್ತೈತಿ ಕ್ಯಾನ್ಸರ್ದು ನೆಕ್ಸ್ಟ್ ಬರ್ತಾ ಬರ್ತಾ ಅದು ಕ್ಯಾನ್ಸರ್ದಲ್ಲಿ ಪರಿವರ್ತನೆ ಆಗ್ತೈತಿ ಸೊ ಕ್ಯಾನ್ಸರ್ ಬರಲಿಕ್ಕೆನೇ ಟ್ಯೂಮರ್ ಟ್ಯೂಮರ್ದಲ್ಲಿಯೇ ಮನುಷ್ಯನ ಅದು ಸಾಯಿಸಿ ಬಿಡ್ತೈತಿ ಯಾಕಂತಂದ್ರೆ ದಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿರ್ತಕ್ಕಂತಹ ಜೀವಿಗಳಿರ್ತವೆ ಅಲ್ಲಿ ಆಮೇಲೆ ಮೇಲೆ ಜಾಗ ಇರುತ್ತದೆ ಅದ್ರ ಜೊತೆಗೆ ಮೆನಿನ್ಸೈಟಿಸ್ ಅನ್ನುವಂಥದ್ದು ಒಂದು ರೋಗ ಕೂಡ ಇದು ಮೆದುಳಿಗೆ ಸಂಬಂಧವಾಗಿರ್ತಕ್ಕಂಥದ್ದು ಮೆನಿನ್ಸೈಸ್ ಮೆನಿನ್ಝೈಟ್ ಅನ್ನುವಂಥದ್ದು ಅದಕ್ಕೆ ಗಾಯ ಆದಾಗ ಮೆನ್ ಮೆನಿನ್ಸೈಟಿಸ್ ಅನ್ನುವಂತಹ ರೋಗ ಆಗ್ತೈತಿ ಮಾನವ ಸಂತಾನೋತ್ಪತ್ತಿಯ ಸಂಕ್ಷಿಪ್ತ ಮಾಹಿತಿಯನ್ನು ಇಲ್ಲಿ ನಾವು ನೋಡೋಣ ಕೆಮೆಟೊ ಜೆನೆಸಿಸ್ ಅಂತಂದ್ರೆ ನಾವು ಅದಕ್ಕೆ ಲಿಂಗಾಣುಗಳ ಉತ್ಪತ್ತಿ ಅಂತ ಹೇಳ್ತೇವೆ ಪರ್ಮೆಟೊ ಜೆನೆಸಿಸ್ ಅಂತಂದ್ರೆ ಬಿರಿಯಾನುಗಳ ಉತ್ಪತ್ತಿ ಓಜೆನಿಸ್ ಅಂತಂದ್ರೆ ಅಂಡಾಣುಗಳ ಉತ್ಪತ್ತಿ ಇನ್ಸೆಮಿನೇಷನ್ ಅಂತಂದ್ರೆ ಬಿರಿಯಾನುಗಳ ಸ್ತ್ರೀ ಸಂತಾನೋತ್ಪತ್ತಿಯ ಭಾಗಕ್ಕೆ ನಾವು ಸಾಗಿಸುವಂತಹ ಪ್ರಕ್ರಿಯೆ ಫರ್ಟಿಲೈಸೇಷನ್ ಅಂತಂದ್ರೆ ಲಿಂಗಾನು ಮತ್ತು ಅಂಡಾಣು ಸಮ್ಮಿಲಿನ ಪ್ರಕ್ರಿಯೆ ಆಗಿದೆ ಇದಕ್ಕೆ ನಾವು ನಿಷೇಧನ ಅಂತ ಹೇಳ್ತೇವೆ ಝೈಗೊಟ್ ಅಂತಂದ್ರೆ ಅದಕ್ಕೆ ನಾವು ಯುಗ್ಮಜ ಅಂತ ಹೇಳ್ತೇವೆ ಸಮ್ಮಿಲನದ ನಂತರ ಉಂಟಾಗುವಂತಹ ಮೊದಲ ರಚನೆಗೆ ನಾವು ಜೈಗೊಟ್ ಅಂತ ಹೇಳ್ತೇವೆ ಅಂತಂದ್ರೆ ಸ್ಪರ್ಮ್ಗಳು ಮತ್ತು ಓವಂಗಳು ಎರಡುಗಳು ಕೂಡಕೊಂಡು ಮೇಲೆ ಆಗುವಂಥದ್ದು ನೆಕ್ಸ್ಟ್ ಮಗು ರೆಡಿ ಆಗ್ತಿರ್ತೈತಿಲ್ಲ ಆ ಫಸ್ಟ್ ಸ್ಟೇಜ್ಗೆ ನಾವು ಜೈಗೊಟ್ ಅಂತೇಳಿ ಹೇಳ್ತೇವೆ ಇಂಪ್ಲಿನೆಂಟೇಶನ್ ಅಂತಂದ್ರೆ ಯುಗ್ಮಜ ಗರ್ಭದ ಒಳ ಗೋಡೆಗೆ ಅಂಟಿಕೊಂಡಿರುವಂತಹ ಅಂಟಿಕೊಳ್ಳುವಂತಹ ಪ್ರಕ್ರಿಯೆ ಗೆಸ್ಟೇಷನ್ ಅಂತಂದ್ರೆ ಗರ್ಭದಲ್ಲಿ ಭ್ರೂಣ ಅಥವಾ ಮಗು ಬೆಳೆಯುವ ಒಟ್ಟು ಅವಧಿಗೆ ನಾವು ಗೆಸ್ಟೇಷನ್ ಅಂತ ಹೇಳ್ತೇವೆ ಪರ್ಚುರಿಯೇಷನ್ ಗರ್ಭದಿಂದ ಮಗು ಜನಿಸುವಂತಹ ಪ್ರಕ್ರಿಯೆ ಲ್ಯಾಕ್ಟೇಷನ್ ಅಂತಂದ್ರೆ ಹೊರಗೆ ಹೆರಿಗೆ ನಂತರ ಮಗುವಿಗೆ ಹಾಲಿನಿಸುವಂತಹ ಪ್ರಕ್ರಿಯೆಗೆ ಲ್ಯಾಕ್ಟೇಷನ್ ಅಂತ ಹೇಳ್ತೇವೆ ಕೊಲೆಸ್ಟ್ರಾಮ್ ಅಂತಂದ್ರೆ ಹೆರಿಗೆಯ ನಂತರ ಮೊದಲು ಬಿಡುಗಡೆ ಆಗುವಂತಹ ಹಳದಿ ಬಣ್ಣದ ಹಾಲಿನಲ್ಲಿ ಕಂಡು ಬರುತ್ತದೆ ಇದು ಇದು ಮಗುವಿನ ರೋಗ ನಿರೋಧ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಅಲ್ಲದೆ ಹೆಚ್ಚಿನ ಪ್ರಮಾಣದ ಆಂಟಿಬಾಡೀಸ್ ಕೂಡ ಹೊಂದಿರತಕ್ಕಂಥದ್ದು ಯಾವುದು ಈ ಹಳದಿ ಪ್ರಕಾರವಾಗಿರ್ತಕ್ಕಂಥ ಹಾಲು ಬರ್ತೈತಿ ಹೆರಿಗೆ ಆದ್ಮೇಲೆ ಸೊ ಅದಕ್ಕೆ ಡಾಕ್ಟರ್ಸ್ಗಳು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಜನಿಸಿದ ತಕ್ಷಣ ಏನ್ ಮಾಡ್ಬೇಕಂತಂದ್ರೆ ಮಗುವಿಗೆ ಚಿಕ್ಕ ಮಗುವಿಗೆ ಮಾಡಬೇಕು ತಾಯಿಗೆ ಹಾಲನ್ನು ಉಣಿಸ್ಬೇಕು ಅಂತ ಹೇಳ್ತಾರೆ ಯಾಕಂತಂದ್ರೆ ಅದರಲ್ಲಿ ಆ್ಯಂಟಿಬಾಡೀಸ್ಗಳು ಬಾಳ ಇರ್ತವೆ ಅದರ ಸಲುವಾಗಿ ಆ ರೀತಿ ಹೇಳಿರ್ತಾರೆ ನೆಕ್ಸ್ಟ್ ಪುರುಷ ಸಂತಾನೋತ್ಪತ್ತಿಯ ಪ್ರಮುಖ ಭಾಗಗಳನ್ನು ನಾವು ನೋಡೋಣ ಇಲ್ಲಿ ಫಸ್ಟ್ ಆಗಿ ವೃಷಣಗಳು ಅಂತ ಹೇಳ್ತೇವೆ ವೃಷಣಗಳಿಗೆ ಇಂಗ್ಲಿಷ್ ನಲ್ಲಿ ನಾವು ಟೆಸ್ಟಿಕಲ್ಸ್ ಅಂತ ಹೇಳ್ತೇವೆ ಸೊ ಇವು ಟೆಸ್ಟಿಕಲ್ಸ್ ಗಳು ಇವುಗಳಿಗೆ ಕನ್ನಡದಲ್ಲಿ ವೃಷಣಗಳು ಅಂತ ಹೇಳುವಂಥದ್ದು ವಿರ್ಯಾಣುಗಳನ್ನು ಉತ್ಪಾದಿಸುವಂತಹದ್ದು ಎಲ್ಲಿ ಅದು ವೃಷಣಗಳಲ್ಲಿ ಪರ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ನಾವು ವೃಷಣಗಳಲ್ಲಿ ಮಾನವ ದೇಹದ ಉಷ್ಣತೆಗಿಂತ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರ್ತೈತಿ ಸೊ ವೃಷಣದಲ್ಲಿ ಈ ವೃಷಣಗಳಲ್ಲಿ ಮಾನವನ ಎಷ್ಟು ಇರ್ತೈತಿ ಮೂವತ್ತಾರು ಅಥವಾ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಏನಿರ್ತೈತಿ ಇದಕ್ಕಿಂತಲೂ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂತಂದ್ರೆ ಕಡಿಮೆ ಉಷ್ಣತೆ ಎಲ್ಲೆಲ್ಲ ನಾವು ಕಾಣ್ತೇವೆ ಈ ವೃಷಣಗಳಲ್ಲಿ ಕಾಣ್ತೇವೆ ನೆಕ್ಸ್ಟ್ ಚರ್ಮಕೋಶಗಳಿದಾವೆ ಈ ಜೀವಕೋಶಗಳು ವೃಷಣದಲ್ಲಿ ವಿರ್ಯಾಣುವನ್ನು ಉತ್ಪತ್ತಿ ಮಾಡ್ತವೆ ಸೊ ಈ ವಿರ್ಯಾಣುಗಳಲ್ಲಿ ಕೋಶಗಳು ಇರ್ತವೆ ಆ ಚರ್ಮಕೋಶಗಳನ್ನ ಏನಪ್ಪಾ ಅಂತಂದ್ರೆ ವಿರ್ಯಾನುವನ್ನು ಉತ್ಪತ್ತಿ ಮಾಡ್ತವೆ ಸ್ಪರ್ಮವನ್ನು ಉತ್ಪತ್ತಿ ಮಾಡ್ತವೆ ಸೆರಿಟೋಲಿ ಜೀವಕೋಶಗಳು ಇದಾವೆ ಈ ಜೀವಕೋಶಗಳು ವಿರ್ಯಾಣುಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸ್ತವೆ ಸ್ಪರ್ಮ್ಗಳಿಗೆ ಬೇಕಾಗಿರ್ತಕ್ಕಂತಹ ಏನು ಪೋಷಕಾಂಶಗಳಿದಾವೋ ಅವುಗಳನ್ನ ಒದಗಿಸುವಂತಹ ಜೀವಕೋಶಗಳು ಯಾವುದು ಎರಟೋಲಿ ಜೀವಕೋಶಗಳು ಅಂತ ಹೇಳಿದೆ ವೀರ್ಯವನ್ನು ಕೋಶಕ್ಕೆ ಸಾಗಿಸುವಂತಹ ಮಾರ್ಗವಾಗಿರುವಂಥದ್ದು ವೀರ್ಯಕೋಶಿಕ ಹೆಮಿನಲ್ ವೆಸಿ ವೆಸಿಕಲ್ ಅಂತ ಹೇಳ್ತೇವೆ ಇದು ಸಿಮನ್ ಉತ್ಪಾದನೆಗೆ ಸಹಾಯವಾಗಿರುವಂಥದ್ದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫ್ರೂಕ್ಟೋಸ್ ಕಂಡುಬರುವಂಥದ್ದು ನೆಕ್ಸ್ಟ್ ಪ್ರೋಸ್ಟೇಟ್ ಗ್ರಂಥಿ ಇರ್ತೈತಿ ಇದು ಪ್ರೋಸ್ಟೇಟಿಕ್ ದ್ರವವನ್ನು ಸ್ರವಿಸುತ್ತದೆ ಮತ್ತು ಯೋನಿಯಿಂದ ಸ್ರವಿಕೆಯಾದ ಆಮ್ಲೀಯತೆಯನ್ನು ತಟಸ್ಥಗೊಳಿಸುವಂತ ಕೆಲಸ ಮಾಡ್ತೈತಿ ಪ್ರೋಸ್ಟೇಟ್ ಗ್ರಂಥಿ ಪಲ್ಪೋ ಪಲ್ಪೋಯುರೇಥ್ರಲ್ ಗ್ರಂಥಿ ಇರುವಂತದ್ದು ಶಾರಿಯ ನಿಗ್ಧತೆಯ ದ್ರವವನ್ನು ಸ್ರವಿಸುತ್ತದೆ ಅದರ ಜೊತೆಗೆ ಮೂತ್ರನಾಳದಲ್ಲಿ ಇರುವ ಕಂಡುಬರುವಂತಹ ಆಮ್ಲಗಳನ್ನು ಅದು ತಟಸ್ಥಗೊಳಿಸುವಂತಹ ಕೆಲಸ ಮಾಡ್ತೈತಿ ಈ ಒಂದು ಗ್ರಂಥಿ ಸ್ತ್ರೀ ಸಂತಾನೋತ್ಪತ್ತಿಯ ಪ್ರಮುಖ ಭಾಗಗಳು ಇರುವಂತದ್ದು ಅಂಡಾನು ಇದೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಓವಂ ಅಂತ ಹೇಳ್ತೇವೆ ಸ್ತ್ರೀ ಪ್ರಾಯಕ್ಕೆ ಬಂದಾಗ ಅಂಡಾಶಯದಿಂದ ಅಂಡಾನು ಉತ್ಪತ್ತಿ ಆಗುತ್ತದೆ ಈ ರೀತಿ ಅಂಡಾನು ಉತ್ಪತ್ತಿಯ ಆಗುವುದಕ್ಕೆ ನಾವು ಋತು ಚಕ್ರ ಅಂತ ಹೇಳಿ ಹೇಳ್ತೇವೆ ಋತು ಚಕ್ರಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಮೆನ್ಸ್ಟ್ರೂಲ್ ಸೈಕಲ್ ಅಂತ ಹೇಳ್ತೇವೆ ಎಮ್ ಸಿ ಅಂತ ಹೇಳ್ತಾರೆ ಸ್ತ್ರೀಯ ಮೊದಲ ಋತು ಚಕ್ರವನ್ನು ನಾವು ಮೆನಾರ್ಕ್ ಅಂತ ಹೇಳಿ ಕರಿತೇವೆ ಇದು ಒಂಬತ್ತರಿಂದ ಹನ್ನೆರಡನೆಯ ವರ್ಷದಲ್ಲಿ ಪ್ರಾರಂಭವಾಗುತ್ತದೆ ಪ್ರತಿ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳಿಗೊಮ್ಮೆ ಋತುಚಕ್ರ ಪೂರ್ಣಗೊಳತೈತಿ ಇದು ಹೀಗೆ ಐವತ್ತು ವರ್ಷಗಳವರೆಗೆ ನಡೆದು ನಂತರ ಇದು ನಿಂತು ಹೋಗುತ್ತದೆ ಫೆಲೋಫಿಯನ್ ನಾಳ ಅಂತ ಹೇಳಿರ್ತತಿ ಇದು ಗರ್ ಅಹ್ ಗರ್ಭಾಶಯ ಮತ್ತು ಅಂಡಾಶಯದ ಮಧ್ಯೆ ಇರುವಂತದ್ದು ಇದರಲ್ಲಿ ಅಂಡಾಣು ವೀರ್ಯದ ಸಂಯೋಜನೆಗಾಗಿ ಕಾಯುತ್ತಿರುತ್ತದೆ ಸೊ ಫೆಲೋಫಿಯನ್ ನಾಳದಲ್ಲಿ ಅಂಡಾಣುಗಳು ಬಂದು ಅಲ್ಲಿ ತಟಸ್ಥವಾಗಿ ನಿಲ್ತವೆ ಆಮೇಲೆ ವಿರ್ಯಾನುಗಳು ಯಾವಾಗ ಬರ್ತವೆ ಅದರ ಜೊತೆಗೆ ವಿರ್ಯಾನು ಮತ್ತು ಅಂಡಾನು ಎರಡುಗಳು ಕೂಡ ಕೂಡುವಂತಹ ಒಂದು ಈ ಒಂದು ನಾಳವಾಗಿರ್ತಕ್ಕಂಥದ್ದು ಫೆಲೋಫಿಯನ್ ನಾಳ ಸೊ ಇಲ್ಲಿ ನಾವು ನೋಡಬಹುದು ಇದು ಇರುವಂಥದ್ದು ವಿರ್ಯಾನು ಆಮೇಲೆ ಇದು ಇರುವಂಥದ್ದು ಅಂಡಾನು ಸೊ ಇಲ್ಲಿರುವಂತಹ ವಿರ್ಯಾನು ಇಲ್ಲಿ ಅಂಡಾನುದಲ್ಲಿ ಬಂದು ಕೂಡುವಂಥದ್ದು ನಾವು ನೋಡಬಹುದು ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ ನಾವು ಇದಕ್ಕೆ ಇಂಗ್ಲಿಷ್ ನೆಕ್ಸ್ಟ್ ಗರ್ಭಾಶಯವನ್ನು ನೋಡೋಣ ಇದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಯುಟೆರಸ್ ಅಂತ ಹೇಳ್ತೇವೆ ಸೊ ಈ ಒಂದು ಜಾಗ ಏನಿದೆ ಸೊ ಇದಕ್ಕೆ ನಾವು ಏನಂತ ಹೇಳ್ತೇವೆ ಯುಟೆರಸ್ ಅಂತ ಹೇಳ್ತೇವೆ ಗರ್ಭಾಶಯ ಇಲ್ಲಿ ಮಗು ಇರುವಂಥದ್ದು ಇರುವಂತದ್ದು ತಾಯಿಯ ಗರ್ಭದಲ್ಲಿ ಅಂತ ಹೇಳ್ತೇವಲ್ಲ ಅಥವಾ ಇದೇ ಗರ್ಭಾಶಯ ಇಲ್ಲೇ ಮಗು ಪೂರ್ಣವಾಗಿ ಬೆಳೀತೈತಿ ಒಂಬತ್ತು ತಿಂಗಳವರೆಗೆ ಇದು ತ್ರಿಕೋನ ಆಕಾರದ ರಚನೆ ಆಗಿದೆ ಮತ್ತು ಪೆರಿಮೆಟ್ರಿಯಂ ಮಯೋಮೆಟ್ರಿಯಂ ಮತ್ತು ಎಂಡೋಮೆಟ್ರಿಯಂ ಅನ್ನುವಂತಹ ಮೂರು ಅಹ್ ಪದಗಳಿಂದ ಇದು ಕೂಡಿರುವಂಥದ್ದು ಪದರುಗಳಿಂದ ಇದು ಕೂಡಿರುವಂಥದ್ದು ಪ್ಲಾಸೆಂಟ್ ಆದ ಕಾರ್ಯ ಏನು ಅಂತಂದ್ರೆ ಅದಕ್ಕೆ ನಾವು ಹೊಕ್ಕಳು ಹುರಿ ಅಂತ ಹೇಳ್ತೇವೆ ಪ್ಲಾಜೆಂಟ ಕಾರ್ಯ ಅಂತ ಹೇಳಿ ತಾಯಿಯಿಂದ ಮಗುವಿಗೆ ಪೋಷಕಾಂಶಗಳ ಸಾಗಾಣಿಕೆ ಮಾಡ್ತೈತಿ ಹೊಕ್ಕಳು ಹುರಿ ಅನ್ನುವಂಥದ್ದು ಅದ್ರ ಜೊತೆಗೆ ಆಮ್ಲಜನಕದ ಸಾಗಾಣಿಕೆ ಕೂಡ ಮಾಡ್ತೈತಿ ಮಗುವಿನಿಂದ ತ್ಯಾಜ್ಯ ವಸ್ತುಗಳ ಹೊರ ಹಾಕುವ ಕೆಲಸನು ಕೂಡ ಮಾಡ್ತೈತಿ ಇದರ ಮೂಲಕ ಯಾವುದೇ ರಕ್ತದ ಕಣಗಳು ಸಾಗಾಣಿಕೆ ಆಗುವುದಿಲ್ಲ ಅದರಿಂದ ಪ್ಲ್ಯಾಸೆಂಟಾದಿಂದ ಹೊಕ್ಕಳ ಹುರಿಯಿಂದ ಅದ್ರ ಜೊತೆಗೆ ಅಮ್ನಿಯೋಸೆಂಟಿಸ್ ಅನ್ನುವಂಥದ್ದು ತಾಯಿಯ ಗರ್ಭದಲ್ಲಿ ಬೆಳೆಯುವ ಹದಿಮೂರರಿಂದ ಹದಿನಾರನೆಯ ವಾರದ ಭೃಣಲಿಂಗ ಪರೀಕ್ಷೆ ಮತ್ತು ವರ್ಣತಂತುವಿನ ನ್ಯೂನ್ಯತೆಯಿಂದ ಉಂಟಾಗುವಂತಹ ರೋಗ ರೋಗಗಳನ್ನು ಪತ್ತೆ ಹಚ್ಚುವಂಥದ್ದು ಕೆಲಸ ಯಾವುದು ಮಾಡ್ತೈತಿ ಅದು ಅಮ್ನಿಯೋಸೆಂಟಿಸ್ ಸೊ ಇಲ್ಲಿ ನಾವು ನೋಡ್ಬೋದು ಯುಟೆರಿಸ್ ಅನ್ನುವಂಥದ್ದು ನೆಕ್ಸ್ಟ್ ಅವಳಿ ಮಕ್ಕಳ ಬಗ್ಗೆ ನೋಡೋಣ ಕೆಲವೊಂದಿಷ್ಟು ಮಾಹಿತಿ ಇಲ್ಲಿ ಅವಳಿ ಮಕ್ಕಳುಗಳಲ್ಲಿ ಮೂರು ಪ್ರಕಾರವಾಗಿ ನಾವು ನೋಡಬಹುದು ಮೂರು ಪ್ರಕಾರವಾಗಿ ಅವಳಿ ಮಕ್ಕಳುಗಳು ಹುಡ್ತವೆ ಮೊನ್ನೆದು ಏಕ ಯುಗ್ಮ್ನ ಅವಳಿಗಳು ಅಂತ ಹೇಳ್ತೇವೆ ಸಿಂಗಲ್ ಪೇರ್ ಟ್ವಿನ್ಸ್ ಅಂತೇಳಿ ಅಂಡವು ಒಂದು ವಿರ್ಯಾಣುವಿನೊಂದಿಗೆ ಸಂಯೋಜನೆ ಹೊಂದಿ ಯುಗ್ಮ ಉಂಟಾಗುತ್ತದೆ ನಂತರ ಯುಗ್ಮವು ವಿಭಜನೆಯ ಸಂದರ್ಭದಲ್ಲಿ ಪ್ರತ್ಯೇಕಗೊಂಡು ಬೆಳೆದು ಮಗು ಹುಟ್ಟಿದರೆ ಅವುಗಳಿಗೆ ನಾವು ಏಕ ಯುಗ್ಮ್ನ ಅವಳಿಗಳು ಅಂತ ಹೇಳ್ತೇವೆ ಏಕ ಯುಗ್ಮ್ನ ಅವಳಿಗಳು ಒಂದೇ ಯುಗ್ಮದಿಂದ ಉಂಟಾಗಿರುವ ಕಾರಣ ಅವುಗಳ ಲಿಂಗಗಳು ಕೂಡ ಒಂದೇ ಇರುವಂಥದ್ದು ಈಗ ಇಲ್ಲಿ ನಾವು ನೋಡಬಹುದು ಇಲ್ಲಿ ಒಂದು ಅಂಡಾನು ಇದೆ ಸೊ ಈ ಅಂಡಾಣು ಒಂದು ವೀರ್ಯ ಬಂದು ಕೂಡಿರುವಂಥದ್ದು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಯುಗ್ಮ ಸ್ಟಾರ್ಟ್ ಆಗ್ತತಿ ಈ ಯುಗ್ಮ ಸ್ಟಾರ್ಟ್ ಆದ ತಕ್ಷಣ ಈ ಯುಗ್ಮದಲ್ಲಿ ಏನಿದೆ ಜಾಯ್ಗೋಟ್ ಅಂತ ಏನು ಹೇಳ್ತೇವೆ ಈ ಜಾಯ್ಗೋಟ್ ಇರುವಂಥದ್ದು ಎರಡು ಭಾಗ ಆದಾಗ ಎರಡು ಭಾಗ ಆಗಿ ಇಲ್ಲಿ ಎರಡು ಪ್ರತ್ಯೇಕವಾಗಿರ್ತಕ್ಕಂತಹ ಮಕ್ ಮಗು ಏನಪ್ಪ ಅಂತಂದ್ರೆ ತಾಯಿ ಹೊಟ್ಟೆಯಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಇದಾದ ನಂತರ ಈ ರೀತಿ ಟ್ವೀನ್ಸ್ಗಳು ಹುಡ್ತವೆ ಈ ರೀತಿ ಇರ್ತಕ್ಕಂತಹ ಒಂದು ಪ್ರೊಸೆಸ್ದಲ್ಲಿ ಏನು ಇವು ಮಕ್ಕಳು ಹುಡ್ತಾವಲ್ಲ ಇವು ಮಗುಗಳ ಮಗು ಏನಿರ್ತೈತಲ್ಲ ಇದರ ಲಿಂಗ ಒಂದೇ ಇರುತ್ತದೆ ಒಂದು ವೇಳೆ ಈ ಈ ಮಕ್ಕಳು ಆಗಿದ್ರೆ ಈ ಎರಡು ಮೇಲ ಇರ್ತವೆ ಒಂದು ವೇಳೆ ಇವು ಫೀಮೇಲ್ ಇದ್ರೆ ಎರಡು ಫೀಮೇಲ್ ಇರ್ತವೆ ಒಂದು ಮೇಲ್ ಒಂದು ಫೀಮೇಲ್ ಹುಟ್ಟಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಒಂದೇ ಅಂಡಾನು ಮತ್ತು ಒಂದೇ ವೀರ್ಯದಿಂದ ಇದು ಆಗಿರ್ತಕ್ಕಂಥದ್ದು ಮುಂದೆ ಜಾಯ್ಗೋಟದಲ್ಲಿ ಬಂದು ಈ ಅಂಡಾನು ಏನಪ್ಪಾ ಅಂತಂದ್ರೆ ಜಾಯ್ಗೋಟ್ ಏನಾಗಿರ್ತೈತಿ ಬೇರೆ ಬೇರೆ ಆಗಿರ್ತೈತಿ ಸೊ ಇದರ ಪ್ರಕಾರ ಇಲ್ಲಿರ್ತಕ್ಕಂತಹ ಲಿಂಗ ಒಂದೇ ಆಗಿರ್ತೈತಿ ಫಿಮೇಲ್ ಆಗಿರ್ತಾವೆ ಅಥವಾ ಮೇಲರೇ ಆಗಿರ್ತಾವೆ ಅದೇ ರೀತಿ ಅದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇಲ್ಲಿ ದ್ವಿ ಯುಗ್ಮ ಅವಳಿಗಳು ಕೂಡ ಹುಡ್ತವೆ ಡುವೆಲ್ ಪೇರ್ ಟ್ವಿನ್ಸ್ ಅಂತ ಹೇಳ್ತೇವೆ ಕೆಲವು ಸಂದರ್ಭಗಳಲ್ಲಿ ಸ್ತ್ರೀಯರಲ್ಲಿ ಒಂದು ಅಂಡದ ಬದಲಾಗಿ ಎರಡು ಅಂಡಗಳು ಬಿಡುಗಡೆ ಹೊಂದಿ ಪ್ರತ್ಯೇಕ ವಿರ್ಯಾಣುವಿನೊಂದಿಗೆ ನಿಷೇಚನ ಹೊಂದಿ ಮಕ್ಕಳು ಜನಿಸಿದರೆ ಅವುಗಳಿಗೆ ಅವುಗಳನ್ನು ನಾವು ದ್ವಿ ಯುಗ್ಮ ಅವಳಿಗಳು ಅಂತ ಹೇಳ್ತೇವೆ ಇದರಲ್ಲಿ ಲಿಂಗಗಳು ಬೇರೆ ಬೇರೆ ಆಗಬಹುದು ಅಥವಾ ಒಂದೇ ಕೂಡ ಆಗಬಹುದು ಇಲ್ಲಿ ಎರಡನೇದು ಟ್ವಿನ್ಸ್ ಯಾವ ರೀತಿ ಹುಡ್ತಾವ ಅಂತಂದ್ರೆ ಇಲ್ಲಿ ಅಂಡಾನುಗಳು ಎರಡು ಇರ್ತಾವೆ ಇಲ್ಲಿ ಓಕೆ ಸ್ತ್ರೀಯರಲ್ಲಿ ಎರಡು ಅಂಡಾಣುಗಳು ಉತ್ಪತ್ತಿ ಆಗಿರ್ತವೆ ಸೊ ಆ ಸಂದರ್ಭದಲ್ಲಿ ವೀರ್ಯಗಳು ಕೂಡ ಏನು ಮಾಡ್ತವೆ ಎರಡು ವೀರ್ಯಗಳು ಬಂದು ಅಂತಂದರೆ ಈ ಎರಡು ವೀರ್ಯಗಳು ಈ ಎರಡು ಅಂಡಾಣುಗಳಲ್ಲಿ ಕೂಡಿಕೊಂಡಾಗ ಏನಪ್ಪ ಅಂತಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಅಂಡಾಣು ಇರೋದರಿಂದ ಇಲ್ಲಿ ಏನಾಗಬಹುದು ಇದು ಫೀಮೇಲ್ ಆಗಬಹುದು ಇದು ಮೇಲ್ ಆಗಬಹುದು ಒಂದು ವೇಳೆ ಇದು ಮೇಲ್ ಆಗಬಹುದು ಅಥವಾ ಇದು ಫೀಮೇಲ್ ಆಗಬಹುದು ಈ ರೀತಿನೂ ಆಗಬಹುದು ಇದು ಮೇಲ್ ಇದು ಮೇಲ್ ಆಗಬಹುದು ಇಲ್ಲ ಅಂತಂದ್ರೆ ಇದು ಫೀಮೇಲ್ ಇದು ಫೀಮೇಲ್ ಸೊ ಇಷ್ಟು ಸಂಭವನೀಯತೆಗಳು ಈ ಒಂದು ಮಕ್ಕಳಲ್ಲಿ ನಾವು ಕಾಣಬಹುದು ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೇಲೆ ಓಮ್ ಮೇಲೆ ಓಮ್ದಲ್ಲಿ ಸ್ಪರ್ಮ್ ಮೇಲೆ ಇಲ್ಲಿ ಜಾಯ್ಗೋಟ್ ರೆಡಿ ಆಗ್ತತಿ ಜಾಯ್ಗೋಟ್ ರೆಡಿ ಆಗಿ ಈ ರೀತಿ ಪ್ರತ್ಯೇಕವಾಗಿರ್ತಕ್ಕಂತಹ ಎರಡು ಮಕ್ಕಳು ಏನಾಗ್ತವೆ ಇಲ್ಲಿ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತವೆ ತಾಯಿಯ ಗರ್ಭಾಶಯದಲ್ಲಿ ಸೊ ಈ ರೀತಿ ಗಳು ಹುಟ್ಟುತ್ತವೆ ಈಗ ಇನ್ನೊಂದು ಟೈಪ್ಸ್ ಆಗಿ ಉಡ್ತವೆ ಮಕ್ಕಳು ಯಾವ ರೀತಿ ಅಂತಂದ್ರೆ ಸಯಾಮಿಗಳು ಉಡ್ತವೆ ಸಯಾಮಿ ಅಂತೇಳಿ ಹೇಳ್ತೇವೆ ನಾವು ಅವುಗಳಿಗೆ ಏಕ ಯುಗ್ಮ ಅವಳಿಗಳು ಒಂದಕ್ಕೊಂದು ಅಂಟಿಕೊಂಡು ಮಗು ಜನಿಸ್ತಿದರೆ ಅವುಗಳನ್ನು ನಾವು ಸಯಾಮಿ ಅಂತ ಹೇಳ್ತೇವೆ ಏಕ ಯುಗ್ಮ ಅಂತಂದ್ರೆ ಏಕ ಯುಗ್ಮ ಅಂದ್ರೆ ನಿಮಗೆ ಗೊತ್ತಾಗಿರ್ಬಹುದು ಸೊ ಜಾಯ್ಗೋಟ್ ಏನಾಗಿರ್ತೈತಿ ಯುಗ್ಮ ಏನ್ ರೆಡಿ ಆಗಿರ್ತೈತಿ ತಾಯಿ ಹೊಟ್ಟೆದಲ್ಲಿ ಸೊ ಆ ಯುಗ್ಮ ಇರು ಒಂದೇ ಯುಗ್ಮ ಇರ್ತೈತಲ್ಲ ಸೊ ಆ ಯುಗ್ಮ ಡಿವೈಡ್ ಆಗ್ಬೇಕು ಸೊ ಇದೊಂದು ಬೇರೆ ಇದೊಂದು ಬೇರೆ ಸೊ ಇದಕ್ಕೆ ನಾವು ಏಕ ಯುಗ್ಮ ಅಂತ ಹೇಳ್ತೇವೆ ಸೊ ಈ ಏಕ ಯುಗ್ಮದಲ್ಲಿಯೇ ಅವಳಿ ಮಕ್ಕಳುಗಳು ಏನಾಗಿರ್ತವೆ ಒಂದಕ್ಕೊಂದು ಎರಡು ಏನಾಗಿರ್ತವೆ ಜಾಯಿಂಟ್ ಆಗಿರ್ತವೆ ಸೊ ಇಂತಹ ಮಕ್ಕಳುಗಳಿಗೆ ಏನಂತ ಹೇಳ್ತೇವೆ ನಾವು ಸಯಾಮಿ ಅಂತ ಹೇಳ್ತೇವೆ ಸೊ ಇಲ್ಲಿ ನಾವು ನೋಡ್ಬೋದು ತಲೆ ಜೇಂಟ್ ಆಗಿರ್ಬೋದು ಇಲ್ಲಿ ಕೆಳಗಿನ ಭಾಗ ಜೇಂಟ್ ಆಗಿರ್ಬೋದು ಈ ರೀತಿ ಇರತಕ್ಕಂತಹ ಮಕ್ಕಳಿಗೆ ನಾವು ಸಯಾಮಿ ಮಕ್ಕಳು ಅಂತ ಹೇಳ್ತೀವಿ ಸಯಾಮಿ ಎಂದು ಹೆಸರು ಬರಲಿಕ್ಕೆ ಕಾರಣ ಇದು ಥೈಲ್ಯಾಂಡ್ ದೇಶದಲ್ಲಿರುವಂತಹ ಸಯಾಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ರೀತಿ ಇರತಕ್ಕಂತಹ ಮೊಟ್ಟ ಮೊದಲ ಪ್ರಕಾರನ ನಮಗೆ ನೋಡಲಿಕ್ಕೆ ಸಿಕ್ತು ಥೈಲ್ಯಾಂಡ್ ದೇಶದಲ್ಲಿ ಸಯಾಮಿ ಅನ್ನುವಂಥ ಒಂದು ಪ್ರದೇಶ ಇದೆ ಸೊ ಅಲ್ಲಿ ಮೊಟ್ಟ ಮೊದಲನೇದಾಗಿ ಈರುತ್ತಿರತಕ್ಕಂತಹ ಮಗು ಜನನ ಆಯಿತು ಸೊ ಆದ್ದರಿಂದ ಅಲ್ಲಿ ಜನನ ಆಗಿರ್ತಕ್ಕಂತಹ ಮಗು ಅಂತಹ ಮಕ್ಕಳುಗಳಿಗೆ ಎಲ್ಲ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಸಯಾಮಿ ಮಕ್ಕಳು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು ಸಂತಾನಹರಣ ಚಿಕಿತ್ಸೆಗಳನ್ನು ನಾವು ನೋಡೋಣ ಸೊ ಇದಿಷ್ಟು ಸಯಾಮಿ ಮಕ್ಕಳ ಬಗ್ಗೆ ಸೊ ಸಯಾಮಿ ಮಕ್ಕಳುಗಳು ಹುಟ್ಟುವುದು ಯಾವುದರಿಂದ ಏಕ ಯುಗ್ಮ್ನದಿಂದ ಓಕೆ ದ್ವಿ ಯುಗ್ಮದಿಂದ ಆಗೋದಿಲ್ಲ ಸಂತಾನಹರಣ ಚಿಕಿತ್ಸೆ ಅನ್ನ ನೋಡೋಣ ನಾವು ಇಲ್ಲಿ ಸಂತಾನಹರಣ ಅಂತಂದ್ರೆ ಮಕ್ಕಳು ಆಗದೆ ಇರುವ ಹಾಗೆ ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದು ವ್ಯಾಸಕ್ ಟಮಿ ಅನ್ನುವಂತ ಒಂದು ಚಿಕಿತ್ಸೆ ಇದೆ ಇದು ಪುರುಷ ಸಂತಾನಹರಣ ಮಾಡ್ತಾರೆ ಅಂತಂದ್ರೆ ಪುರುಷರ ವೀರ್ಯಗಳು ಏನಪ್ಪಾ ಅಂತಂದ್ರೆ ಅಂಡಾಣುಗಳಲ್ಲಿ ಹೋ ಸೇರ್ಕೋಲಿಕ್ಕೆ ಆಗದೆ ಇರುವ ಹಾಗೆ ಮಾಡುವಂತದ್ದು ಒಂದು ಚಿಕಿತ್ಸೆ ಅದಕ್ಕೆ ನಾವೇನಂತ ಹೇಳ್ತೇವೆ ವ್ಯಾಸಕ್ ಟಮಿ ಅಂತ ಹೇಳ್ತೇವೆ ಅದೇ ರೀತಿ ಟೊಬಕ್ ಅನ್ನುವಂಥದ್ದು ಇದೆ ಇದು ಸ್ತ್ರೀ ಸಂತಾನ ಹರಣ ಚಿಕಿತ್ಸೆ ಮಾಡೋ ಮಾಡ್ತಾರೆ ಅಂತಂದ್ರೆ ನಮ್ಮ ಏನು ವೀರ್ಯಗಳು ಇರ್ತವೆ ಆ ವೀರ್ಯಗಳು ಅಂಡಾಣುಗಳಲ್ಲಿ ಹೋಗಿ ಮುಟ್ಟದ ಹಾಗೆ ಒಂದು ಚಿಕಿತ್ಸೆಯನ್ನು ಮಾಡ್ತಾರೆ ಅಂದ್ರೆ ಅಂಡಾಣು ಏನು ಉತ್ಪತ್ತಿ ಆಗ್ತಿರ್ತಾವೆ ಆ ಅಂಡಾಣುಗಳ ಒಂದು ಜಾಗವನ್ನು ಬ್ಲಾಕ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ನಾವು ಟುಬೆಕ್ ಟಮಿ ಅಂತ ಹೇಳ್ತೇವೆ ನೆಕ್ಸ್ಟ್ ಬಂಜತನ ನಿವಾರಿಸುವಂತಹ ಮೂರು ಸೊ ಒಂದೇ ಐ ವಿ ಎಫ್ ಇ ಟಿ ಅಂತ ಹೇಳ್ತೇವೆ ಆ ಅದಕ್ಕೆ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಾಯ್ಡ್ ಟ್ರಾನ್ಸ್ಫರ್ ಅಂತ ಹೇಳ್ತೇವೆ ಇನ್ನೊಂದು ಜಿಫ್ಟ್ ಅಂತ ಹೇಳಿದೆ ಜೈಗೊಟ್ ಇಂಟ್ರಾ ಫಾಲೋಪಿಯನ್ ಟ್ರಾನ್ಸ್ಫರ್ ಇನ್ನೊಂದು ಗಿಫ್ಟ್ ಅಂತ ಹೇಳಿದೆ ಕೆಮೆಟ್ ಇಂಟ್ರಾ ಫಾಲೋಪಿಯನ್ ಟ್ರಾನ್ಸ್ಫರ್ ಸೊ ಈ ಮೂರು ಪ್ರಕಾರವಾಗಿರ್ತಕ್ಕಂತಹ ಬಂಜತನ ನಿವಾರಿಸಲು ಇರುವಂತಹ ತಂತ್ರಗಳು ಬಂಜತನ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಸ್ತ್ರೀಯರಿಗೆ ಮಕ್ಕಳು ಆಗದೆ ಇರುವುದಕ್ಕೆ ನಾವು ಏನಂತ ಹೇಳ್ತೇವೆ ಬಂಜತನ ಅಂತ ಹೇಳ್ತೇವೆ ಸೊ ನಾವು ಕ್ರೋಮೋಜೋಮ್ಸ್ ಗಳನ್ನ ಕ ಅಭ್ಯಾಸ ಮಾಡೋದ್ರಲ್ಲಿ ನಾನು ನಿಮಗೆ ಹೇಳಿ ಬಂಜತನ ಯಾವ ರೀತಿ ಬರ್ತೈತಿ ಅಂತ ಹೇಳಿ ಸೊ ಯಾವ್ಯಾವ ಪಾಸಿಬಿಲಿಟಿ ಇರ್ತಾವೆ ಅಂತ ಹೇಳಿ ಬಂದ ಜೊತನ ಸೊ ಕ್ರೋಮೋಝೋಮ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆದಾಗ ಈ ರೀತಿ ಅಂತ ಹೇಳಿದೆ ಕ್ರೋಮೋಝೋಮ್ಗಳ ಸಂಖ್ಯೆ ನಲ್ವತ್ತೈದು ಆದಾಗ ಆ ರೀತಿ ಆಗಬಹುದು ಮಹಿಳೆಯರಲ್ಲಿ ಹೇಳಿ ಸೊ ಅದನ್ನು ದೂರ ಮಾಡಲಿಕ್ಕೆ ಈ ರೀತಿ ಇರ್ತಕ್ಕಂತಹ ಮೂರು ಉಪಾಯಗಳಿದಾವು ಸೊ ಅವರು ಸಹ ಏನಾಗ್ಬೋದು ತಾಯಿ ಆಗಬಹುದು ಈ ಮೂರು ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಇವುಗಳ ತಂತ್ರವನ್ನು ಉಪಯೋಗಿಸಿಕೊಂಡು ಸೊ ಆ ವಿಡಿಯೋವನ್ನು ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು thank you all and have a good day